कण्णल बरी जिलेबी नोडी बायल जल सुर्स रूपये ಯಾಕ ಸಾಹೇಬ್ರು ಜೋಡಿ ಬಂದ ಮೇಲೆ ಡಲ್ಮಾ ಇದ್ದೀರಲ್ಲ ಬೆಟ್ಸ್ ಕಟ್ಟೋಕೆ ಹುಡುಗರು ಯಾರು ಸಿಗ್ಲಿಲ್ವಾ ಹುಡುಗರು ತಾವ್ ಗಂಡಸರ ಅನ್ನೋದನ್ನೇ ಮರೆತು ಬಿಟ್ಟಿದ್ದಾರೆ ಅನ್ಸುತ್ತೆ ಅದಕ್ಕೆ ನೀನ್ ಬರಲಿ ಅಂತ ವೇಟ್ ಮಾಡ್ತಾ ಇದ್ದೆ ಕಮ್ ಆನ್ ಕಮ್ ಆನ್ ಏನ್ ಬೆಟ್ಸ್ ಹೇಳು ಕಮ್ ಆನ್ ಬೆಟ್ಸಾ ಸುಮ್ಮನೆ ಕೂತ್ಕೋ ನಮ್ಮ ಹತ್ರನೇ ಅಳಿಬೇಡ ಅವ್ಳು ಹಿಡಿಯಕ್ಕೆ ಆಗ್ಲಿಲ್ಲ ಸರಿಯಾಗಿ ಹೇಳ್ದೆ ಅಮ್ಮ ಹಾಯ್ ಪ್ರೇಮ ಆ ದೇವ್ರ ಸುತ್ತ ಪ್ರದಕ್ಷಿಣೆ ಸುತ್ತಿನೋ ಇಲ್ಲ ಆದ್ರೆ ನಿನ್ ಸುತ್ತ ಸುತ್ತಿನೇ ಅದು ಯಾವಾಗಲೂ ಕೇಳು ನೋಡು ಪ್ರೇಮ ನೀನೊಬ್ರು ನನ್ನ ಜೊತೆ ಇರಕ್ಕೆ ಮನಸ್ಸು ಮಾಡಿದ್ರೆ पॉकेट मनी ಮೈಕನ್ ಸಮಯಗಳು ಮೈಲಿ ಉದ್ದ ನಿಂತುಕೊಳ್ಳತಾರೆ ಆದ್ರೆ ನಾನು ಐ ನೋ ಯು ಲವ್ ಪ್ರೇಮ ಆದ್ರೆ ನೀನು ಅಂದ್ಕೊಂಡಿರೋದು ತಪ್ಪು ನೀನು ಬರಿ ಅವಳನ್ನ ದುಡ್ಡಿಂದ ಗೆಲ್ಲಬೇಕು ಅಂದ್ಕೊಂಡಿದ್ದೀಯಾ ಆದ್ರೆ ಅವಳು ಅದಕ್ಕೆಲ್ಲ ಬೆಲೆ ಕೊಡೋವಳಲ್ಲ ರಿಚಿ ನಿನ್ನೆ ಅವಳು ನನ್ನ ಹತ್ರ ಏನಂದ್ಲು ಗೊತ್ತಾ ಏನಂದ್ಲು ನೋಡು ವಿಕಿ ರಿಚಿ ನನ್ನ ದುಡ್ಡಿನಿಂದ ಕೊಂಡ್ಕೋಬೇಕು ಅಂತ ಮಾಡಿದಾನೆ ಅವನಷ್ಟೇ ದುಡ್ಡು ನನ್ನ ಹತ್ರನು ಕೊಳಿತಾ ಇದೆ ಆದ್ರೆ ನಾನು ದುಡ್ಡಿಗೆಲ್ಲ ಬೆಲೆ ಕೊಡೋವಳಲ್ಲ ಹೂವಿನಂತ ಮನಸ್ಸಿಗೆ ಅಂತ ಮನಸ್ಸಿರೋ ಒಬ್ಬ ಭಿಕ್ಷುಕನಾದರೂ ಸರಿ ಅವನಿಗೆ ನಾನು ಪ್ರಾಣಾನೇ ಕೊಟ್ಟುಬಿಡ್ತೀನಿ ಅಂದ್ಲು ಹಾಗಂದ್ಲೇನೋ ಅವಳಿಗೋಸ್ಕರ ನಾನು ಭಿಕ್ಷೆ ಬೇಕಾದ್ರೂ ಬೆಳಕು ರೆಡಿನೋ ಹಾಗ್ಬಿಡಿದ್ರೆ ನಿನ್ನ ಪ್ರೆಸ್ಟೇಜೋ ಲೋ ಅವಳಿಗೋಸ್ಕರ ಒಂದ್ಸಾರಿ ತಾನೆ ಮೋನ್ ಆಕ್ಟಿಂಗ್ ಅಂದ್ರೆ ಮುಗಿತು ಆಯ್ತಮ್ಮ ಓಕೆ ಓಕೆ ಪ್ರೇಮ ಮೂಲೆಯಲ್ಲಿ ನಿಂತಿದ್ದಾಳೆ ಕಣ್ಣು ಮುಚ್ಚಿಕೊಂಡು ಅವಳ ಮುಂದೆ ಬೇಯರ್ತಾ ಹೋಗು ಅವಳಾಗೆ ನಿನಗೆ ಒಲಿತಾಳೆ ಪ್ರೇಮ 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 ಅಯ್ಯೋ ಪ್ರೇಮ ಪ್ರೇಮ प्रेमा 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 होते ताने उड़ सागरा प्रेमा 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 प्रेमा
ಪ್ರೇಮ 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 ಏನು ಮಾಡ್ತಾ ಇದ್ದೀಯಾ ನಿಮ್ಮ ಅಪ್ಪನ ಸ್ಟೇಟಸ್ ಏನು ನೀನು ಮಾಡ್ತಾ ಇರೋದೇನು ಭಿಕ್ಷೆ ಬೇಡಕ್ಕೆ ಬರ್ತೀಯಾ ಕಾಲೇಜ್ಗೆ ಡೋಂಟ್ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ಮೀ ಗೆಟ್ ಲಾಸ್ಟ್ ಪೂಲ್ ಆಫ್ ಅನ್ ಆಸ್ ಪ್ರೇಮ ಇದೆಲ್ಲ ಮಾಡಿದ್ದು ನಿನಗೋಸ್ಕರನೇ ಪ್ರೇಮ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ನಿನಗೋಸ್ಕರ ಉಳಿತಾ ಇದೀಯಾ ಲೋಮಿಕಾ ನೀನು ಈ ತರ ಮಾಡ್ತೀನಿ ಅಂತ ಅವಳ ಹತ್ರ 1000 ರೂಪೀಸ್ ಬೆಟ್ ಕಟ್ಟಿದ್ದೆ ಅದರಲ್ಲಿ ನಿನಗೆ 10% ಕೊಡ್ತೀನಿ ಮಜಾ ಮಾಡು ವಿಕ್ಕಿ ಇದಕ್ಕೆ ತಕ್ಕ ಶಾಸ್ತಿ ಮಾಡದೆ ಹೋದ್ರೆ ನನ್ನ ಹೆಸರು ರಿಚಿನೇ ಅಲ್ಲ ಕಳಿಸ್ಕೊಳ್ಳಲ್ಲ ವಿಕ್ಕಿ ಇದೆಲ್ಲ ದ್ವೇಷ ಬಿಡಿಸಕ್ ನಾನೇ ಆಗುತ್ತೆ ನೋಡೋಣ ಸುಮ್ಮನೆ ಕಾಲೇಜ್ಗೆ ಹೋಗಿ ಬರೋದ್ರಲ್ಲಿ ಏನ್ ಥ್ರಿಲ್ ಇರುತ್ತೆ ಈ ತರ ಹುಡುಗಾಟ ಆಡ್ತಾ ಓದಿದ್ರೆ 5 ವರ್ಷ 5 ದಿನಗಳು ಹಾಗೆ ಕಳೆದೋಗುತ್ತೆ ಅವನು ಹೊರ ಬಂದಾಗಿದೆಯಲ್ಲ ಚಮಕಾಯಿಸ್ಬಿಡೋಣ ವಾ ಐಡಿಯಾ ಫ್ಲ್ಯಾಶ್ ಹಲೋ ನ್ಯೂ ಅಡ್ಮಿಷನ್ ಯಾವ ಇಯರ್ 1975 ನಾನು ಕೇಳ್ತಾ ಇರೋದು ನೀನು ಹುಟ್ಟಿದ್ದಲ್ಲ ಯಾವ ಕ್ಲಾಸು ಅಂತ 1995 ಓ 1975 ಟು 1995 ಅಂದ್ರೆ 20 ಇಯರ್ಸ್ ಸೆಕೆಂಡ್ ಇಯರ್ ಎಲ್ಲ ಕಿಸನ್ನಿಂದನೇ ಹೇಳ್ತಾ ಇದೆಯಲ್ಲ ನಿನಗೆ ಮಾತು ಬರಲ್ವಾ ಸರಿಯಾದಂಗು ಅದಿಲ್ಲಿ ಏನ್ ನಿನ್ ಹೆಸರು ಕರ್ನಾಟಕ ರತ್ನ ಪದ್ಮಭೂಷಣ ಡಾಕ್ಟರ್ ರಾಜಕುಮಾರ ಮತ್ತೆ ರಾಜ್ ಅಂತನಾ ನಾನೇನು ಆ ಫೋಟೋ ನೋಡಿ ನಿನ್ ಪೂರ್ತಿ ಹೆಸರು ಅದೇ ಆಗಿದ್ದಿದ್ರೆ ಎಲ್ಲರೆದ್ರಲ್ಲೂ ತಬ್ಬಿ ಒಂದು ಕಿಸ್ ಕೊಡ್ತಾ ಇದ್ದೆ ಯು ನೋ ಐ ಆಮ್ ಮೇಡ್ ಆಫ್ ಹಿಮ್ ಯು ನಾಟಿ ಯಾವ ಕ್ಲಾಸ್ ಓ ಪಿಸಿಎಂ ಸೆಕೆಂಡ್ ಫ್ಲೋರ್ ಸೆಕೆಂಡ್ ರೂಮ್ ಮೊದಲನೇ ದಿನಾನೇ ಹುಡುಗಿಕ್ಕೆ ಹಿಡಿಯೋ ಪ್ರಯತ್ನ ಬೇಡಮ್ಮ ಮೊದಲು ಚೆನ್ನಾಗಿ ಮಾತನಾಡೋದನ್ನ ಕಲ್ತ್ಕೋ ಆಮೇಲೆ ಕೈ ಕೊಡುವಂತೆ ಕಾಲೇಜಿನಲ್ಲಿ ನನ್ನ ಪಾಠ ಯಾರಿಗೂ ಬೇಡವಾಗಿದೆ ಥಿಯರಿಯೇ ಬೇಕಾಗಿಲ್ಲ ಪ್ರಾಕ್ಟಿಕಲ್ಲೇ ಸಾಕು ಅಂತ ಎಲ್ಲರೂ ಪ್ರಾಕ್ಟಿಕಲ್ ಆಗಿರೋದಕ್ಕೆ ಶುರು ಮಾಡುತ್ತಿದ್ದಾರೆ
ಇನ್ನೊಬ್ಬನಿಗಾದ್ರೂ ನನ್ನ ಪಾಠದ ಮೇಲೆ ಇಂಟ್ರೆಸ್ಟ್ ಇದೆಯಲ್ಲ ನೋ ಪ್ರಾಬ್ಲಮ್ ಪಾಠ ಶುರು ಮಾಡೋಣ ನಮ್ಮ ದೇಶದಲ್ಲಿ ಜಾತಿಗಳು ಹಲವಾರಾದ್ರೂ ಜಾತಿ ಅಂತ ಇರೋದು ಬರೀ ಎರಡೇ ಒಂದು ಗಂಡ ಒಂದು ಹೆಣ್ಣು ಈ ಎರಡರ ಮಧ್ಯೆ ಜಾತಿ ಅನ್ನೋ ಭೇದನೇ ಇಲ್ಲ ಈ ಎರಡು ಜಾತಿ ಸೇರಿದ್ರೇನೆ ಸೃಷ್ಟಿ ಇಂಥ ಒಂದು ಪಾಠ ನಮ್ಮ ಕನ್ನಡದಲ್ಲಿ ಇದ್ದಿದ್ರೆ ನಾನು ಬರೀ ಪ್ರಾಕ್ಟಿಕಲ್ಸ್ಗೆ ಇರ್ತಿದ್ದೆ What is happening here? ಏನಯ್ಯ ಏನು ಮಾಡ್ತಾ ಇದ್ದೀಯ ನೀನು ಕ್ಲಾಸ್ ರೂಮ್ ಅಲ್ಲಿ ರೊಮ್ಯಾನ್ಸ್ ಸರ್ ಇದರಲ್ಲಿ ಇವ್ರದ್ದು ಏನು ತಪ್ಪು ಏನಮ್ಮ ಈ ಸಬ್ಜೆಕ್ಟ್ ಅಲ್ಲಿ ನಿನಗೆ ಇಂಟ್ರೆಸ್ಟ್ ಇದೆ ಅಂತ ನಿಮ್ ತಂದೆ ಏನಾದ್ರು ಗೊತ್ತಾ ಆ ಇದ್ರ ಹೋಗಿ ಮದುವೆ ಮಾಡ್ಕೋ ಮುದ್ದಣ್ಣ ಮನೋರಮೆಯ ಸರಸ ಸಲ್ಲಾಪದಲ್ಲಿ ಏನಯ್ಯ ಕ್ಲಾಸಿಗೆ ಬರ ಟೈಮ್ ಇದು ಟೈಮೇ ಸರಿಯಾಗಿ ಕ್ಲಾಸಿಗೆ ಬರದೇ ಇರೋರು ದೇಶ ಹೇಗೆ ಉದ್ಧಾರ ಮಾಡ್ತೀರಾ ನೀವು ನಮ್ಮ ದೇಶದ ಮುಂದಿನ ಪ್ರಜೆಗಳು ನಿಮ್ಮಂತಾರಿ ಪಾಠ ಮಾಡ್ಬೇಕಲ್ಲ ಅದು ನಮ್ಮ ಕರ್ಮ ಓ ಕೂತ್ಕೋ ದೊಡ್ಡ ಹೀರೋ ಅಂದ್ಕೊಂಡ್ಬಿಟ್ಟಿದ್ದಾನೆ ನೋಡ್ತಾ ಇರಿ ಇವತ್ತು ಅವನು ಬರಲಿ ಅವನಿಗೆ ಹೇಗ್ ಬುದ್ಧಿ ಕಲಿಸ್ತೀನಿ ಅಂತ ಒಂದ್ ನಿಮಿಷ ಬಂದೆ ರಾಜ್ ಒಂದ್ ನಿಮಿಷ ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಇಲ್ಲಿ ಮಾತಾಡಕ್ಕಾಗಲ್ಲ ಕ್ಲಾಸ್ ರೂಮ್ಗೆ ಹೋಗೋಣವಾ ನೀನು ನನ್ನನ್ನ ಬಲವಂತವಾಗಿ ತಬ್ಬಿ ಮುತ್ಕೊಟ್ಟೆ ಅಂತ ಜೋರ ಕಿರ್ಚಿಕೊಂಡ್ರೆ ಏನ್ ಮಾಡ್ತೀಯ ಈಗ ನೀನು ನನ್ನನ್ನ ಬಲವಂತವಾಗಿ ತಬ್ಬಿ ಮುತ್ಕೊಟ್ಟೆ ಅಂತ ಜೋರ ಕಿರ್ಚಿಕೊಂಡ್ರೆ ಏನ್ ಮಾಡ್ತೀಯ What's happening? ನೀನು ನನ್ನನ್ನ ಬಲವಂತವಾಗಿ ತಬ್ಬಿ ಮುತ್ತಿಟ್ಟೆ ಅಂತ ಕಿರಿಚಿಕೊಂಡರೆ ಏನ್ ಮಾಡ್ತೀಯ ಛೇ 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 ಇವಳು ನನ್ನನ್ನು ಫೋನ್ ಮಾಡಕ್ಕೆ ಪ್ರಯತ್ನ ಪಟ್ಟಳು ಸರ್ ಅದು ನಾನು ಅದನ್ನ ಬೋರ್ಡ್ ಮೇಲೆ ಬರಿ ಅಂತ ಹೇಳಿದೆ ಬುದ್ಧಿ ಕಮ್ಮಿ ಬರೆದ್ಬಿಟ್ಳು ಏನಮ್ಮ ಏನಮ್ಮ ನೀನು ಇದೇನ್ ಕಾಲೇಜು ಅನ್ಕೊಂಡಿದ್ಯಾ ನಿಮ್ಮ ಮನೆ ಅನ್ಕೊಂಡಿದ್ಯಾ ಅಂಕಲ್ಗೆ ಹೇಳ್ಬೇಕಾ ಸ್ವಲ್ಪ ನಾವು ಹೆಣ್ಣು ಹುಡುಗಿಗೆ ನಾಚಿಕೆ ಇರ್ಬೇಡ ಇಂಥ ಒಳ್ಳೆ ಹುಡುಗನ ಕೆರಿಯರ್ ಹಾಳು ಮಾಡ್ಬೇಕು ಅಂತಿದ್ಯಾ ಐ ಫೀಲ್ ಸಾರಿ ಫಾರ್ ದಿಸ್ ಮಿಸ್ಟರ್ ರಾಜ್ ವೆರಿ ಗುಡ್ ನೌ ಆಲ್ ಆಫ್ ಯು ಗೋ ಟು ಯುವರ್ ಕ್ಲಾಸ್ ಕೆಣಕೋದ್ರ ಜೊತೆಗೆ ಸ್ವಲ್ಪ ಬುದ್ಧಿನೂ ಇರಬೇಕು ಚಾಲೆಂಜ್ ಕಟ್ಟೋದು ಹೀಗಲ್ಲ ಈಗ ನಾನೊಂದು ಚಾಲೆಂಜ್ ಕಟ್ತೀನಿ ನಾಳೆ ಕಾಲೇಜ್ನಲ್ಲಿ
ಎಲ್ಲರೆದ್ರಿಗೂ ನೀ ನನ್ನ ಕೆನ್ನೆ ಮುತ್ಕೊಡು ಹಾಗೆ ಮಾಡಿ ನಿನಗೆ ಅವಮಾನ ಮಾಡ್ತೀನಿ. ಚಾಲೆಂಜ್ ಆ? ಮೊದಲು ಬೋರ್ಡ್ ಮೇಲೆ ಬರೆದಿರೋದನ್ನ ಅಳಿಸ್ಬಿಡು, ಇಲ್ಲ ಅಂದ್ರೆ ಇನ್ಯಾರ ಕೈಗಾದ್ರೆ ಸಿಕ್ಕಾಕೊಂಡ್ಬಿಟ್ಟಿಯಾ. ಏನು ಮಾಡೋಕ್ ಹೋಗಿ ಏನು ಮಾಡ್ಬಿಟ್ಟೆ, ಈಗ ಒಂದು ಚಾಲೆಂಜ್ ಮಾಡಿದಾನಲ್ಲ, ಏನ್ ಮಾಡ್ತೀಯ? ಅಂತೂ ಮೊದಲನೇ ದಿನಾನೇ ನಿಂಗೆ ಒಳ್ಳೆ ಕಾಲೇಜ್ ಎಕ್ಸ್ಪೀರಿಯನ್ಸ್, ಹುಷಾರಪ್ಪ, ಜಗಳ ಗಿಗ್ಲ ಮಾಡ್ಕೋಬೇಡ. ಕಾಲೇಜ್ ಅಂದ್ರೆ ಇವೆಲ್ಲ ಇದ್ದೇ ಇರುತ್ತೆ. ಅದಕ್ಕೆ ನಾನು ಸಾಫ್ಟ್ ಅಂದ್ಕೊಂಡು ನನ್ನೇ ಆಟ ಆಡ್ಸಕ್ ನೋಡಿದ್ರು, ನಾನು ಕಿಲ್ಲಾಡಿ ಅವ್ರ ಮೇಲೆ ತಿರುಗಿಸ್ಬಿಟ್ಟೆ. ಓಹೋ, ಅಣ್ಣ ಬಂದ್ರು ಅಂತ ಕಾಣುತ್ತೆ. ಏನಯ್ಯ ಬ್ರದರ್, ಆಗ್ಲೇ ಕಾಲೇಜಿಂದ ಬಂದ್ಬಿಟ್ಟಿದ್ಯಾ? ಏನನ್ನತ್ತೆ ನಿನ್ನ ಕಾಲೇಜು? ವೆರಿ ಗುಡ್ ಅಣ್ಣ. ಏನ್ ಗುಡ್ಡು, ಬೆಳಿಗ್ಗೆಯಿಂದ ಅನ್ನ ನೀರು ಬಿಟ್ಟು ಆ ರೆಸಿಡೆನ್ಸಿ ಕಾಲೇಜ್ನಲ್ಲಿ ನಾಯಿ ತರ ಕಾಯೋಗ ಆಯ್ತು. ಯಾಕಣ್ಣ? ಇನ್ನೇನಯ್ಯ, ಈಗಿನ ಕಾಲದ ಹುಡುಗರೆಲ್ಲ ರೌಡಿಸಮ್, ಡ್ರಗ್ಸ್ ಇದಕ್ಕೆ ತನ ಈಡ್ ಆಗ್ತಾರೆ. ಇವತ್ತೊಬ್ಬ ಡ್ರಗ್ ಅಡಿಕ್ಟೆಲ್ಲ ಸತ್ತು ಪ್ರಾಬ್ಲಮ್ ಆಗಿದೆ. ನೀನ್ ಯಾವ್ದಕ್ಕೂ ಸ್ವಲ್ಪ ಹುಷಾರಾಗಿರಪ್ಪ. ಬೈ ದ ಬೈ, ಅಂತ ಆಕ್ಟಿವಿಟೀಸ್ ಯಾವ್ದಾದ್ರೂ ನಿಮ್ ಕಾಲೇಜ್ನಲ್ಲಿ ಕಂಡು ಬಂದ್ರೆ ನನಗೆ ಇನ್ಫಾರ್ಮೇಶನ್ ಕೊಟ್ಟು ನಮ್ ಡಿಪಾರ್ಟ್ಮೆಂಟ್ ಹೆಲ್ಪ್ ಮಾಡು, ದೇಶ ಸೇವೆ ಮಾಡ್ದಾಗತ್ತೆ. ಡೋಂಟ್ ವರಿ ಅಣ್ಣ, ಅಂಥದ್ದು ಏನಾದ್ರೂ ಇದ್ರೆ ಮೊದಲು ನಿಮ್ ಇನ್ಫಾರ್ಮೇಶನ್ ಕೊಟ್ಟು ಪೊಲೀಸ್ ಕಮಿಷನರ್ ಆಗೋ ಹಾಗೆ ಮಾಡ್ತೀನಿ. ಇಬ್ರು ಹೀಗೆ ಮಾತಾಡ್ತಿರ್ತಿರೋ ಇಲ್ಲ ಊಟ ಗೀತ ಮಾಡ್ತಿರೋ? ಇಲ್ಲ, ಅದ್ಗೆ ಊಟನೆ ಮಾಡ್ತೀವಿ. ಅಯ್ಯೋ ಅಯ್ಯೋ ಅಯ್ಯೋ, ಅಜ್ಜಿ ಅಜ್ಜಿ, ಏನಾಯ್ತು ಅಜ್ಜಿ, ಯಾಕೆ ಬಿದ್ರಿ? ಹಾಳಾದ ವಯಸ್ಸು ಕಣವ್ವ, ಮೊಮ್ಮಗಳು ನೋಡವ ಅಂತ ಬಂದೆ, ಹೊಟ್ಟೆ ಕಾದೋ ಕಣ್ಣು ಕತ್ಲಿಟ್ಟೋ ಊರಲ್ ಕಂಬಿಟ್ಟೆ ಕಣವ. ಅಯ್ಯಯ್ಯೋ, ನಿಮ್ಮ ಮೊಮ್ಮಗಳು ಎಲ್ಲಿದ್ದಾರೆ ಹೇಳಿಜ್ಜಿ, ಬೇಕಾದ್ರೆ ನಾನ್ ಬಿಡ್ತೀನಿ. ಅದೋ ಆ ತಕ್ಕಣವ, ಅದೆಂತದ ಕಾಲೇಜ್ ಅಂತೆ. ಅಯ್ಯಯ್ಯೋ ಅಮ್ಮಮ್ಮ. ಅಯ್ಯೋ, ಇದು ನಮ್ಮ ಕಾಲೇಜ್ ಅಜ್ಜಿ, ಬನ್ನಿ ನಾನು ಬಿಡ್ತೀನಿ. ಅಮ್ಮ ಅಯ್ಯಯ್ಯೋ ಅಯ್ಯೋ, ವಯಸ್ಸಾದ್ಮ್ಯಾಗ ಎಲ್ಲ ಮೆತ್ತಿಗೆ ಕಣವ ಆಗೋದು. ಗಿಡ್ಕತ್ತೀನಿ ಮಗ, ಇಲ್ಲಾಂದ್ರೆ ಬಿದ್ದೋಯ್ತೀನಿ. ಊರ್ನಾಗೆ ನಮ್ಮ ಯಜಮಾನ್ರ ಜೊತೆ ಎತ್ತಿನ ಗಾಡಿನಾಗ ಹೋಗಿ ಅಭ್ಯಾಸ, ಈ ಊರ್ಳ ಗಾಡಿನಾಗೆ ಕುಂತ ಇಲ್ಲ ಕಣವ. ಗಿಡ್ಕಳ್ಳ ಮೆತ್ತಿಗಿಳಿರಿ ಅಜ್ಜಿ. ಆಯ್ತು ಕಣವ. ಇಂತ ಕೇಡ್ಗಾಲ್ದಾಗು ನಿನ್ನಂತ ಅಪ್ರಂಜಿ ಅವರಲ್ಲ ಎರಡ್ ಸಂತೋಷ ಆಯ್ತದೆ ಗೊತ್ತಾ? ನೀನ್ ಓದೋ ಕಾಲೇಜ್ನಾಗೆ ನನ್ ಮೊಮ್ಮಗಳು ಓದ್ತಾವಳೆ ಅಂದ್ರೆ ಅದು ಏನ್ ಪುಣ್ಯ ಮಾಡೋಳು ಏನೋ. ಅಂದಾಗೆ ನಿಮ್ ಮೊಮ್ಮಗಳ ಹೆಸರು ಏನಜ್ಜಿ? ಪ್ರೇಮ ಅಂತ ಕಣವ. ಅರೆ, ನನ್ನ ಹೆಸರು ಅದೇ ಅಜ್ಜಿ. ಅದ್ಕೆ ಮತ್ತೆ ಗುಣಾನು ಅವಳಂಗೆ ಐತೆ, ಅವಳು ನಿನ್ನಂಗೆ ಅವಳೆ. ನೀನ್ ನೋಡಿದ್ ಕೂಡ್ಲೆ ಪಾಸ ಉಕ್ಕಿ ನಿನ್ನ ಗಟ್ಟಿ ತಪ್ಕೊಂಡು ಮುತ್ತಿಗೆ ಬಿಡವ ಅನ್ನಿಸ್ತು. ನೀನ್ ಎಲ್ ಬೇಜಾರ್ ಮಾಡ್ಕೋತಿಯ ಅಂತ ಸುಮ್ನಾಗ್ಬಿಟ್ಟೆ. ನನ್ ಮೊಮ್ಮಗ್ಳು ಹೆಂಗತ್ತಾ, ನಾನ್ ನೋಡಿದ್ ಕೂಡ್ಲೆ ನನ್ ಮಕ್ಕನ ಕೈನಾಗ ಅವ್ಕೊಂಡು ಲೊಚ್ಚ 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 ಅಂತ ನನ್ ಗಂಡ ಕೊಟ್ಟಂಗೆ ನಾಚಿಕೆ ಆಗ್ತೈತಿ. ಅಯ್ಯೋ, ನೀವ್ ಈ ವಯಸ್ಸಲ್ಲೂ ನಾಚ್ಕೊಳ್ಳೋದ್ ನೋಡಿದ್ರೆ ನಿಮ್ಗೆ ಮುತ್ತು ಕೊಡ್ಬೇಕು ಅನ್ಸುತ್ತೆ. ಇನ್ನು ನಿಮ್ ಗಂಡ ನೋಡ್ದ್ಯಾ, ಚಾಲೆಂಜ್ ಅಂದ್ರೆ ಇದು. ನಾನ್ ಹೇಳ್ದಾಗೆ ನೀನಾಗ್ ಬಂದ್ ನನ್ ಕೆನ್ನೆಗೆ ಹೇಗೆ? ಇದು ಬೆಂಗಳೂರು ಪೂನಾ ಮೇಲು.
ಅಜ್ಜಿ ವೇಷ ಅಜ್ಜಿನ ವೇಷದಲ್ಲಿ ಬಂದು ಹಾಡಿ ಕುಣಿದು ಚಾಲೆಂಜ್ ಅಲ್ಲಿ ಗೆದ್ದೆ ಅಂದ್ಕೊಂಡಿದ್ರೆ ಅದು ಮೋಸ ಅಲ್ಲ, ಬುದ್ಧಿವಂತಿಕೆ. ಯಾಕೆ ಗೊತ್ತಾ, ನನ್ನ ಫೋನ್ ಮಾಡಕ್ಕೆ ನೀವಿಬ್ರು ಹಾಕಿದ್ರಲ್ಲ ಪ್ಲಾನ್ಗಳು, ಅದು ಥರ್ಡ್ ಗ್ರೇಡ್. ಎಲ್ಲದಕ್ಕೊಂದು ಕ್ಲಾಸ್ ಇರ್ಬೇಕಮ್ಮ, ಎಲ್ಲರೂ ಎಂಜಾಯ್ ಮಾಡ್ಬೇಕು ಅಲ್ವಾ? ನನ್ನ ಕಿಂಡಲ್ ಮಾಡಿ ಏನೋ ದೊಡ್ಡ ಸಾಧನೆ ಮಾಡಿದೆ ಅಂದ್ಕೋಬೇಡ. ಈ ವಿಕ್ಕಿ ಯಾವತ್ತು ದ್ವೇಷಕ್ಕೆ ದ್ವೇಷ. ಬಾಬಾ, ಇದು ಯಾವ್ದೋ ಸಿನಿಮಾ ಡೈಲಾಗ್ ಇದ್ದಾಗಿದೆ ನೋಡ್ಬೇಕಿ. ನಾನು ಯಾರ ತಂಟೆಗೂ ಹೋಗಲ್ಲ, ಆದ್ರೆ ನನ್ನ ತಂಟೆಗೆ ಬಂದವ್ರನ್ನ ಖಂಡಿತ ನಾನು ಸುಮ್ಮನೆ ಬಿಡಲ್ಲ.
ಓಕೆ ಫ್ರೆಂಡ್ಲಿ ಆಗಿ ಬಂದ್ರೆ ಕಾಫಿನಲ್ಲಿ ಶೇರ್ ಕಿತ್ಕೊಂಡೆ ಕುಡಿಬೇಕು ಅಂತಿದ್ರೆ ನೀರು ಕುಡಿಯೋ ಹಾಗೆ ಮಾಡಬೇಕಾಗುತ್ತೆ ಯಾರು ನೀರು ಕುಡಿತಾರೋ ನೋಡೇ ಬಿಡೋಣ ವಿಕ್ಕಿ ಬೇಡ ಬಾ ಜಗಳ ಯಾಕೆ ಬಂದಾಗಿಂದ ನಾವೇ ಅವನ ಕಾಲಿಡಿತಿರೋದು ಕಮ್ ಆನ್ ಪ್ರೇಮ ತಡದ್ಲು ಅಂತ ಗೆದ್ದೆ ಬಟ್ ನಿನ್ನೆ ಮಾಡಿದೆಯಲ್ಲ ಅದಕ್ಕೆ ಒಂದಲ್ಲ ಒಂದಿನ ವಿಕ್ಕಿ ಬಾಂದ್ರೆ ಕೇಳಲ್ವಲ್ಲ ಮೊನ್ನೆ ನಾನು ಮಾಡಿದ ತಪ್ಪಿಗೆ ನೆನ್ನೆ ನಿನಗೆ ಅವಮಾನ ಆಗಿ ಸಾಲ್ದಾ ಪ್ಲೀಸ್ ಬಾ ವಿಕ್ಕಿ ಬಾ ವಿಕ್ಕಿ ಯಾಕೆ ವಿಕ್ಕಿ ಯಾವಾಗಲೂ ಬೆಟ್ಸು ಜಗಳ ಅಂತ ಇರ್ತೀಯ ಹಳಬ್ರೆಲ್ಲ ನಿನ್ನ ಮಾತಿಗೆ ತಲೆ ಆಡಿಸಿದ್ರು ಅಂದ್ರೆ ಹೊಸಬ್ರು ಹಾಗೆ ಇರಕ್ಕಾಗತ್ತಾ ಕೂಲ್ ಡೌನ್ ವಿಕ್ಕಿ ಹೌದು ವಿಕ್ಕಿ ಅವನಿಗೆ ಸುಮ್ಮನೆ ಇರುವಾಗ ನಾವು ಯಾಕೆ ಕಣ್ಕೊಂಡು ಹೋಗ್ಬೇಕು ಬೇರೆ ಸ್ವಲ್ಪ ಕೂಲ್ ಡ್ರಿಂಕ್ಸ್ ತಗೊಂಬಾ ಯಜಮಾನ್ರು ಹೇಳಿದ್ದಾರೆ ವಿಕ್ಕಿ ಏನೇ ಬಂದು ಕೇಳಿದ್ರು ನನ್ನನ್ನು ಕೇಳ್ಕೊಡು ಅಂತ ಯಾಕೋ ಕರೆಯೋ ಅಣ್ಣ ಎಣ್ಣೆ ನೋಡ್ಕೊಂಡು ಹಾಕು ಅದು ಇದು ಎಲ್ಲ ಬೆರೆಸಿ ನೋಡ್ಕೊಂಡು ಮಿದ್ ಮಾಡು ಯಜಮಾನ್ರೇ ವಿಕ್ಕಿಗೆ ತಿಂಡಿ ಕೊಡಲ್ಲ ಅಂದಿದ್ದಕ್ಕೆ ಅವನು ನಿಮ್ಮನ್ನೇ ಕರೀತಿದ್ದಾನೆ ನನ್ನನ್ನೇ ಕರೀತಾ ಇದ್ದಾನ ನೋಡಿ ಬರ್ತೀನಿ ಅವನ ಹತ್ರನೇ ಜಗಳ ಆಡ್ಬೇಕಾ ಅದ ಹೇಗೆ ಕೊಡೋದಿಲ್ಲ ಅಂದ ಅವನು ಏನ್ರಿ ನಿಮ್ಮನ್ನ ಕೇಳಿ ಕೊಡಬೇಕು ಅಂತ ಹೇಳಿದ್ರಂತೆ ಏ ನೀನ್ ಹಳೆ ಸಾಲನೇ ನನ್ನ ಹತ್ರಕ್ಕೂ ಏರಿದೆ ಅದಕ್ಕೆ ಹಾಗಾದ್ರೆ ತಿಂಡಿ ಕೊಡಲ್ವಾ ನೀನು ಕ್ಯಾಂಟೀನ್ ಹಾಕಿ ನಡೆಸ್ತೀಯೋ ನಾನು ನೋಡ್ತೀನಿ ಕೂತ್ಕೋಪ್ಪ ನಾನು ಕೊಡಲ್ಲ ಅಂತ ಹೇಳಿಲ್ಲ ಮೊದ್ಲಿಂದನೂ ನೀನು ಪಂದ್ಯ ಕಟ್ಟಿ ಕಟ್ಟಿ ಪುಕ್ಷಟೆ ಗಂಡ ಹೊಟ್ಟೆ ತುಂಬಾ ಉಂಡ ಅಂತ ಬಿಟ್ಟಿ ಉಂಡ್ಕೊಂಡು ಹೋಗ್ತಾ ಇದ್ದೆ ಅದಕ್ಕೆ ನಾನು ಇವತ್ತು ನಿಮ್ಮೊಂದು ಪಂದ್ಯ ಕಟ್ಟಿ ಆ ಪಂದ್ಯದಲ್ಲಿ ನೀನೇನಾದ್ರೂ ಗೆದ್ರೆ ನೀನ್ ಕಾಲೇಜಲ್ಲಿ ಇರೋವರೆಗೂ ನಾನು ನಿನಗೆ ಬಿಟ್ಟಿ ಊಟ ಹಾಕ್ತೀನಿ ನೀನೇನಾದ್ರೂ ಸೋತ್ರೆ ಬೊಡ್ಡಿ ಸಮೇತ ಕಕ್ಕಿಸ್ತೀನಿ ಓಕೆ ಇದೇನಯ್ಯ ಬೆಂಕಿ ಕಡ್ಡಿ ಸುರಿತಾ ಇದೆಯಾ ಇದ್ರಲ್ಲೇ ಇರೋದು ವಿಷಯ ಇವಾಗ ಈ ಕಡ್ಡಿ ನಾನು ಜೋಡಿಸ್ತೀನಿ ಒಬ್ಬ ಇಂಟರ್ವ್ಯೂಗೆ ಹೋದ ಹುಡುಗನಿಗೆ ಇಂಟರ್ವ್ಯೂ ಮಾಡಿದವನು ಕೆಲಸ ಸಿಕ್ತಾ ಇಲ್ವಾ ಅಂತ ಎರಡು ಕಡ್ಡಿನ ತೆಗೆದು ತೋರಿಸ್ತಾನೆ ಅದನ್ನ ನೀನು ಮಾಡಿ ತೋರಿಸು ನಿನಗೆ ಪುಕ್ಷೋಟೆ ಊಟ ಕೊಡ್ತೀನಿ ಇನ್ಮೇಲೆ ದುಡ್ಡು ಕೋಟೆ ತಿಂದಾಗ್ಬೇಕು ಸೋತೋದ್ಯಾ ಅದು ನನಗೂ ಅವನಿಗೂ ಇದ್ದ ಪಂದ್ಯ ಅದರಲ್ಲಿ ನೀನು ತಲೆನೂ ಹಾಕ್ಬೇಕಾಗಿರ್ಲಿಲ್ಲ ನಾನು ನಾಲಾಯಕ್ಕಂತ ತೋರಿಸ್ಬೇಕಾಗಿರ್ಲಿಲ್ಲ ನನ್ನ ಅವಮಾನ ಮಾಡ್ತಾ ಇದೀಯಾ ನಿನಗೆ ಅವಮಾನ ಆಗ್ಬೇಕು ಅಂತ ನಾನು ಮಾಡಲಿಲ್ಲ ನಿನಗೆ ಬಿಟ್ಟು ಊಟ ಸಿಗ್ಲಿ ಅಂತ ನಿನ್ನ ಕೈಯಲ್ಲಿ ಆಗದಿದ್ದನ್ನ ನಾನು ಮಾಡಿ ತೋರಿಸ್ತೆ ನಾನು ದುಡ್ಡು ಕೊಡ್ತೀನೋ ಬಿಟ್ಟು ತಿಂತೀನೋ ಅದೆಲ್ಲ ನಿನಗ್ಯಾಕೆ ಒಟ್ಟಿನಲ್ಲಿ ಅವಮಾನ ಮಾಡಿದೆ ಅದು ನಿನ್ನ ಭ್ರಮೆ ನೀನು ಹಾಗೆ ಅನ್ಕೊಂಡ್ರೆ ಐ ಆಮ್ ವೆರಿ ಸಾರಿ ಅಂತೂ ನನ್ನ ಕಾಲತ್ರ ಬಂದ್ಬಿದ್ದೆ ಗುಡ್ ಅವತ್ತು ನನ್ನೇ ಭಿಕ್ಷೆ ಬೇಡಂಗ್ ಮಾಡ್ದೆ ಅಲ್ಲ ಒನ್ ಮೋರ್ ಕಾಫಿ ಪ್ಲೀಸ್ ನೋಡಿ ನಮ್ಮ ಕಾಲೇಜಲ್ಲಿ ಡಿಸಿಪ್ಲಿನ್ ಚೆನ್ನಾಗಿದೆ ಐ ಆಮ್ ನೋನ್ ಫಾರ್ ದಟ್ ನೋಡಿ ನೀವು ಇದೇ ರೀತಿ ಪದೇ ಪದೇ ನಮ್ಮ ಸ್ಟೂಡೆಂಟ್ಸ್ ಮೇಲೆ ಸುಳ್ಳು ಸುಳ್ಳು ಕಂಪ್ಲೇಂಟ್ ತಂದ್ರೆ ನಿಮ್ಮ ಕ್ಯಾಂಟೀನ್ ಕಾಂಟ್ರಾಕ್ಟ್ ನಾನು ರದ್ದು ಮಾಡ್ತೀನಿ ಬಿ ಕೇರ್ಫುಲ್ Thank you.
ಜೋಕ್ ಹೇಳಿದೆ ಅಮ್ಮ, ತುಂಬಾ ಮಜಾ ಇದೆ. ರಾಜ್, ಇವತ್ ಸೂರ್ಯ ಬಿಸಿಲಿಗೆ ಕೆಂಪು ಚೆಂಡಾಗಿದಾನಲ್ವಾ, ಮೇಲಲ್ವೋ ಅಲ್ಲಿ. ರಾಜ್, ಒಂದ್ ಬೆಟ್ ಕಣ. ಏನೋದ ಆ ಬಾಂಗ್ಲಿ ತಲೆಗೆ ಬಾತ್ಕೋತಾರ ಪಟ ಆರಂತ ಒಂದ್ ಏಟು. ಇದೆಲ್ಲ ಒಂದ್ ಬೆಟ್ಸ? ನೀನ್ ಬೆಟ್ಸ್ ಅಲ್ಲಿ ಫಸ್ಟ್ ಅಲ್ವಾ? ಇಲ್ಲ ಅಂತ ನಾನು ಹೇಳಿಲ್ವಲ್ಲ. ಹಾಗಾದ್ರೆ ತಗೋ 100. ಯಾಕೆ ಭಯನ? ಗಂಡಸಲ್ವಾ? ಬೇಡ ಪ್ರೇಮ, ನನ್ನ ಗಂಡಸ್ತನಕ್ಕೆ ಸವಾಲ್ ಹಾಕ್ಬೇಡ. ವಿಕಿ, ಡನ್. ಚೆನ್ನಾಗಿದ್ಯಾ? ರಾಜ್, ಯು ಆರ್ ರಿಯಲಿ ಗ್ರೇಟ್ ಅಮ್ಮ. ಏನ್ ಪ್ರೇಮ, ಹಾಗಿತ್ತು ನನ್ನ ಗಂಡಸ್ತನ? ಇನ್ನೊಂದ್ಸಲ ಅವನ್ ತಲೆ ಹೊಡೆದ್ರೆ 200. ನನಗೆ ಮೋಸ ಮಾಡ್ತೀಯಾ? ನಿನ್ ಹೆಸರು ಮೋಹನ್ ಅಂತ ಬೇರೆ ಹೇಳ್ತೀಯಾ? ಅಲ್ಲ, ಮೋಹನ ಮುರಳಿ ಎರಡು ಒಂದೇ ಅಂತ ನನ್ಗೆ ಗೊತ್ತಿಲ್ವಾ? ನನಗೆ ಕನ್ಫ್ಯೂಸ್ ಮಾಡ್ತೀಯಾ? ಬೆಂಗಳೂರ್ ಬಂದ್ ನಾನು ನೋಡಕ್ ಬರ್ಲಿಲ್ಲ ಅಂತ ಹೆಸರು ಬೇರೆ ಬದಲಾಯಿಸ್ತೀಯಾ? ದೇವರಾಣಿ ಆಗು, ನಾನು ಮುರುಳಿ ಅಲ್ಲ ಕಣಯ್ಯ. ಸುಮ್ಮನೆ ನನ್ನ ಪ್ರಾಣ ಯಾಕೆ ತಿಂತೀಯ? ಮುರುಳಿ ಅಲ್ವಾ, ಮತ್ತೆ ತಲೆ ಮುರುಳಿ. ಐ ಆಮ್ ವೆರಿ ಸಾರಿ ಸರ್, ಸಾರಿ ಸರ್. ನಾನು ಮೊದಲೇ ಡಯಾಬಿಟಿ ಪೇಷಂಟ್, ಟೈಮ್ ಸರಿ ತಿನ್ನೋಣ ಅಂತ ಇಲ್ಲಿಗೆ ಬಂದ್ರೆ ಇವ್ರೆ ಅವನ ಬಂದ ಪ್ರಾಣ ತಿಂತಿದಾನಲ್ಲ. ಇಲ್ಲಿ ಕೂತಿದ್ರೆ ತಾನೆ ಪ್ರೇಮ ನೋಡಿದ್ಯಾ ಹೇಗಿತ್ತು ಚಾಲೆಂಜು? ಹೇಗೋ 300 ರೂಪಾಯಿ ಬಂತಪ್ಪ. ರಾಜ್, ಇಂಥ ಮಜಾ ತಗೊಂಡು ತುಂಬಾ ದಿನ ಆಯ್ತಮ್ಮ, ಇನ್ನೊಂದ್ಸಲ ಹೊಡೆದ್ರೆ 500 ಕೊಡ್ತೀನಿ. ಯಾಕಪ್ಪ ದುಡ್ಡು ಆಸೆ ತೋರಿಸಿ ಸಿಕ್ಕಾಕ್ಸ್ಬೇಕು ಅಂತಿದ್ಯಾ?
ಆಗಲ್ಲಮ್ಮ, ನನಗೆ ಇಂಥದಕ್ಕೆಲ್ಲ ಧೈರ್ಯ ಇಲ್ಲ. ಬೇಡ ಕಣ, ಚೆನ್ನಾಗಿರಲ್ಲ. ಹೌದು ರಾಜ್, ಬೇಡ, ತಮಾಷೆಗೂ ಮಿತಿ ಇರಬೇಕು. ಇನ್ನೊಂದ್ಸಲ ಹೊಡೆದು ಬಿಡಮ್ಮ, ಮೂರನೇ ಸಲಕ್ಕೆ ಮುಕ್ತಾಯ ಮಾಡ್ಬಿಡಮ್ಮ. ಬೇಡ ವಿಕ್ಕಿ, ಚೆನ್ನಾಗಿರಲ್ಲ. ಹೌದು ವಿಕ್ಕಿ, ಬೇಡ. ಹಾಗಾದ್ರೆ ಟೀ 500 ರೂಪಾಯಿ ತಗೊಂಡು ಸೋತೆ ಅಂತ ಒಪ್ಕೊಂಡ್ಬಿಡಮ್ಮ. ಏನ ಸೋತೆ ಅಂತನ? ಹ್ಮ್, ಬೇಕಾದ್ರೆ ಗೆದ್ದು 500 ರೂಪಾಯಿ ವಾಪಸ್ ಕೊಡ್ತೀನಿ. ಕೊಡಿಲೆ ಏನ್ ಪ್ರೇಮ? ಬೇಡ ರಾಜ್, ನೀನ್ ಏನು ಹೆದರ್ಕೋಬೇಡ, ನೋಡ್ ಹೇಗ್ ಹೊಡಿತೀನಂತ. ಏನ್ರಪ್ಪ, ಹೋಗ್ಲಿ, ಹೊಡ್ಬಿಡ. ಮುರುಳಿ ಅಲ್ಲ ಕಣಯ್ಯ, ಮೋಹನ, ಮೋಹನ, ಮೋಹನ. ಆಹಾ, ಅಲ್ಲಿ ಕೂತಿರೋದು ಮೋಹನ, ಇಲ್ಲಿ ಕೂತಿರೋದು ಮೋಹನನ? ನನ್ನೇ ಫೋನ್ ಮಾಡ್ಕೊಡ್ತೀಯ? ಯೋ, ನೀನೇ ಅವನಂತ ತಿಳ್ಕೊಂಡು ಅವನ್ ತಲೆ ಚೆನ್ನಾಗಿ 2 ಸಲ ಹೊಡೆದೆ ಗೊತ್ತಾ? ಪಾಪ ಅವನ ತಲೆ ಬೋರ್ ಬಂದ್ಬಿಟ್ಟಿರ್ಬೇಕು. ಬೋರ್ ಬಂದಿರೋದು ಅಲ್ಲಲ್ಲ ಕಣಯ್ಯ, ಇಲ್ಲಿ. ಎಲ್ಲಿ ತೋರಿಸು. ಯೋ, ಅಲ್ಲಿ ಕೂತಿದ್ದು ನಾನೇ, ಇಲ್ಲಿ ಕೂತಿರೋದು ನಾನೇ. ನೀವ ಮೋಹನ? ಐ ಆಮ್ ಸಾರಿ ಸರ್, ಅಗೇನ್ ಸೇಮ್ ಮಿಸ್ಟೇಕ್. ಅಲ್ಲ, ನೀವ್ ಆ ಜಾಗ ಬದಲಾಯಿಸದೆ ಹೋಗಿದ್ದಿದ್ರೆ ನಾನು ಈ ಬುರುಡೆಗೆ 3 ಸಲ ಹೊಡಿತಾನೆ ಇರ್ಲಿಲ್ಲ. ಸಾಕಪ್ಪ ಸಾಕು, ಇದು ಸ್ವಲ್ಪ ತಿನ್ ಕೂತಿದ್ರೆ ನನ್ ತಲೆ 2 ಹೋಳಾಗ್ಬಿಡುತ್ತೆ. ಸಾಕಪ್ಪ ಸಾಕು, ನನ್ ಕೈಲಿ ನಗೋಕಾಗಲ್ಲ. ಅಷ್ಟೇ ಲತ್ಗೆ 3ನೇ ಸಲ ಒಂದ್ ಎರಡು ಬಿಟ್ಟೆ ನೋಡಿ, ಬುರುಡೆ ಕೆಂಪಗಾಗೋಯ್ತು. ಆಮೇಲೆ ಯಾಕೆ ಹೇಳ್ತೀರಾ ಅವನ್ ಕತೆ? ಸಾಕಪ್ಪ ಸಾಕು, ಅಯ್ಯೋ ದೇವ್ರೇ. ಏನು ಅತ್ಕೆ, ಮೈನ ತುಂಬಾ ನಗ್ತಾ ಇದ್ದೀರಾ? ಅತಿ ಸಂತೋಷ ದುಃಖಕ್ ಮೂಲ ಅಂತಾರೆ, ಕೂತ್ಕೋ. ಯಾಕ್ರಿ ಎಲ್ಲಾದನ್ನು ಅಷ್ಟು ಬೇಗ ಸೀರಿಯಸ್ ಆಗಿ ತಗೋತೀರಾ? ಇವತ್ ಕಾಲೇಜ್ನಲ್ಲಿ ನೀ ಕೂತ್ಕೋಪ, ನಾ ನೋಡ್ತೀನಿ. ಏನ್ ತುಂಬಾ ಅಪರೂಪ ಆಗ್ಬಿಟ್ರಿ. ಇಲ್ಲಿಂದ ಟ್ರಾನ್ಸ್ಫರ್ ಆದ್ಮೇಲೆ ತಲೆನೆ ಹಾಕಿರ್ಲಿಲ್ಲ, ಮತ್ತೆ ಅಲ್ಲಿಂದ ಇಲ್ಲಿಗೆ ಬಿಸಾಕಿದ್ರು. ಪರಿಚಯದ ಮನೆ ಅಂದ್ರೆ ನಿಮ್ದು ಒಂದೇ ತಾನೆ, ಹಾಗೆ ಸಾಹೇಬ್ರು ಮಾತಾಡ್ಸ್ಕೊಳೋಣ ಅಂತ ಬಂದೆ. ಸಾಹೇಬ್ರು ಇಲ್ವಾ? ಯಾಕೆ ಓಡ್ತಾ ಇದೀಯ? ಬಾರೋ ಬಾರೋ. ಬೇಡಪ್ಪ ಬೇಡ, ಈ ಊರಿಗೆ ನಾನ್ ಬರ್ತಿದ್ದ ಹಾಗೆ ಈ ಯಾಕೆ ಯಾಕೆ ನಗ್ತಾ ಇದೀಯ? ಅದು ನೀವ್ ಆಗ್ಲೇ ಕೇಳಿದ್ರಲ್ಲ ಯಾಕೆ ನಗ್ತಿದ್ದೀರಾ ಅಂತ. ಅದು ಅದು ಆಗ್ಲೇ ಎಲ್ಲ ಹೇಳ್ಬಿಟ್ಟಿದಾನ? ಯೋ, ಯಾರಯ್ಯ ಇವನು? ನನ್ ತಮ್ಮ. ಸರಿಯಾದ ಕೈ. ನನಗೇನು ಒಂದು ಅರ್ಥ ಆಗ್ತಿಲ್ಲ ರಾಜ್, ಏನು ಮಾಡಿದೆ? ಅದು ಅದು ಏನದು ಹೇಳು. ಅದು 3 ಸಾರಿ ನನ್ ತಲೆಗೆ ಬಾರಿಸ್ದ ಕಣಯ್ಯ. ಅದು ಏನು ಹೊಡ್ತಾ ಅಂತೀಯ? ಅದೇನು ಕೈಯ ಕಬ್ಣ? ಇನ್ನೊಂದ್ ಸಾರಿ ಬಾರಿಸಿದ್ರೆ ನನ್ ತಲೆ ತೂತ್ ಬಿದ್ದು ನೀನ್ ನೋಡಕ್ಕೆ ಆಗ್ತಿಲ್ಲ ಕಣಯ್ಯ. ರಾಜ್, ಯಾಕೋ ಹೊಡೆದೆ? ಹೋಟ್ಲ್ ಅಲ್ಲಿ ಫ್ರೆಂಡ್ಸ್ ಹತ್ರ ಇವ್ರು ಬುರುಡೆಗೆ ಹೊಡಿತೀನಿ ಅಂತ ಬೆಟ್ಸ್ ಕಟ್ಟಿದ್ದೆ. ಅದಕ್ಕೆ ರಾಜ್, ಕಾಲೇಜ್ ಹೋಗೋದು ಓದಕ್ಕೋ ಇಲ್ಲಿ ಬೆಟ್ಸ್ ಕಟ್ಟಕ್ಕೋ? ಇವ್ನು ನನ್ ಫ್ರೆಂಡ್ ಆಗಿದ್ದಕ್ಕೆ ಸರಿ ಹೋಯ್ತು, ಬೇರೆ ಯಾರಾದ್ರೂ ಆಗಿದ್ರೆ ಹುಡುಗಾಟಕ್ಕೂ ಒಂದ್ ಮಿತಿ ಇರ್ಬೇಕು. ಬೆಟ್ಟಿಂಗ್ ಸದ್ರೆ ಬೆಟ್ಟಿಂಗ್. ಬನ್ನಿ. ಇವನ್ ಕೈ ಚಾಚಿದ್ರು ನನ್ ತಲೆ ಸಿಗ್ಬಾರ್ದು, ಆಗ್ಲೇ ನನ್ ತಲೆ ಕ್ಷೇಮ. ಬಡಿಸಿ ಅಮ್ಮ. ಮೈ ಡಿಯರ್ ಸ್ಟೂಡೆಂಟ್ಸ್, ಶೇಕ್ಸ್ಪಿಯರ್ ನ ಕಾವ್ಯಗಳಲ್ಲಿ ಅತಿ ಮುಖ್ಯವಾದಂತದ್ದು ಹ್ಯಾಮ್ಲೆಟ್. ಅದರಲ್ಲಿ ಸರ್ ಮೆಮೋ ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಎಂದಿನಂತೆ ಈ ವರ್ಷ ಕೂಡ ನಮ್ಮ ಕಾಲೇಜಿನ ವಾರ್ಷಿಕೋತ್ಸವವನ್ನ ಹಮ್ಮಿಕೊಳ್ಳಲಾಗಿದೆ. ಅವತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದಕ್ಕೆ ಆಸಕ್ತಿ ಇರುವಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅವ್ರ ಹೆಸರನ್ನ ಕೊಡಬೇಕು ಅಂತ ಕೋರಲಾಗಿದೆ. ಸರ್, ನಾನು ಪ್ರೇಮ ಲೈಲಾ ಮಜ್ನು ಪಾಠ ಮಾಡ್ತೀವಿ. ನೋ ಸರ್, ಮಜ್ನು ಆಗ್ಬೇಕು ಅಂದ್ರೆ ಮುಖನ ಒಂದ್ಸಲ ಕನ್ನಡಿಯಲ್ಲಿ ನೋಡ್ಕೊಳಕ್ ಹೇಳಿ. ಕೂತ್ಕೊಡ್ರಲ್ಲ, ನೀವ್ ಏನ್ ಮಾಡ್ತೀರಾ ಅಂತ ಗೊತ್ತು. ನೀನ್ ಯಾಕೆ ಒಂದ್ ಪ್ರೋಗ್ರಾಮ್ ಕೊಡಬಾರ್ದು? ನೋಡು, ಇಷ್ಟೊಂದ್ ಜನ ಹೇಳ್ತಾ ಇದ್ದಾರೆ, ಒಪ್ಕೊಳ್ಳಮ್ಮ. ನಮಸ್ಕಾರ. ನಮ್ ಡ್ಯಾಡಿ. ನಮಸ್ಕಾರ. ನಮ್ ಮಮ್ಮಿ. ಹಲೋ ಹಲೋ. ಹೋಗೋಣ? ಹೋಗೋಣ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ.
ವೆರಿ ಗುಡ್ ನಮಸ್ಕಾರ ಸರ್ ಬನ್ನಿ ಸರ್ ಕೂತ್ಕೊಳ್ಳಿ ಸರ್ ಕೂತ್ಕೊಳ್ಳಿ ಡ್ಯಾಡಿ ಪ್ರೋಗ್ರಾಮ್ ಅರೇಂಜ್ಮೆಂಟ್ ನಾನು ಪ್ರೋಗ್ರಾಮ್ ರೆಡಿ ಆಗಬೇಕು ಬರ್ತೀನಿ ನಿಮ್ಮನ್ನು ನೋಡಿದ್ದು ತುಂಬಾ ಸಂತೋಷ ಆಯ್ತು ನನಗೂ ಅಷ್ಟೇ ಏನ್ ಮಾಡ್ಕೊಂಡಿದ್ದೀರಾ ಇಲ್ಲಿ ನಾನು ಇಲ್ಲಿಲ್ಲ ಚಿಕ್ಕಮಗಳೂರಲ್ಲಿದ್ದೀನಿ ಆಗಾಗ ಪ್ರೇಮನ್ ನೋಡಕ್ ಬರ್ತಾ ಇರ್ತೀನಿ ಅವಳಿಗೆ ತಂದೆ ತಾಯಿ ಯಾರೂ ಇಲ್ಲ ಎಲ್ಲ ನಾನೇ ಅಂತೂ ಪ್ರೇಮ ತುಂಬಾ ಲಕ್ಕಿ ಅನ್ಸುತ್ತೆ ಇಲ್ಲಿ ಯಾಕೆ ಬಂದೆ ಇಂಪಾರ್ಟೆಂಟ್ ಆಗಿ ಮಾತಾಡ್ಬೇಕಾಯ್ತು ಬಂದೆ ಅದೆಲ್ಲ ಇಲ್ಲಿ ಮಾತಾಡೋಕ್ಕಾಗಲ್ಲ ಬೇಕಾದ್ರೆ ಮನೆಗೆ ಬಾ ಬರ್ತೀನಿ ಚಿಮ್ಮಿ ಚಿಮ್ಮಿ ಶರಣಾದೆ ನಿನ್ನ ರೂಪಕ್ಕೆ ನಿಮ್ಮೆಲ್ಲರ ಸಂತೋಷಕ್ಕೆ ನೀಡಲು ಬಂದಿಹೆ ಹಾಡೆಂಬ ಕಾಣಿಕೆ ಹಾಡೋದು ನಿಮ್ಮ ಸ್ನೇಹಕ್ಕೆ ನಿಮ್ಮನ್ನು ನಾ ಕಂಡಾಗಲೇ ಎದೆಯಲ್ಲಿ ರಾಗ ಮಾಲಿಕೆ Thank you.
ಪಾತ್ರೆಲಿ ಹಾಲು ಕರ್ದಾಗ ಹರಿತಾ ಇದೆ. ಹುಡುಗರು ಯಾರು ನನ್ನ ಮಾತು ಕೇಳೋದೇ ಇಲ್ಲ. ನನಗಂತೂ ಈ ಕ್ಲಾಸ್ ತಗೊಳಕ್ಕೆ ತುಂಬಾ ಬೇಜಾರಾಗುತ್ತೆ. ವಂದನೆಗಳು ನೋಡಿ. ಗುಡ್ ಮಾರ್ನಿಂಗ್ ಸರ್. ವಂದನೆಗಳು. ಗುಡ್ ಮಾರ್ನಿಂಗ್ ಸರ್. ನೋಡಿ, ನಮ್ಮ ಪ್ರಾಂಶುಪಾಲರ ಸಮೇತ ಎಲ್ಲರೂ ಆಂಗ್ಲ ಸಂಸ್ಕೃತಿಯಲ್ಲಿ ಹುಟ್ಟೋರಾಗೆ ಆಡ್ತಾರೆ. ನಮ್ ಸರ್ಕಾರ ನೋಡಿದ್ರೆ ಕನ್ನಡ ಕನ್ನಡ ಅನ್ನತ್ತೆ. ನಮ್ಮಲ್ಲೇ ಕನ್ನಡ ಇಲ್ಲದಿದ್ರೆ ನಿಮ್ ಸರ್ಕಾರ ತಾನು ಏನ್ ಮಾಡುತ್ತೆ? ನಮ್ ಪ್ರಾಂಶುಪಾಲರಿಗಂತೂ ಕನ್ನಡ ಉಪನ್ಯಾಸ ಕಂಡ್ರೆ ಆಗಲ್ಲ ಸರ್. ಏನು ಇದೆ ಸರ್? ನೀವು ಅದೇನಾ ಆಂಗ್ಲಾನೆ ಆಗೋಯ್ತು ಹೇಳೋದಕ್ಕೊಂದಲ್ಲ, ನನಗ್ ಬುದ್ಧಿ ಇಲ್ಲ. ಗುಡ್ ಮಾರ್ನಿಂಗ್ ಸರ್. ಏನ್ರ ಗುಡ್ ಮಾರ್ನಿಂಗ್ ಅಲ್ಲ, ಅಚ್ಚ ಕನ್ನಡದಲ್ಲಿ ಬೆಳಗಿನ ವಂದನೆಗಳು ಅಂತ ಹೇಳೋದಿಕ್ಕೆ ನಿಮಗೆ ನಿಮ್ಮ ಜನ್ಮ ಕೊಟ್ಟ ತಂದೆ ತಾಯಿಗಳ ಆಕ್ಷೇಪಣೆ ಏನಾದ್ರು ಇದೆಯಾ? ಆಯ್ತು ಸರ್, ಬೆಳಗಿನ ವಂದನೆಗಳು. ವಂದನೆಗಳು. ಈ ಕನ್ನಡ ಲಕ್ಷಣದಿಗೆ ತುಂಬಾ ದುರಂಕಾರ ಅಂತ ಅನ್ಸುತ್ತೆ. ಯಾವಾಗ ನೋಡಿದ್ರು ಹುಡುಗನ್ ಬೈತಾನೆ ಇರ್ತಾನೆ. ಇವನೊಂದ್ಸಲ ಪ್ರಿನ್ಸಿಪಾಲ್ ಕೈಯಿಂದ ಬೈಸ್ಕೊಳ್ಳ ಹಾಗೆ ಮಾಡ್ಬೇಕು ನೋಡಮ್ಮ, ಆಗ ನನಗೆ ಅಮೃತ ಕುಡಿದ್ರೆ ಸಂತೋಷ ಆಗುತ್ತೆ ನೋಡ. ಅಷ್ಟೇ ತಾನೇ ಮಾಡಿದ್ರೆ ಆಯ್ತು ಬಿಡು. ಹೇಗೋ ಹೇಗೋ ಅಂದ್ರೆ ಸುಮ್ಮನೆ ಹೇಳ್ಬಿಡಕ್ಕಾಗತ್ತಾ? ಕಟ್ ನೋಡ್ಬೇಕಪ್ಪ ವೆಟ್ಟಿಂಗ್ಸ್. ಆಯ್ತಪ್ಪ. ಹೇಗೋ ಹೇಗೋ ಮಾಡ್ತೀಯ? ಅವನ ಕೈ ನೋಡು. ಇನ್ನೊಂದ್ಸಲ ಹೇಳಿ. ಬೆಳಗಿನ ವಂದನೆಗಳು. ದಿನ ಹೀಗೆ ಅಭ್ಯಾಸ ಮಾಡ್ತಾ ಇರ್ಬೇಕು. ನೋಡಿದೆ, ಅದೇನ್ ಪ್ಲಾನ್ ಮಾಡ್ತೀಯ? ನನಗೊಂದು ಅರ್ಥ ಆಗ್ತಾ ಇಲ್ಲ, ಹೇಗೋ ಮಾಡ್ತೀಯ? ಅವೆಲ್ಲ ಹೇಳಲ್ಲಮ್ಮ, ಜಸ್ಟ್ ಪ್ರಾಕ್ಟಿಕಲ್ಸ್. ಹೇ ಚಂದ್ರು, ಕ್ಯಾನ್ ಐ ಹ್ಯಾವ್ ಎ ಸಿಗರೆಟ್? ನೀನ್ ಸಿಗರೆಟ್ ಕೊಡಮ್ಮ ಹೇಳ್ತೀನಿ. ಮ್ಯಾಚಸ್ ಪ್ಲೀಸ್. ಮ್ಯಾಚಸ್ ಬೇಡ. ಲೈಟರ್? ಏನು ಏನು ಸಿಗರೇಟು? ಅದರಲ್ಲೇ ಇರೋದಮ್ಮ ವಿಷಯ. ನಾನು ನೋಡಿದಾಗೆಲ್ಲ ಬೆಳಗಿನ ವಂದನೆಗಳು ಅನ್ಬೇಕು. ಆಯ್ತು ಸ್ವಾಮಿ. ಅಂತೂ ಇಂತೂ ಒಬ್ಬೊಬ್ರು ತಿದ್ದೋದೇ ಆಗೋಯ್ತು. ನಮಸ್ಕಾರ ಸರ್. ವಂದನೆಗಳು. ಇಲ್ರಿ ಅಲ್ರಿ, ನೀವೇನು ಮನುಷ್ಯರು? ಅಲ್ರಿ, ನೀವು ಪಾಠ ಮಾಡೋದು ಯಾವ ವಿಷಯ? ಕಸ್ತೂರಿ ಕನ್ನಡ ಸರ್. ಮತ್ತಾಕ್ರಿ ಆಂಗ್ಲ ಭಾಷೆಯಲ್ಲಿ ವಂದನೆಗಳು ಅಂತೀರಾ? ಇಟ್ಸ್ ಓನ್ಲಿ ಎ ಪ್ರಾಕ್ಟೀಸ್. ಅದು ನೀವು ಮಾಡ್ಕೊಂಡ ಹಾಗೆ ಹುಡುಗರನ್ನ ತಿದ್ದುದಿರ್ಲಿ, ನಿಮ್ಮನ್ನು ತಿದ್ಬೇಕಲ್ರಿ. ಎಲ್ಲಿ ಹೇಳಿ? ಬೆಳಗಿನ ವಂದನೆಗಳು. ಬರ್ತೀವಿ. ಅಂತೂ ಪ್ರಾಂಶುಪಾಲರನ್ನ ತಿದ್ಬಿಟ್ರೆ ನನ್ನ ಜನ್ಮ ಸಾರ್ಥಕ. ಗುಡ್ ಮಾರ್ನಿಂಗ್ ಸರ್. ನಮಸ್ತೆ. ವಂದನೆಗಳು. ಗುಡ್ ಮಾರ್ನಿಂಗ್. ವಂದನೆಗಳು ಸ್ವಾಮಿ. ವಂದನೆಗಳು ಸ್ವಾಮಿ. ಕನ್ನಡದಲ್ಲಿ ಕೇಳೋಕೆ ಅಷ್ಟೊಂದು ಇಂಪಾಗಿದೆಯಾ? ನಿಮ್ಗೆ ಇಂಗ್ಲಿಷ್ ವ್ಯಾಮೋಹ ಅನ್ಕೊಂಡಿದ್ದೆ. ಹೇಳ. ವಂದನೆಗಳು. ನನ್ನ ಯೋಗ್ಯತೆ ಜೊತೆಗೆ ಇವತ್ತಿವ್ರಿಗೆ ಗೊತ್ತಾಯ್ತು ಅಂತ ಕಾಣಿಸುತ್ತೆ ಕನ್ನಡಕ್ಕೆ ಏನ್ ಬೆಲೆ ಇದೆ ಅಂತ. ನಮ್ಮ ಮಾತೃಭಾಷೆ ಉಪನ್ಯಾಸಕರಿಗೆ ನನ್ನ ಬೆಳಗಿನ ವಂದನೆಗಳು. ಸಂತೋಷ, ತುಂಬಾ ಸಂತೋಷ. ವಂದನೆಗಳು. ಕನ್ನಡದ ಬಗ್ಗೆ ನಿನಗಿರುವ ಕಾಳಜಿ ಅತೀವವಾದದ್ದು. ನಿನ್ನ ತಂದೆ ತಾಯಿಗಳು ನಿಜವಾಗಿಯೂ ಧನ್ಯರು. ಅವರಲ್ಲ ಸರ್, ನಾನು. ಅಂಥ ತಂದೆ ತಾಯಿ ಪಡೆದಿದ್ದಕ್ಕೆ. ಪ್ರಿನ್ಸಿಪಲ್ ಕರೀತಾ ಇದ್ದಾರೆ. ನೋಡು, ನನ್ನ ಬಗ್ಗೆ, ನನ್ನ ಪಾಂಡಿತ್ಯದ ಬಗ್ಗೆ ಇವತ್ತು ಅವ್ರಿಗೆ ಗೊತ್ತಾಯ್ತು ಅಂತ ಕಾಣಿಸುತ್ತೆ. ಇವತ್ತು ಒಳಗೆ ಹೋದ್ಮೇಲೆ ಅವರೇ ವಂದನೆಗಳು ಅನ್ಬೇಕು. ನೀನೇನ್ ಕೇಳಿದೆ? ಪ್ರಿನ್ಸಿಪಾಲ್ ಕೇಳಿ ಬಯಸ್ಬೇಕು ಅಂತ. ಬಾ ಹೋಗೋಣ, ಬನ್ನಿ, ಮಜಾ ನೋಡಿ. ವಂದನೆಗಳು ಸ್ವಾಮಿ. ಏನ್ರಿ ನಿಮ್ಮ ಕನ್ನಡ ಅಭಿಮಾನ? ಅದ ಹಾಗಿರಲಿ, ಕಾಲೇಜಲ್ಲಿ ಸ್ವಲ್ಪ ಡಿಸಿಪ್ಲಿನ್ ಬೇಡವೇನ್ರಿ?
ಕೈಯಲ್ಲಿ ಸಿಗರೇಟ್ ಹಿಡ್ಕೊಂಡು ಕಾರಿಡಾರ್ನಲ್ಲಿ ಕ್ಷಮಿಸಿ ಸ್ವಾಮಿ, ನಾನು ಧೂಮಪಾನ ಮಾಡಲ್ಲ. ನಾನೇನು ಹುಚ್ಚಿಡಿದಿದ್ದೇನ್ರಿ ನಿಮ್ಮನ್ನ ಸುಮ್ ಸುಮ್ಮನೆ ಕರೆಸೋದಕ್ಕೆ? ನೀವು ಬೆಳಗಿನ ವಂದನೆಗಳು ಅಂತ ಹೇಳುವಾಗ ನಿಮ್ಮ ಕೈಯಲ್ಲ ಸಿಗರೇಟ್ ಹಿಡ್ಕೊಂಡಿದ್ದೋಡೆ ನಿಮ್ಮನ್ನ ಕರೆಸಿದ್ದಿಲ್ಲಿಗೆ. ಇಲ್ಲಿ ನೋಡಿ, ಇನ್ನು ಮೇಲೆ ನೀವು ಕಾಲೇಜ್ ಕ್ಯಾಂಪಸ್ ಅಲ್ಲಿ ಈ ರೀತಿ ನಡ್ಕೊಂಡ್ರೆ ನಾ ನಿಮ್ ಮೇಲೆ ಡಿಸಿಪ್ಲಿನರಿ ಆಕ್ಷನ್ ತಗೋಬೇಕಾಗುತ್ತೆ. ಬಿ ಕೇರ್ಫುಲ್. ಯು ಮೇ ಗೋ ನೌ. ಸ್ವಾಮಿ ವಂದನೆಗಳು. ಸರ್ ಬೆಳಗಿನ ವಂದನೆಗಳು. ಗುಡ್ ಮಾರ್ನಿಂಗ್. ಗರ್ಲ್ಸ್, ನಾಡಿದ್ದು ಶಿರಾಡಿನಲ್ಲಿ ನಡೆಯೋ ಬ್ಯಾಸ್ಕೆಟ್ ಬಾಲ್ ಕಾಂಪಿಟೇಷನ್ಗೆ ಟೀಮ್ ಸೆಲೆಕ್ಟ್ ಮಾಡ್ಬೇಕು ಅಂತ ನಿಮ್ಮನ್ನೆಲ್ಲ ಅಲ್ಲಿ ಕರೆದಿದ್ದೀನಿ. ಹ್ಮ್, ನೀವೆಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ನಮ್ಮ ಕಾಲೇಜ್ಗೆ ಒಳ್ಳೆ ಹೆಸರು ತರಬೇಕು. ಅಂಡರ್ಸ್ಟ್ಯಾಂಡ್? ಎಸ್ ಸರ್. ಹ್ಮ್, ಸ್ಟ್ರೈಟ್ ಆಗಿ ನಿಂತ್ಕೊಳ್ಳಮ್ಮ. ಈಗ ನೀನ್ ಬೆಂಡ್ ಆಗಿ ನಿಂತ್ಕೊಂಡ್ರೆ ಯಾರು ನಿನ್ನ ಸ್ಪೋರ್ಟ್ಸ್ ಮ್ಯಾನ್ ಅಂತಾರ? ಬಾಲು ಯಾರ ಕೈಗೂ ಸಿಗ್ದಾಗ ಆಟಾಡಿಸ್ಬೇಕು. ಹ ಅಂದ್ರೆ ನೀನು ಸ್ಟಿಫ್ ಆಗಿರ್ಬೇಕು. ಅಂಡರ್ಸ್ಟ್ಯಾಂಡ್? ಗುಡ್. ಹ್ಮ್, ಮ್ಯಾಚ್ ನಲ್ಲಿ ಸೀರೆ ಇರ್ಕೊಡ್ದು. ಹೈಟು ಅಂದ್ರೆ ಹಿಂಗಿರ್ಬೇಕು. ಹೇಳು ಮಾಡಿಸ್ತಾಗಿದೆ. ಎಗರದೇನೆ ಬಾಲು ಬುಟ್ಟಿ ಸರ್ಕೊಂಡ್ಬಿಡುತ್ತೆ. ಆಹಾ, ಚಪಲಾನಂದ ಮೈ ಮುಟ್ಟದೆ ಮಾತಾಡ್ಸಕ್ಕೆ ಆಗಲ್ಲ ಈ ದಡಿಯನಿಗೆ. ಓಕೆ ಓಕೆ. ಸೊ ನಾಳೆ ಬೆಳಿಗ್ಗೆ 7 ಗಂಟೆಗೆ ಎಲ್ಲರೂ ಇಲ್ಲೇ ಅಸೆಂಬ್ಲ್ ಆಗ್ಬಿಡ್ಬೇಕು. ಈ ಸಲ ಶೀಲ್ ನಾವೇ ಗೆಲ್ಬೇಕು. ಅಂಡರ್ಸ್ಟ್ಯಾಂಡ್? ಯೆಸ್ ಸರ್. ಲೋ, ಬರೀ ಹುಡುಗಿರನ್ನ ಕರ್ಕೊಂಡು ಹೋಗ್ತಾ ಇದ್ದಾನಲ್ಲೋ. ಮತ್ತೆ ಹುಡುಗಿರ ಮ್ಯಾಚ್ಗೆ ಹುಡುಗರನ್ನ ಕರ್ಕೊಂಡು ಹೋಗ್ತಾರೆ? ಅವ್ರು ಬರೋದು ಇನ್ನು 3-4 ದಿನ ಆಗುತ್ತಲ್ಲೋ. ಅಷ್ಟೇ ತಾನೆ, ಮತ್ ವಾಪಸ್ ಬರ್ತಾರಲ್ಲ ಬಿಡು. ನೀನು ಪ್ರೇಮನ್ ಬಿಟ್ಟಿರ್ತೀಯ? ನಾನೆಲ್ಲಿರ್ತೀನ? ಪ್ರೀತಿ ಪ್ರೇಮ ಯಾವಾಗ್ಲೂ ಹೃದಯದಲ್ಲಿ ಭದ್ರವಾಗಿರುತ್ತೆ. ನನ್ ದುಃಖ ನನಗೆ, ನೀನ್ ಇನ್ನೇನು ಹೇಳ್ತೀಯ? ಯಾಕೋ ಹೀಗ ಆಡ್ತೀಯ, ಒಳ್ಳೆ ಕಪ್ಪೆನ್ ತಕ್ಕಡಿಗೆ ಹಾಕ್ತಾಗೆ. ಲೋ, ಏನಾದ್ರೂ ಪ್ಲಾನ್ ಮಾಡು, ನಾವು ಅವ್ರ ಜೊತೆಗೆ ಹೊರಟು ಬಿಡೋಣ. ಪ್ಲಾನಾ? ಬಾ. ಗರ್ಲ್, ನಾವ್ ಮನೆಯಿಂದ ಹೊರಗಡೆ ಬಂದಿದ್ದೀವಿ, ನಮ್ ಇಷ್ಟ ಬಂದಂಗ ನಾವಿರ್ಬಹುದು ಅಂತ ನೀವ್ ಅನ್ಕೊಂಡಿರ್ಬಹುದು. ಬಟ್ ನಾವ್ ಆಗಾಕೂಡ್ದು. ಯಾರು ನನ್ ಪರ್ಮಿಷನ್ ಇಲ್ದೆ ರೂಮ್ ನಿಂದ ಹೊರಗಡೆ ಬರ್ಕೊಡ್ದು. ಚಂದ್ರನ್ ಮುಖಾನ ನೋಡ್ಕೊಡುದು. ಹಾಗೇನಾದ್ರು ನೀವು ನೋಡ್ಲೇಬೇಕು ಅಂತಿದ್ರೆ ನಾನೇ ಬಂದು ನನ್ನ ಈ ಮಾಡೆಲ್ ಫೇಸ್ ನ ತೋರಿಸ್ತೀನಿ. ಅಂಡರ್ಸ್ಟ್ಯಾಂಡ್? ರಾತ್ರಿ ಹೊತ್ತು ಯಾರು ಒಂಟಿಯಾಗಿ ತಿರ್ಗಾಡ್ಕೂಡ್ದು ಅಂದೆ. ಅಂಡರ್ಸ್ಟ್ಯಾಂಡ್? ಎಲ್ಲ ನಿಮ್ ನಿಮ್ ರೂಮ್ಗಳಿಗೆ ಹೋಗಿ ನಿಮ್ಮ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಆಯ್ಕೆ ಇನ್ 20 ನಿಮಿಷದಲ್ಲಿ ಡೈನಿಂಗ್ ಹಾಲ್ಗೆ ಬರಬೇಕು. ಅಂಡರ್ಸ್ಟ್ಯಾಂಡ್? ಮೇಟಿ, ಮೈ ಫಾದರ್ ಗಾನ್ ಸಿಟಿ. ಟೋಲ್ ದಿಸ್ ಬ್ಯೂಟಿ ಟು ಲುಕ್ ಅಟ್ ಯು ನಾಟಿ. ಲುಕ್ ಮೀ ಅಂದ್ರೆ ಅದನ್ನ ಕನ್ನಡದಲ್ಲಿ ಭಾಷಾಂತರ ಮಾಡಿದ್ರೆ ನನ್ ನೋಡ್ಕೋ ಅಂತ. ಯುವರ್ ಸ್ವೀಟ್ ನೇಮ್? ರಾಜ್ ಡಿಸೋಜಾ ಬೆಲ್ಡೋನಾ ಫ್ಲಾಸ್ಟರ್. ಸ್ವಲ್ಪ ಉದ್ದ ಆದ್ರೂ ನೇಮ್ ಸ್ವೀಟ್ ಆಗಿದೆ. ನೀನು ಟಿವಿಗೆಲ್ಲ 1-2 ಸಿಸ್ಟರ್. ವಿಕ್ಕಿ ಡಿಸೋಜಾ ವೈಟಲ್ ವಾಕರ್. ಹೆಸರು ಅರ್ಥ ಆಗದೆ ಇದ್ರು ಸ್ವೀಟ್ ಆಗಿದೆ. ಹೌದು, ನಿನ್ ತಂಗಿ ಆ ಕಡೆನೆ ತಿರ್ಕೊಂಡಿದ್ದಾಳೆ, ಈ ಕಡೆ ತಿರುಗ್ತಿಲ್ಲ. ಯಾವಾಗ್ಲೂ ಹೇಗೆನೆ, ಮುಂದೆ ನಡೆಯಲ್ಲ,
ಬಸ್ನಲ್ಲೇ ಬಂದಾಗ ಬಂದ್ರೆ ಸ್ಟ್ರೇಟ್ ಆಗ್ಬಿಡ್ತಾಳೆ. ಮತ್ತೆ ಫಾರ್ವರ್ಡ್ ಬೇಕಾದ್ರೆ ಗುಡ್, ಒಂಥರ ಹೊಸ ತರ ಇದೆ. ಯುವರ್ ಲಾಂಗ್ ನೇಮ್ ಪ್ಲೀಸ್. ಸಾರಿ. Really very sorry. ಸಮಾಧಾನ ಮಾಡ್ತೀನಿ, ಮೊದಲು ನಿನ್ ಸೆಟ್ಲ್ ಮಾಡ್ತೀನಿ, ಆಮೇಲೆ ನಿಂದು ಫಿಲ್ಟರ್. ಓಕೆ, ಹೆಣ್ಣುಡುಗಿ ವೇಷ ಹಾಕೊಂಡ್ ಬಂದಿದ್ದಕ್ಕೆ ಇಷ್ಟು ದುಡ್ಡು ಕೊಟ್ರಲ್ಲ, ಇನ್ ಗಂಡಾಗ್ ಬಂದಿದ್ರೆ ಬಾ. ಪ್ರೇಮ ಪಾಪ, ನಿನ್ ಮೇಲೆ ಫುಟ್ ನ ಬ್ಲಡ್ ತರ ಚೆಲ್ಲದ ಮೇಲೆ ನಮ್ ಡಿಸೋಜಾ ಡೈನಾಮಿಕ್ ಆಗಿಲ್ದೆ ಅನಿಮಿಕ್ ಆಗ್ಬಿಟ್ಟಿದ್ದಾಳೆ. ಈಗ ನೀನ್ ಊಟ ಮಾಡ್ದೇ ಇದ್ರೆ ತಾನು ಊಟ ಮಾಡಲ್ಲ ಅಂತ ಗವರ್ನರ್ ಸಿಗ್ನೇಚರ್ ಆಗಿರೋ ಗಜೆಟ್ ಆರ್ಡರ್ ತರ ತಾನು ಆರ್ಡರ್ ಪಾಸ್ ಮಾಡ್ಬಿಟ್ಟಿದ್ದಾಳೆ. ಪ್ಲೀಸ್ ಊಟ ಮಾಡು. ಸಾರಿ ಕೇಳು. ಸಾರಿ. ಸರಿ ಸರಿ ಊಟ ಮಾಡಿಸ್ಲ. ಸರಿ ಸರಿ ನೀವೇ ಮಾಡಿ. ಥ್ಯಾಂಕ್ ಯು ಮಾಸ್ಟರ್. ಅಯ್ಯೋ ಇವಳು ಪ್ರಾಬ್ಲಮ್ ಸಾಲ್ವ್ ಮಾಡಾಯ್ತು. ಇನ್ನ ವಿಕಿ ಡಿಸೋಜ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ರೆ ಇವತ್ ರಾತ್ರಿ. ಅಯ್ಯೋ ಸರ್, ನೀವಿನ್ ಹೊರಡ್ಬಹುದು. ಓಕೆ ಓಕೆ ಬರ. ಯಾರು ಆ ಪಿಟಿ ಮಾಸ್ಟ್ರು? ನನ್ ಹಿಂದಿಂದನೆ ಬಿದ್ದಿದ್ದಾರೆ. ನಿಂಗ್ ಲೈಫ್ ಕೊಡ್ತೀನಿ, ಇವತ್ ರಾತ್ರಿ ನನ್ ಜೊತೆ ಮಲ್ಕೋ ಬಾ ಅಂತ ಕರಿತಾ ಇದ್ದಾರೆ. ಅದಕ್ಕೆ ಹೆದರಿಕೆ ಆಗಿ ಇಲ್ಲೇ ಮಲ್ಕೊಳ್ಳೋಣ ಅಂತ ಬಂದೆ. ಹೇಳಾಯ್ತಲ್ಲ, ಇನ್ ಹೊರಡು. ಚೇಚೆ, ನೀನು ಒಂದ್ ಹೆಣ್ಣು, ನಾನು ಒಂದ್ ಹೆಣ್ಣು. ನನ್ ಕಷ್ಟ ನಿನ್ಗಷ್ಟು ಗೊತ್ತಾಗೋದಿಲ್ವಾ? ನಾನ್ ಹೊರಗಡೆ ಹೋದ್ರೆ ಆ ಪಿಟಿ ಮಾಸ್ಟರ್ ನನ್ನ. ಅದಕ್ಕೆ ನಾನೇನ್ ಮಾಡ್ಬೇಕೀಗ? ನಮ್ಮ ಅಕ್ಕ, ನಿನ್ ಫ್ರೆಂಡು ಆ ಕಡೆ ರೂಮ್ ಅಲ್ಲಿ ಹಾಯಾಗಿ ಮಲಗಿದ್ದಾರೆ. ಸರಿ, ಮಲ್ಕೋ ಬಾ. ಏಯ್, ಇಲ್ಲಕ್ಕೆ ಬಂದೆ, ಅಲ್ ಮಲ್ಕೋ ಹೋಗು. ಇರೋದು ಮುಖ ಅನ್ನೋ ಕನ್ನಡಿಯಲ್ಲಿ ಕಾಣುತ್ತೆ ಅಂದ ಹಾಗೆ ನಿಮ್ಮನ್ನ ನಿಮ್ ಹುಡುಗ ಜ್ಞಾಪಿಸ್ಕೋತಾ ಇರ್ಬೇಕು. ಏನ್ ಪ್ರಯೋಜನ ಈ ಹಾಳಾಗ್ಬಿಟ್ಟು ಇಲ್ಲಿಗೆ ನನ್ ಕರ್ಕೊಂಡ್ ಬರ್ಲಿಲ್ಲ ಅಂದಿದ್ರೆ ನಾನು ಅವ್ರ ಜೊತೆ ಜಾಲಿಯಾಗಿರ್ಬೋದಾಗಿತ್ತು. ಈಗೇನಾಯ್ತು, ನನ್ನನ್ನೇ ನಿಮ್ಮ ಅಂದ್ಕೊಂಡಿರ್ಬೋದಲ್ಲ. ಅದೇ ಹೇಗಾಗತ್ತೆ? ಆಗೋದೇ ಇಲ್ಲ ಅಂದ್ರೆ ಆಗೋದೇ ಇಲ್ಲಪ್ಪ. ಸಪೋಸ್ ಅವನಿಗೆ ಬಂದ ಅನ್ಕೊಳ್ಳಿ,
ಏನ್ ಮಾಡ್ತೀರಾ? ಅವರೇನಾದ್ರೂ ಬಂದ್ರೆ, ಅವರೇನಾದ್ರೂ ಬಂದಿದ್ರೆ ಇಲ್ಲೇ ಅವರನ್ನ ರಾಜ್ ಚುಕ್ಕಿ ಕದ್ದು ಕದ್ದು ನಮ್ಮ ನೋಡಿದೆ ನೀ ತುಂಟಿ ತುಂಟಿ ಕಳ್ಳಿ ಕಳ್ಳಿ ಮಳ್ಳಿ ಎಂದಿದೆ ಈ ಬಿಂಕ ಬಿನ್ನಾಣ ಕಳೆದಂಥ ಶಿಲ್ಪಿ ಜಾಣ ನೀ ನನ್ನ ಪಂಚ ಪ್ರಾಣ ಹೊಡೆಯುವೆ ಕಣ್ಣ ಬಾಣ ಹೀಗೆಂದು ಹೇಳಿದೆ ಹಾಡಿ ತನ್ನ ಅಲ್ಲಿ
ಅವ್ರನ್ನೇ ಕರ್ಕೊಂಡು ಆಸ್ಪಿಟಲ್ಗೆ ಸರ್. ಓಕೆ ಓಕೆ ಗುಡ್ ಐಡಿಯಾ ಕಮ್ ಆನ್. ದಿಸ್ ವಾಸ್ ಅ ಸಿಸ್ಟರ್. ಯೆಸ್. ಅದು ಅದು ನಮ್ಮ ಇಬ್ಬರು ಸ್ಟೂಡೆಂಟ್ಸ್ ಗೆ ಹೇಳ ಹೇಳ್ಬಿಡಲ್ಲ ಹೇಳಿ ಸರ್. ಮ್ಯಾಚ್ ಆಡದೆ ವಾಪಸ್ ಹೋದ್ರೆ ಆಡ್ಕೊಳ್ಳೋರ್ ಬಾಯಿಗೆ ಸ್ವೀಟ್ ಬೀಡ ಕೊಟ್ಟಾಗುತ್ತೆ. ಅದಕ್ಕೆ ನೀವಿಬ್ರು ನನ್ಗೋಸ್ಕರ ಆಡ್ತೀರಾ? ಮೇಡಮ್ ಎಲ್ರು ಇದಾರ? ನಮ್ ಗೆಲುವು ಕಾರಣರಾದ ಆ ಡಿಸೋಸ ಫಿಲ್ಟರ್ ಸಿಸ್ಟರ್ಸ್ ಗೆ ಒಂದ್ ಥ್ಯಾಂಕ್ಸ್ ಹೇಳ್ಬಿಟ್ಟು ಬರ್ತೀನಿ. ಪ್ರೇಮ ಮಾತ್ ಕೇಳು ಚಿನ್ನ, ಜೊತೆಲೆ ಹೋಗೋಣ. ಜೊತೆಲ್ ಹೋದ್ರೆ ಡೌಟ್ ಬರ್ತದೆ ಅಲ್ಲಿ ನಿಮ್ಗೆ. ಯಾಕೆ ನೀವ್ ಇಲ್ಲಿ ಬರಕ್ಕೂ ಮುಂಚೆ ನಾವಿಲ್ಲಿ ಇರ್ಲಿಲ್ವಾ? ಹಾಗೆ ನೀವಲ್ಲಿ ಹೋಗಕ್ಕೂ ಮುಂಚೆ ನಾವಲ್ಲಿ ಇರ್ತೀವಿ, ಸರಿನಾ? ಓಕೆ. ನೀನಾ ಸರ್ ಇದು? ಚೀ, ವೇರ್ ಇಸ್ ದಟ್ ಫಿಲ್ಟರ್? ಏಯ್ ಬರ ಇಲ್ಲಿ ನೋಡೋಣ. ಇನ್ಯಾಕಯ್ಯ ಇದು ತೆಗ್ದಾಕು. ಸಾರಿ ಸಾರಿ ಸರ್. ಇವರಿಬ್ಬರ ಮೇಲೆ ಇಟ್ಟಿರೋ ಪ್ರೇಮ ನಮ್ಮನ್ನ ಇಲ್ಲಿವರೆಗೂ ಬರೋ ಹಾಗೆ ಮಾಡ್ತು. ಇಬ್ರು ಹುಡುಗರಿಗೆ ಬೇದಿ ಮಾತ್ರ ಕೊಟ್ಟು ಈ ಬಾಸ್ಕೆಟ್ಬಾಲ್ ಟೂರ್ನಮೆಂಟ್ ಗೆಲ್ಲೋ ಹಾಗೆ ಮಾಡ್ತು. ನಿಮ್ಮಿಬ್ರು ಪ್ರೀತಿ ಪ್ರೇಮ ನೋಡ್ತಾ ಇದ್ರೆ ನನಗೆ ತುಂಬಾ ಸಂತೋಷ ಆಗುತ್ತೆ, ಅದು ಶಾಶ್ವತವಾಗಿರ್ಲಿ. ಬಟ್ ನೀವಿಬ್ರು ನನ್ನ ಹತ್ರ ತಮಾಷೆ ಮಾಡಿದ್ರಿ, ಓಕೆ, ಇನ್ನೆಂದು ಇಂಥ ಹುಡುಗಾಟ ಆಡಕ್ ಹೋಗ್ಬೇಡಿ ನೀವು, ಅಂಡರ್ಸ್ಟ್ಯಾಂಡ್? ನಿಮ್ಮಿಬ್ರು ಜೋಡಿ ನೋಡ್ತಾ ಇದ್ರೆ ನನಗೂ ಒಂದು ಮದುವೆ ಆಗೋಣ ಅಂತ ಅನ್ಸುತ್ತೆ. ನೀವು ಬರ್ತಿದ್ದೀರಾ ತಾನೆ ನನ್ ಜೊತೆ? ಕಮಾನ್, ನಾನೇನ್ ಸುಮ್ನೆ ಕೇಳ್ತಾ ಇಲ್ಲ ನೋಡೋ. ನೀನ್ ಇದೇ ತರ ಸತಾಯಿಸಿದ್ರೆ ನಾನ್ ಸುಮ್ನೆ ಇರೋದಿಲ್ಲ. ಈ ವಿಷಯ ಏನಾದ್ರು ಅನ್ನೋ ಗೊತ್ತಾದ್ರೆ ಏನು ಏನೋ ಮಾಡ್ತೀಯಾ? ಬಾಯಿ ಮುಚ್ಕೊಂಡು ಹೋಗ್ತೀಯೋ ಇಲ್ಲ ಕಟ್ಟಿಡ್ ಆಚಿ ತಳ್ಳೋ? ಅಯ್ಯೋ ಪಾಪ, ಶನಿ ಹೆಗ್ಲವ್ರದಾರಲ್ಲ ಹೀಗೆ ಆಡೋದು. ನೀನೇನ್ ಮಾಡ್ತೀಯ ಮಿಸ್ಟರ್ ರಾಜಶೇಖರ್? ಏನದೇ ಏನೋ ಮಾಡ್ತೀಯ? ಇನ್ಮೇಲೆ ನಿನ್ ಪಾಲಿಗೆ ನಾನೇ ಶನಿ. ಇವತ್ ನಿನ್ನ ನನ್ನ ಹೆಸರು ಕರೆಯೋ ಧೈರ್ಯ ಬರ್ತದೆ ನಿನಗೆ? ನೀನ್ ನನ್ ಮೇಲೆ ಕೈ ಮಾಡ್ತೀಯಾ ನೋಡ್ತಾ ನೋಡ್ತಾ ಇರಿ ಏನಾಗುತ್ತೆ ಅಂತ. ಹಾಯ್ ಚಿಕ್ಕಪ್ಪ. ಅವ್ನ್ ಮೊದ್ಲೇ ಕೋಪಿಷ್ಟ, ಏನ್ ಮಾಡ್ತಾನೋ ಏನು? ಏನ್ ಮಾಡ್ತಾನೆ? ಪ್ರಾಣ ತೆಗಿಬಹುದು, ತೆಗಿ ಬಿಡು. ನಾಳೆ ಹೋಗೋ ಪ್ರಾಣ ಇವತ್ತೇ ಹೋಗ್ಲಿ. ಡ್ಯಾಡಿ, ಚಿಕ್ಕಪ್ಪ ಯಾಕೆ ಹಾಗೊಟ್ಟಾದ್ರು? ಯಾಕೆಂದ್ರೆ ಅವನ್ ತಲೆ ಕೆಟ್ಟಿದ ಹೋದ. ನೀನೇನ್ ತಲೆ ಕೆಡಿಸ್ಕೊಬೇಡ, ನಾಳೆ ನಿನ್ ಎಂಗೇಜ್ಮೆಂಟ್ ಆಗ್ಲಿ, ಆಮೇಲೆ ನಾನೇನು ಅಂತ ತೋರಿಸ್ತೀನಿ. ಡ್ಯಾಡಿ, ನನ್ನ ಎಂಗೇಜ್ಮೆಂಟ? ಹೌದು, ಯಾಕೆ? ಈಗ್ಲೇ ಮದ್ವೆ ಬೇಡ ಡ್ಯಾಡಿ. ನೋಡು, ಮಕ್ಕಳಿಗೆ ಯಾವ್ಯಾವ ವಯಸ್ಸಿನಲ್ಲಿ ಏನೇನು ಮಾಡ್ಬೇಕು ಅಂತ ತಂದೆಯಾಗಿರೋ ನನಗೆ ಚೆನ್ನಾಗಿ ಗೊತ್ತು. ಅದ ಹಾಗಲ್ಲ ಡ್ಯಾಡಿ. ಸಡ, ನೀನೇನು ಹೇಳ್ಬೇಕಾಗಿಲ್ಲ. ನನ್ನ ಫ್ರೆಂಡಿಗೆ ನಾನು ಮಾತು ಕೊಟ್ಟಿದ್ದೀನಿ, ನಾಳೆ ನಿನ್ ಎಂಗೇಜ್ಮೆಂಟ್ ನಡೆದೇ ನಡೆಯುತ್ತೆ. ನಾಳೆಗೆ ಒಡವೆ ವಸ್ತ್ರ ಏನೇನ್ ಬೇಕು ಎಲ್ಲ ಸಂಜೆನೆ ತಂದ್ಬಿಡು. ಆ, ನಾನು ಆಮೇಲೆ ಬರ್ತೀನಿ. ಅಮ್ಮ, ನೀನು ಹೋಗ್ ರೆಸ್ಟ್ ತಗೋ, ನಾ ಕಾಫಿ ತಗೊಂಬರ್ತೀನಿ. ಹೋಗಮ್ಮ.
ಅನು ತಗೋಮ ಕಾಫಿ. ನಂಗೆ ಏನು ಬೇಡ, ನನ್ ಕೇಳ್ದೆ ಎಂಗೇಜ್ಮೆಂಟ್ ಫಿಕ್ಸ್ ಮಾಡೋಂತದ್ ಏನಿತ್ತು ಹೇಳಮ್ಮ. ಅಮ್ಮ ನೀನಾದ್ರೂ ಹೇಳಮ್ಮ ಡಾಡಿಗೆ. ನೋಡಮ್ಮ ಈಗ ನಾನು ಏನ್ ಹೇಳಿದ್ರು ಅವ್ರ ಕೇಳೋ ಸ್ಥಿತಿಲಿ ಇಲ್ಲಮ್ಮ. ಅವ್ರ ತಮ್ಮನಿಂದ ಈಗಾಗ್ಲೇ ಅವ್ರು ತುಂಬಾ ಕೋಪದಲ್ಲಿದ್ದಾರೆ. ಈಗ ಅವ್ರು ಹೇಳ್ದ ಕೇಳೋದೇ ಒಳ್ಳೇದಮ್ಮ. ಮೊದ್ಲು ಕಾಫಿ ಕುಡಿ ಕುಡಿಯಮ್ಮ. ಎಲ್ಲೊಳ್ಳೇದಾಗತ್ತೆ, ಮಕ್ಕಳು ಬೆಳೆದ ತಕ್ಷಣ ಮದುವೆ ಮಾಡಿಬಿಟ್ರೆ ದೊಡ್ಡವರು ತಮ್ಮ ಜವಾಬ್ದಾರಿ ಮುಗಿದೋಯ್ತು ಅನ್ಕೊಂಡ್ಬಿಡ್ತಾರೆ. ಮಕ್ಕಳ ಮನಸ್ಸನ್ನ ಅರ್ಥ ಮಾಡಿಕೊಂಡು ಅವ್ರನ್ನ ಒಂದು ಮಾತು ಕೇಳಬೇಕು ಅನ್ನೋದನ್ನ ತಿಳ್ಕೊಳ್ಳೋದೇ ಅಲ್ವಲ್ಲ. ಈಗೇನು ಮಾಡೋದು, ಅವಳು ಎಂಗೇಜ್ಮೆಂಟ್ ಆಗೋಗತ್ತಾ? ಹಾಗೇನಾದ್ರೂ ಆದ್ರೆ ಖಂಡಿತ ನಾನು ಬದುಕಿರಲ್ಲ ರಜಾ. ವೆರಿ ಗುಡ್, ಚೆನ್ನಾಗಿ ಹೇಳಿದೆ, ಒಳ್ಳೆ ಹೇಳಿದಾರ. ನೀನ್ ಹೀಗೆ ಹೇಳು, ಅವಳು ನನ್ನ ಪ್ರಾಣ ಕಳ್ಕೊತೀನಿ ಅಂತ ಹೇಳ್ತಾಳೆ, ಆಮೇಲೆ ನಮಗೇನಿದೆ ಕೆಲಸ? ಲವ್ ಅಂದ್ಮೇಲೆ ಇವೆಲ್ಲ ಕಾಮನ್, ಬರುತ್ತೆ ಹೋಗುತ್ತೆ, ಅದನ್ನೆಲ್ಲ ಫೇಸ್ ಮಾಡೋದ್ ಬಿಟ್ಬಿಟ್ಟು ಪ್ರಾಣ ಕಳ್ಕೊತಾನಂತೆ ಪ್ರಾಣ. ಅನು, ನಿಮ್ ತಂದೆ ಹತ್ರ ನಾನು ಪ್ರೀತಿಸ್ತಿದ್ದೀನಿ ಅಂತ ಹೇಳ್ಬಿಡ್ಬೇಕಾಗಿತ್ತು. ಅವ್ರ ಹತ್ರನ ನನ್ನ ಕೇಳ್ದೇನೆ ನನ್ನ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದ್ದಾರೆ, ಇನ್ನು ನಾನು ಲವ್ ಮಾಡ್ತೀನಿ ಅಂತ ಹೇಳಿದ್ರೆ ಅವ್ರು ನನ್ನ ಸುಮ್ಮನೆ ಬಿಡ್ತಿದ್ರ? ಇಲ್ಲ, ನನ್ನನ್ನ ಕೂಡಿ ಬೇಗ ಹಾಕ್ತಾ ಇದ್ರು. ಇವತ್ತು ನಿಮ್ಮನ್ನ ಯಾರನ್ನ ಮೀಟ್ ಮಾಡೋಕೆ ಆಗ್ತಿರ್ಲಿಲ್ಲ. ಹಾಗಾದ್ರೆ ನಾನೇ ನಿಮ್ಮ ಮನೆಗೆ ಬಂದು ಹೇಳಲ್ಲ? ಅವ್ಳು ಹೇಳಿದ್ರು ಒಂದೇ, ನೀನ್ ಹೇಳಿದ್ರು ಒಂದೇ, ಅದೆಲ್ಲ ಬೇಡ, ಪ್ರಾಬ್ಲಮ್ ನ ಈಸಿಯಾಗಿ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡೋಣ. ಹೇಗೆ ಅಂತ ಬೇಗ ಹೇಳೋ. ಹೌದು ಹೌದು, ಕೇಳಿದ ತಕ್ಷಣ ಹೇಳಕ್ಕೆ ಇದೇನ್ ಕಂಪ್ಯೂಟರ್ ಬ್ರೈನ್? ಸ್ವಲ್ಪ ಯೋಚನೆ ಮಾಡ್ಬೇಕಪ್ಪ. ಯಾವಾಗ್ಲೂ ಚಾಲೆಂಜ್ ಮಾಡಿ ಬೆಟ್ಸ್ ಗೆಲ್ಲೋದ್ರಲ್ಲಿ ಫಸ್ಟ್. ಈಗ ಇದನ್ನ ಚಾಲೆಂಜ್ ಆಗಿ ತಗೊಂಡು ಇವರಿಬ್ರು ಪ್ರಾಬ್ಲಮ್ ಸಾಲ್ವ್ ಮಾಡಿ ನೋಡೋಣ. ಬೇಡ ಪ್ರೇಮ, ನನ್ನ ಹತ್ರ ಚಾಲೆಂಜ್ ಕಟ್ಬೇಡ. ನಾನು ಮನಸ್ಸು ಮಾಡಿದ್ರೆ ಈ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿ ಇವರಿಬ್ಬರು ಮದುವೆ ಆಗೋ ಹಾಗೆ ಮಾಡ್ತೀನಿ. ನೋಡೋಣ. ಅಷ್ಟು ಮಾಡು, ನಿಮ್ಗೆ ಏನ್ ಬೇಕಾದ್ರೂ ಕೊಡ್ತೀನಿ. ಏನ್ ಕೊಡ್ತೀಯ? ಏನ್ ಬೇಕಾದ್ರೂ ಕೊಡ್ತೀನಿ. ಹೌದು ರಾಜ್, ಏನ್ ಬೇಕಾದ್ರೂ ಕೊಡ್ತೀವಿ. ಹೌದಾ? ನಿಮ್ಮಿಬ್ಬರು ಮದುವೆ ಊಟ ಅಲ್ಲದೆ ನನಗೂ ಪ್ರೇಮನ್ ಸೆಪರೇಟ್ ಆಗಿ ಡಿನ್ನರ್ ಕೊಡ್ಬೇಕು. ಅದ್ರ ಜೊತೆಗೆ ನನ್ನ ಪ್ರೇಮನ ಹನಿಮೂನ್ ಖರ್ಚು. ರಾಜ್ ಅದೇನು ಪ್ಲಾನ್ ಹೇಳು. ವೈಟ್ ಅಂಡ್ ಸಿ. ಯಾರು ಕಾಣ್ತಿಲ್ವಲ್ಲ, ಹಾರ್ನ್ ಮಾಡೋಣ. ಅಡ್ಬಿದೆ ಬುದ್ಧಿಯವ್ರ, ಅಡ್ಬಿದೆ ತಾಯಿಯವ್ರ, ನನ್ನ ಹೆಸರು ಮಾದ, ನಾ ಯಾರಿಗೂ ಮಾಡಕ್ಕಿಲ್ಲ ಭೇದ ಅಂದಂಗೆ ಈ ಮಾದಿನಿಂದ ಏನಾಗ್ಬೇಕಾಗಿತ್ತು ಬುದ್ಧಿಯವ್ರ? ಮಿಸ್ಟರ್ ಮಾದ, ಒಂದು ರೂಮ್ ಸಿಗುತ್ತಾ? ರೂಮ ಸಿಕ್ಕಾಕಿಲ್ಲ ಅಂದ್ರೆ ನೀವು ಬೇಕಾದ್ರೆ ರೂಮಲ್ಲಿ ಇರ್ಬೋದು ಅಂದೆ. ಒಂದು ಎರಡು ಮೂರು ನಾಲ್ಕು ಇರೋದ್ ನಾಲ್ಕು ಜನ, ಒಂದ್ ರೂಮ್ ಹೆಂಗೆ ಬುದ್ಧಿಯವ್ರ? ಎರಡು ರೂಮ್ ತಗೊಳ್ಳಿ. ನಾವು ಹನಿಮೂನಿಗೆ ಬಂದಿಲ್ಲ, ಕತ್ಲಾಗಿ ದಾರಿ ತಪ್ಪಿದೀವಿ ಅದಕ್ಕೆ. ಹಂಗ ಇಲ್ಲಿಗೆ ಬರೋರ್ನ ಜೋಡಿಯಾಗಿ ನೋಡಿ ನನ್ ಮೋಡಿ ಆಗಿ ಒಬ್ಬನೇ ಖಾರ ಮಸಾಲೆ ಎರಿತಾ ಇವ್ನಿ ಅಂದಂಗೆ ನಿಮ್ಗೆ ರೂಮ್ ಸಿಗ್ತದೆ. ಆದ್ರೆ ಏನ್ ಹೇಳಿ, ದಿನಕ್ಕೆ 100 ರೂಪಾಯಿ ಆಯ್ತದೆ. ಆಯ್ತು ಕೊಡ್ತೀವಿ, ಕೊಡಿ. ಮೊದಲು ರೂಮ್ ತೋರಿಸಿ, ಮುಸುಡಿ ನೋಡು. ಹಿಂಗ್ ಸಾರ ಇದ್ದೀರ ದೀಪಾಸಿರೋರು, ಎಲ್ಲ ನಾನೇ ನೋಡ್ಕೋಬೇಕು. ಬನ್ನಿ ಬದೆ ಬನ್ನಿ, ನೋಡಿದ್ರ ನಮ್ ಟಿವಿ ಹೆಂಗದೆ, ತುಂಬಾ ಚೆನ್ನಾಗಿದೆ. ಜಪತ್ ಕಟ್ಟೆ, ಅರಳಿ ಕಟ್ಟೆ ಎಲ್ಲ ಇಲ್ಲೇ. ನಿಮ್ಗೆ ರೂಮ್ ತಾನೇ ಬೇಕು? ಹೌದು, ಒಳ್ಳೆ 5-star ಅಲ್ಲಿ ಇದ್ದಂಗೆ ಮಿಠಾಯಿ ತರ ರೂಮ್ ಕೊಡ್ತೀನಿ. ಬನ್ನಿ ಬುದ್ಧಿ ಬನ್ನಿ, ಬನ್ನಿ ಬುದ್ಧಿ ಬನ್ನಿ ಬನ್ನಿ. ಅಂದಂಗೆ ನೋಡಿ ಬುದ್ಧಿ, ಇದೆ ನಿಮ್ ರೂಮು. ಓ ತುಂಬಾ ಚೆನ್ನಾಗಿದೆ, ಜೋಡಿ ಆಗ್ಲಿ ಸೆಟಪ್ ಆಗ್ಲಿ ರೂಮ್ ಮಾತ್ರ ಇಲ್ಲ ಅನ್ನಕ್ಕಿಲ್ಲ ಕಣ್ ಬುದ್ಧಿ. ಅದಕ್ಕೆ ಹೇಳೋದು, ನನ್ನ ಹೆಸರು ಮಾದ, ನಾ ಯಾರಿಗೂ ಮಾಡಕ್ಕಿಲ್ಲ ಭೇದ ಅಂತ. ಏನ ಅಂದಂಗೆ ಎಷ್ಟ್ರ ಗಡಂಗು. ಓ ಅದ ತಗಳಪ್ಪ,
ಬರ್ಲಾ ಬುದೆ? ಮೊದಲು ಹೊರಡು. ಬುದೆ ಒಂದ್ ಕೆಲಸ ಮಾಡಿ, ಅಂದಂಗೆ ನಿಮ್ಗೇನಾದ್ರೂ ಬೇಕಾದ್ರೆ ಇಲ್ಲಿಂದಾನೆ ಒಂದ್ ಮಿಠಾಯ್ ತರ ಅವಾಜ್ ಹಾಕಿ ಬುದೆ, ದಿಢೀರ್ ಬಂದ್ಬಿಡ್ತೀರಿ. ಅಂದಂಗೆ ಒಬ್ನೆ ಖಾರ ಮಸಾಲೆ ಅರಿತಾವ್ನಿ, ನಿಮ್ಗೂ ಸೇರ್ ಸರಿಲ್ಲ. ಅರಿರಿ, ಆದ್ರೆ ಇಷ್ಟೊತ್ತು ನಮ್ ತಲೆ ಅರ್ದ್ರಲ್ಲ, ಆ ರೀತಿ ಅರಿಬೇಡಿ ಖಾರವಾಗಿ. ಸರಿ, ನೀವ್ ಇಲ್ಲಿಂದ ಹೊರಡಿ. ರಾಜ್, ಏನೋ ಹೇಳ್ತೀನಿ ಅಂತ ನಮ್ಮ ನಿಲ್ಲಿ ಕರ್ಕೊಂಡ್ ಬಂದಿಲ್ಲ ಯಾಕೆ? ಹೌದು, ಯಾಕೋ? ನಾನು ಆಗ್ಲೇ ಹೇಳಿದ್ದಲ್ಲ, ನೋ ಪ್ಲಾನ್ಸ್ ಓನ್ಲಿ ಪ್ರಾಕ್ಟಿಕಲ್ಸ್ ಅಂತ. ಎಲ್ಲ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೆರಿಮೆಂಟ್ ಮಾಡಿದೀನಿ. ಇಷ್ಟೊತ್ತಿಗೆ ನಿಮ್ ಮನೇಲಿ ನೀನ್ ಬಂದಿಲ್ಲ ಅಂತ ಬೋನ್ ಅಲ್ಲಿ ಹಾಕಿದ್ ಹುಲಿ ತರ ವಿಲಿ 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 ಅಂತ ಒದ್ದಾಡ್ತಿರ್ತಾರೆ. ಹಲೋ, ಏನೇ ಕಂಪ್ಲೇಂಟ್ಸ್ ಇದ್ರೆ ಸ್ಟೇಷನ್ ಬಂದು ಬರ್ಕೊಡಿ. ಅಲ್ಲಿಗೆ ಬರ್ಬೇಕಾ? ಆಯ್ತು, ಬರ್ತೀನಿ. ಓಕೆ. ಈಗೇನ್ ಮಾಡ್ತಿರ್ಬಹುದು? ಈಗೇನ್ ಮಾಡ್ತಿರ್ಬಹುದು ಅಂದ್ರೆ, ನಾವಿಲ್ಲಿದ್ದೀವಿ, ನೀನ್ ಮನೆಗೆ ಹೋಗಲ್ಲ, ಸೊ ಎಂಗೇಜ್ಮೆಂಟ್ ಕ್ಯಾನ್ಸಲ್. ಆಮೇಲೆ ನೀನ್ ಮನೆಗೆ ಹೋದ್ಮೇಲೆ ಎಂಗೇಜ್ಮೆಂಟ್ ದಿವಸನೆ ಹುಡುಗಿ ಓಡೋದ್ಲು ಅಂತ ಈಗ ನೀನ್ ಒಪ್ಪಿರೋ ಗಂಡು ಅಲ್ದೆ ಬೇರೆ ಯಾರು ವಿಷಯ ಗೊತ್ತಿರೋ ನಿನ್ ಮದುವೆ ಮಾಡ್ಕೊಳ್ಳಕ್ ಒಪ್ಪೋದಿಲ್ಲ. ಇರಪ್ಪ, ಇನ್ನೂ ಇದೆ. ಆಮೇಲೆ ನಿಮ್ ತಂದೆ ಸೋತು, ನೋಡಮ್ಮ ನೀ ಯಾರು ನಮ್ಮ ಇಷ್ಟಪಟ್ಟಿದ್ಯಾ ಅವ್ರಿಗೆ ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಪ್ರೇಮ್ ಅಂಡ್ ಬೆಟ್ಟಿಂಗ್ಸ್ ಪ್ರಕಾರ ನಿನಗೂ ವಿಕ್ಕಿಗೂ ಮದುವೆ, ಆಮೇಲೆ ನನಗೂ ಪ್ರೇಮನ್ಗೂ. ಸೂಪರ್. ಕರಡಿ, ನನ್ ಮಗ ಯಾವ ಹೋಟೆಲ್ ಬರ್ಬೇಕು ಅಂತ ಗೊತ್ತಿಲ್ಲ? ನೋಡ್ಲಿಲ್ಲ ಮಾದ, ಮಾಡಲ್ಲ ಬೇದ. ಊಟ ರೆಡಿ ಆಗೈತೆ ಅಂತ ಹೇಳಕ್ ಬಂದಿವ್ನಿ ಕನ್ಬುದ್ದಿ. ಬಿಸಿ ಬಿಸಿ ಆಗಿರುವಾಗಲೇ ಊಟ ಮಾಡ್ಬಿಟ್ರೆ ಹೊಟ್ಟೆ ಒಳಗೆ ಇಳಿತಿದಂಗೆ ಮಿಠಾಯಿ ತರ ಕರಗೋಗ್ಬಿಡ್ತದೆ. ಆರೋದ ಮೇಲೆ ಜಪದ ಕಟ್ಟಕ್ ಸೇರ್ಕೊಂಡ್ಬಿಡ್ತದೆ ಕನ್ಬುದ್ದಿ. ಪಾತ್ರಲ್ಲಿರೋ ಹುಂಜ ಆರೋದಕ್ಕಿಂತ ಮುಂಚಿತವಾಗಿ ಎಲ್ರೂ ಸೇರಿ ಕಪ್ಪಡಿಸ್ಕೊಂಡಿಗ್ ಬಿಡವ. ಬನ್ನಿ ಬುದ್ದಿ. ನೀನ್ ಅಡಿ, ನಾವು ಬರ್ತೀವಿ. ಬರ್ಬೇಕಾದ್ರೆ ಬಾಗಿಲು ತಟ್ಬಿಟ್ ಬಾ. ಬನ್ನಿ, ನಮ್ ಪ್ಲಾನ್ ಸಕ್ಸಸ್ ಆಗ್ಲಿ ಅಂತ ಚೆನ್ನಾಗಿ ಊಟ ಮಾಡೋಣ. ಹೆಸರು ಅನುರಾಧ ಅಂತ, ವಯಸ್ಸು 18. ಓಹೋ, ಓಡಗೋ ವಯಸ್ಸೇ? ಸರಿ ಸರ್. ಯಾವತ್ತಿಂದ ಕಾಣೆ ಆಗಿದ್ದಾಳೆ? ಬೆಳಿಗ್ಗೆ ಕಾಲೇಜ್ಗೆ ಹೋದವಳು, ಮನೆಗೆ ಬರಲೇ ಇಲ್ಲ. ಎಲ್ಲಿ ಹೋಗಿದ್ದಾಳೋ ಗೊತ್ತಿಲ್ಲ. ಸಂಬಂಧಿಕರ ಮನೆಯಲ್ಲಿ ವಿಚಾರಿಸಿದ್ರ? ಹಾ ಹಾ, ಎಲ್ಲ ಸಂಬಂಧಿಕರ ಮನೆ, ಅವಳ ಫ್ರೆಂಡ್ಸ್ ಮನೆ ಎಲ್ಲ ವಿಚಾರಿಸಾಯ್ತು, ಎಲ್ಲ ನೋಡಾಯ್ತು. ಏನು ಅನುಕೂಲ ಆಗ್ಲಿಲ್ಲ. ಅದಂಗ ಅನುಕೂಲ ಆಯ್ತದೆ, ಅವಳೆಲ್ಲಾದ್ರೂ ಹೋಗಿದ್ರೆ ತಾನೆ ಸಿಗಕ್ಕೆ. ಸರಿ ಸರ್. ಡೋಂಟ್ ವರಿ ಸರ್, ನಾವು ಅವ್ರು ಸಿಕ್ಕಿದ್ರೆ ಬೆಂಡದ ಬೆನ್ನೀರ್ ತೆಗೆದು ಬಿಡ್ತೀನಿ ಸರ್. ಶಣ. ಸರಿ ಸರ್. ನಾವು ಎನ್ಕ್ವೈರಿ ಮಾಡ್ತೀವಿ ಸರ್. ಆಯ್ತು ಶಣ. ಸರಿ ಸರ್. ಸರಿ, ಇಲ್ಲೊಂದು ಸೈನ್ ಹಾಕ್ಬಿಡಿ ಸರ್. ಆ ಹುಡುಗಿ ಹಾಗೆಲ್ಲ ಹೋಗೋಣಲ್ಲ. ಸಮಥಿಂಗ್ ಹ್ಯಾಸ್ ಗೋನ್ ರಾಂಗ್. ಅವಳ ಕ್ಲೋಸ್ ಫ್ರೆಂಡ್ಸ್ ಹೇಳಿದ್ರೆ ಗೊತ್ತಾಗುತ್ತೆ. ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ಸೆಕೆಂಡ್ ಇಯರ್ ಯಾರು ತಗೋಂತ ಇದಾರೆ? ಸ್ವಾಮಿ ಅವ್ರು ತಗೋತಾ ಇದಾರೆ ಸರ್. ಹಾ, ಸ್ವಾಮಿ ಬನ್ನಿ ಹೋಗೋಣ. ಪ್ಲೀಸ್ ಸೈಲೆನ್ಸ್ ಸೈಲೆನ್ಸ್. ಅಕಾರ್ಡಿಂಗ್ ಟು ದ ಬುಕ್ಸ್ ಇವತ್ತು ನಾನು ನಿಮಗೆ ಲೆಸನ್ ತಗೊಳ್ತಾ ಇದ್ದೀನಿ. ಸೈಲೆನ್ಸ್. ಏನಾ? ನಮಸ್ಕಾರ ಸರ್. ನಮಸ್ಕಾರ. ಇವರು ಅನುರಾಧ ತಂದೆ. ನಮಸ್ಕಾರ. ನಮಸ್ಕಾರ. ನಿನ್ನೆಯಿಂದ ಇವ್ರ ಮಗಳು ಕಾಣ್ತಾ ಇಲ್ವಂತೆ. ಪೊಲೀಸ್ನವ್ರ ಜೊತೆ ಎನ್ಕ್ವೈರಿ ಮಾಡಕ್ ಬಂದಿದ್ದಾರೆ. ಅವ್ರ ಕ್ಲೋಸ್ ಫ್ರೆಂಡ್ಸ್ ಯಾರು ಅಂತ ನಿಮ್ಗೇನಾದ್ರೂ ಗೊತ್ತಾ? ನಾನು ನಮ್ಮ ಸ್ಟೂಡೆಂಟ್ಸ್ ಬಗ್ಗೆ ಅವ್ರ ಪರ್ಸನಲ್ ವಿಷಯಕ್ಕೆ ತಲೆ ಹಾಕಲ್ಲ. ಅವ್ರ ಜೊತೆ ತುಂಬಾ ಮೂವ್ ಮಾಡೋರು ಯಾರು ಅಂತ ನಿಮ್ಮಲ್ಲಿ ಯಾರಿಗಾದ್ರೂ ಗೊತ್ತಾ? ನೀನು ತಾನೇ ಮಾಡಕ್ ತುಂಬಾ ಕ್ಲೋಸು. ಅವ್ಳು ಯಾರಾದ್ರೂ ಬಾಯ್ ಫ್ರೆಂಡ್ಸ್ ಇದಾರಾ? ಇನ್ಯಾರು ಸರ್? ಆ ವಿಕ್ಕಿ, ಆ ರಾಜ. ಅವರಿಬ್ರು ಕ್ಲಾಸ್ಗೆ ಬಂದಿಲ್ವಾ? ಬಂದಿಲ್ಲ ಸರ್. ನೋಡಿ ಸರ್, ಅವ್ರೆ ಎಂಗೇಜ್ಮೆಂಟ್ ದಿನಾನೇ ಅವಳು ಇಲ್ಲ, ಅವರು ಇಲ್ಲ. ಹಾಗಾದ್ರೆ ಅವರೇ ಸರ್, ಅವರೇ. ಬನ್ನಿ ಸರ್. ನೋಡಿ ಸರ್, ಇವ್ರೆ ಆ ಹುಡುಗ ಹೇಳಿದ ರಾಜ್ ಮತ್ ವಿಕ್ಕಿ. ಇವ್ರು ಇಲ್ಲಿ ಬಂದಿದ್ರಂದ್ಮೇಲೆ ಏನ್ರಪ್ಪ, ಅವಳೆಲ್ಲಿ ಹೋಗಿದ್ದಾಳೆ ಅಂತ ನಿಮಗೆ ಗೊತ್ತಾ? ಗೊತ್ತಿಲ್ಲ ಅಂಕಲ್. ನೋಡ್ರಪ್ಪ ಪಾಪಿ, ಅವಳ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದ್ಮೇಲೆ ಹೀಗ್ ಮಾಡಿದ್ಲು. ಅವಳು ಯಾರನ್ನಾದ್ರೂ ಲವ್ ಮಾಡ್ತಾ ಇದ್ಲಾ? ಇಲ್ವಲ್ಲ. ಹಾಗಿದ್ದಿದ್ರೆ ಅವಳು ಹೇಳಿದ ಹಾಗೆ ನಾನು ನಡ್ಕೊಳ್ತಿದ್ದೆ, ಅದಕ್ಕೂ ಅವಕಾಶ ಮಾಡಿಕೊಡ್ಲಿಲ್ಲ. ಏನ್ರಪ್ಪ, ಅವಳು ಸಿಕ್ಕಿದ್ರೆ, ಅವಳ ವಿಚಾರ ಗೊತ್ತಾದ್ರೆ ದಯವಿಟ್ಟು ನನಗೆ ತಿಳಿಸಿಯಪ್ಪ. ತಿಳಿಸ್ತೀನಿ ಅಂಕಲ್. ನಮಸ್ಕಾರ, ಬರ್ತೀರಿ. ರಾಜ್, ನನ್ನ ರಾತ್ರಿ ಯಾಕೋ ಮನೆ ಬರಲಿಲ್ಲ? ನೈಟ್ ಲೇಟ್ ಆಯ್ತು, ಅದಕ್ಕೆ ವಿಕ್ಕಿ ರೂಮ್ ಮನೆ ಮಲಗ್ಬಿಟ್ಟೆ. ಸರಿ ಸರಿ. ನಮಸ್ಕಾರ ಸರ್. ನಮಸ್ಕಾರ.
ನಾವಿಬ್ರು ಕಾಲೇಜ್ ಬಂದಿದ್ದೆಷ್ಟು ಒಳ್ಳೇದಾಯ್ತು ನೋಡ್ತೀಯಾ, ಇಲ್ಲ ಅದನ್ನ ನಾವಿಬ್ರು ಸಿಕ್ಕಾಕೊಂಡ್ಬಿಡ್ತಿದ್ವಿ. ನಿನ್ ತಲೆನೇ ತಲೆ ಕಣ. ಅನ್ನು ತಂದೆ ಹೇಗೆ ಇರ್ಕೊಂಬಿಟ್ರು ನೋಡಿದ್ಯಾ, ಆ ಹುಡುಗಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂದ್ರು. ನಮ್ಮ ಪ್ಲಾನ್ ಆಲ್ಮೋಸ್ಟ್ ಸಕ್ಸಸ್ ಆದಾಗೆ ಅನು ನಿಜವಾಗ್ಲೂ ತುಂಬಾ ಲಕ್ಕಿ ಕಣ. ಮೊದಲು ಈ ವಿಷಯನ ಅವ್ಳಿಗೆ ಹೇಳ್ಬೇಕು. ಎಲ್ಲ ನಿನ್ ಮನಸ್ಸಂತೆ ಆಯ್ತಲ್ಲ, ಸಂತೋಷ ತಾನೆ? ಅಂತ ಮನಸ್ಸಿಗೆ ನೆಮ್ಮದಿ ಸಿಕ್ತಪ್ಪ, ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆದಾಗೆ. ಎಲ್ಲಿಬ್ರು ಕಾಣ್ತಾ ಇಲ್ವಲ್ಲ ಅನು? ಪ್ರೇಮ ಬಂದೆ ಅನು ಎಲ್ಲ? ಅಚ್ಚರಿ, ಕಾಲೇಜಲ್ಲಿ ಏನಾದ್ರು ಪ್ರಾಬ್ಲಮ್ ಆಯ್ತಾ? ಕಾಲೇಜಲ್ಲಿ ಏನೂ ಪ್ರಾಬ್ಲಮ್ ಆಗ್ಲಿಲ್ಲ. ಅನು ತಂದೆ ಹೇಳಿದ ಏನಾದ್ರು ಅವ್ಳು ಹೇಳ್ಬಿಟ್ರೆ ಅವ್ಳು ತುಂಬಾ ಹ್ಯಾಪಿ ಆಗ್ಬಿಡ್ತಾಳೆ. ಏನ್ ಹೇಳಿದ್ರು? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಅನು ಎಲ್ಲಿ? ರೂಮ್ ನಲ್ಲಿ ಇರ್ಬೇಕು. ಬಾ ಹೋಗೋಣ. ಏನು ಅನು, ಬಾ ಬೇಗ. ರಾಜ್, ನನ್ನನ್ನು ನನ್ ಬಿಟ್ಟು ಹೊರಟು ಹೋಗ್ಬಿಟ್ಲು. ಅವಳು ಇಲ್ಲದೆ ನನ್ ಬದುಕಿರಲ್ಲ, ಬದುಕಿರಲ್ಲ. ನಾನು ಅವಳು ಹೋಗಕ್ಕೆ ಹೋಗ್ಬಿಡ್ತೀನಿ. ಪ್ಲೀಸ್ ವಿಕಿ, ದಯವಿಟ್ಟು ಸಮಾಧಾನ ಮಾಡು ಪ್ಲೀಸ್. ರಾಜ್, ನನ್ಗ್ಯಾಕೋ ತುಂಬಾ ಭಯ ಆಗ್ತಾ ಇದೆ. ನೀವಿಬ್ರು ಸುಮ್ಮನೆ ಇರಿ. ಮೇಟಿಗೆ ಏನಾದ್ರೂ ಗೊತ್ತಾದ್ರೆ ಪೊಲೀಸ್ ಬಂದು ನಾವೆಲ್ಲ ಕಂಪ್ಲೇಂಟ್ ಇಡ್ಬೇಕಾಗುತ್ತೆ. ಹಾಗಾದ್ರೆ ನಾವೇ ಹೋಗಿ ನಿಮ್ಮ ಅಣ್ಣನ ಹತ್ರ ಹೇಳ್ಬಿಡೋಣ. ನಮ್ಮ ಅಣ್ಣಂಗ, ಅಯ್ಯೋ, ಅವ್ನು ನೋಡಿದ್ರೆ ನಂಗೆ ಮಾತೇ ಬರಲ್ಲ. ಇದೇನಾದ್ರೂ ಗೊತ್ತಾದ್ರೆ ನಮ್ ಕಥೆ ಮುಗಿದ ಹಾಗೆ. ಏನು ಮಾಡಕ್ ಹೋಗಿ ಏನು ಆಗೋಯ್ತು? ಈಗ ಏನ್ ಮಾಡೋದು ರಾಜ್? ಅವಳ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಿದ್ದಿರ್ಲಿ, ಈಗ ನಮ್ ಗತಿ ಏನು? ರಾಜ್, ನಾನ್ ಬಾತ್ರೂಮ್ ನಲ್ಲಿದ್ದಾಗ ಮೇಟಿ ಏನಾದ್ರು, ನಾನು ಈಗಲೇ ಹೋಗಿ ಆ ನನ್ನ ಮಗನ ಸಿಕ್ಕಿದ್ಬಿಟ್ಟು ನನ್ನನ್ನು ಆ ಜಾಗಕ್ಕೆ ಕಳಿಸ್ಬಿಡ್ತೀನಿ. ಹಾಕಿ, ಈಗಾಗಿರೋ ಸಾಲದು ಅಂತ ಇನ್ನೇನು ಮಾಡಕ್ ಹೋಗ್ಬೇಡ. ನೀವಿಬ್ರು ಇಲ್ಲೇ ಇರಿ, ಆ ಮೇಟಿ ಎಲ್ಲಿದ್ದಾರೆ ಅಂತ ನಾನು ಹೋಗಿ ನೋಡ್ಕೊಂಡ್ಬರ್ತೀನಿ. ಪ್ಲೀಸ್. ನನ್ನ ಆಸೆ ಈಡೇರ್ದಾದ್ಮೇಲೆ ನೀನ್ ಜೀವಂತವಾಗಿರೋಕ್ ಬಿಡ್ತೀನ? ನೋಡಿ ಬುದ್ಧಿ, ಇದನ್ ಮುಗ್ಸೋಣ ಅಂತ ಅಂದ್ರೆ ನನ್ನನ್ನೇ ಆಟ ಆಡ್ಸಕ್ ಬರ್ತದೆ. ನನ್ನ ಆಸೆ ತರಾನೇ ನಾನ್ ನಡ್ಕೊಳ್ಳೋದು. ನನ್ನ ಆಸೆನೇ ಈಡೇರ್ದಾದ್ಮೇಲೆ ಇದನ್ನ ಬದುಕಕ್ ಬಿಡ್ತೀನ? ಅದಕ್ಕೆ ತುಂಡು ಮಾಡಿ ಸೀದಾ ಜಪತ್ ಗಂಟೆಗೆ ಸೇರಿಸ್ಬಿಟ್ಟೆ. ಇನ್ನೊಂದು ಅರ್ಧ ಗಂಟೆ ಬುದ್ಧಿ ಬಿಸಿ ಬಿಸಿ ಸಾರ್ ಮಾಡ್ಕೊಂಡ್ಬಂದು ಉಳ್ಳಕ್ಕಿಗ್ ಬಿಡ್ತೀನಿ. ಗುಂಡಾಕ್ತೀರಾ? ಏನಿಲ್ಲ, ನಾನ್ ಬರ್ಲ ಪದ, ನಾನ್ ಬರ್ತೀನಿ. ವಿಕಿ, ಪ್ರೇಮ, ಆ ಮೀಟಿಂಗ್ ಅಲ್ಲಿ ನಡೆದಿರೋ ವಿಷಯ ಒಂದು ಗೊತ್ತಿಲ್ಲ ಅಂತ ಕಾಣುತ್ತೆ. ಒಂದ್ ಕೆಲಸ ಮಾಡೋಣ, ನಾವು ಮೊದಲಿಂದ ಹೊರಟೋಗೋಣ, ಬನ್ನಿ. ವಿಕಿ, ಸಮಾಧಾನ ಮಾಡ್ಕೊ. ವಿಕಿ ಬಾ, ವಿಕಿ ಹೋಗೋಣ. ನಾನ್ ಬರಲ್ಲ, ನಾನು ಬಿಟ್ಟು ಬರಲ್ಲ. ಇಲ್ಲಿದ್ರೆ ತೊಂದರೆ ಆಗ್ತದೆ, ನಾನು ಬಿಟ್ಟು ಬರಲ್ಲ. ಪ್ಲೀಸ್ ಬಾ. ಬೇಡ ಬೇಡ, ಅನುನ್ ಇಲ್ಲೇ ಬಿಟ್ಟು ಹೋದ್ರೆ ನಾವೇ ಕೊಲೆ ಮಾಡಿದೀವಿ ಅಂತ ಅನುಮಾನ ಬರುತ್ತೆ. ಯಾಕಂದ್ರೆ ನಮ್ಮ ಎಲ್ಲರೂ ಮೀಟಿಂಗ್ ನೋಡಿದಾನೆ. ಒಂದ್ ಕೆಲಸ ಮಾಡೋಣ, ಬಾಡಿ ತಗೊಂಡೋಗಿ ಎಲ್ಲಾದ್ರೂ ದೂರ ಬಿಟ್ಟು ಬಂದ್ಬಿಡೋಣ. ರಾಜ್, ನಂಗೆ ಭಯನಾ? ನನಗೂ ಭಯ. ಸ್ವಲ್ಪ ಧೈರ್ಯ ತಗೊಂಡ್ರೆ ಯಾರಿಗೂ ತೊಂದರೆ ಆಗಲ್ಲ. ಬನ್ನಿ. ಬಾಗಿಲ್ತಕ್ಕೆ ಬೇಗ. ವಿಕಿ, ನೀನು ಹೋಗಿ ಕಾರ್ ತಗೊಂಡು ಬಾ. ಪ್ರೇಮ, ನೀವು ಹಿಡ್ಕೋ. ನೀ ಹಿಡ್ಕೋ ಬಾ. ಪ್ರೇಮ, ನಿನ್ನ ತಲೆ ಹತ್ರ ಹೋಗೋ.
ಕೋಳಿಗೆ ಗರಂ ಮಸಾಲೆ ಗರಂ ಮಸಾಲೆ ಮೇಯು ಮೇಕೆಗೆ ಮಿರ್ಚಿ ಮಸಾಲೆ ಮಿರ್ಚಿ ಮಸಾಲೆ ರೊಂಡೋ ಇದ್ದರೆ ಒಳಗೆ ಹೋಗೋದು ಕೋಳಿಗೆ ಗರಂ ಮಸಾಲೆ ನಿಂತ್ಕೊಳ್ಳಿ ಎಲ್ಲ ಹೋಗ್ತಿದ್ದೀರ ಅವೆಲ್ಲ ಆಗಕ್ಕಿಲ್ಲ ನಾ ಯಾರಿಗೂ ಮಾಡಕ್ಕಿಲ್ಲ ಭೇದ ಅದಕ್ಕೆ ನನ್ನ ಹೆಸರಿಟ್ಟಿರೋದು ಮಾದ ನಾವು ನಾವು ಏನು ಮಾಡೋದೆಲ್ಲ ಮಾಡ್ಬಿಟ್ಟು ಓಡೋಗ್ತಾ ಇದ್ದೀರಾ ಮದ ಮದ ಖಂಡಿತ ನಾವು ಮಾಡಿಲ್ಲ ಮದ ಕ್ವಾರ್ಟರ್ ಹಾಕ್ಬಿಟ್ಟು ಪದ ನಾಲ್ಗೆ ಮೇಲೆ ಸರಾಯಿ ತರ ಓಡ್ತದೆ ಅಂದೆ ಕಾರ ಮಾಡಿದೀನಿ ಓಡ್ತೀರಾ ಅಂತ ಅಂದೆ ಅದು ಆ ಡಾಕ್ಟ್ರು ಡಾಕ್ಟ್ರು ಯಜ್ಜೆ ಇವ್ರಿಗೆ ಹುಷಾರಿಲ್ಲ ಏನಾಗಿದೆ ಅದು ಇದು ನಾಕಿ ದೊಡ್ಡವ್ರು ಹೇಳಿಲ್ವಾ ಸರ್ವ ರೋಗಾನಿಕೆ ಸಾರಾಯಿನೇ ಮದ್ದು ಅಂತ ಈ ಔಷಧಿ ಅವ್ರಿಗೆ ಆಗಲ್ಲ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ನಾನು ಹೋಗಿ ಡಾಕ್ಟ್ರ್ ಕರ್ಕೊಂಡು ಓಡ್ಬಂದು ಬಿಡ್ತೀನಿ ಮದ ಮದ ನಾವೇ ಇವನ್ ಕರ್ಕೊಂಡು ಹೋಗಿ ತೋರಿಸ್ಕೊಂಡು ಬೇಗ ಬಂದ್ಬಿಡ್ತೀವಿ ಬಾ ಈ ಕಡೆ ಹೋಗಿ ಹೋಗಿ ನನ್ನ ಕೈನ ಖಾರ ರುಚಿ ಇನ್ನು ನಿಮಗ್ ಗೊತ್ತಿಲ್ಲ ತಿಂದ ಮೇಲೆ ಗೊತ್ತಾಯ್ತದೆ ಹೆಂಗಿರ್ತದೆ ಅಂತ ಈಗ ಬಾಡಿ ತಂದೆ ಮುಂದೆ ಮುಂದೆ ಏನು ಅಂದ್ರೆ ಯಾವ್ದಾದ್ರು ರೈಲ್ವೆ ಟ್ರ್ಯಾಕ್ ಮೇಲೆ ಬ್ರಿಡ್ಜಿಂದನೇ ಎತ್ತಾಕ್ಬೇಕು ಅಷ್ಟೇ ಹೋಗಿ ಮಾಡಿದ್ರೆ ನನ್ನ ಮನಸ್ಸು ಮನಸ್ಸು ಮನೆ ಹಾಳಾಯ್ತು ಮನಸ್ಸಂತೆ ಮನಸ್ಸು ಈಗ ನಾವು ಸಿಗಾಕೊಂಡು ಒದ್ದಾಡ್ತರಿಂದ ಬಚಾವಬೇಕು ಸಿಗಾಕೋಬೇಕು ರಾಜ್ ವಿಕ್ಕಿ ಅನು ಹೋದ್ಲಲ್ಲ ನನ್ನ ದುಃಖಕ್ಕೆ ಹೀಗೆಲ್ಲ ಮಾತಾಡ್ತಾನೆ ಕೋಪ ಮಾಡ್ಕೋಬೇಡ ನಿಂಗೆ ಹೇಗೆ ತೋಚಿತ್ತು ಹಾಗೆ ಮಾಡು ಹಾಗೆ ಮಾಡು ಏನಾಯ್ತು ಭಯ ಆಗ್ತಾ ಇದೆ ಯಾಕೋ ಬ್ರಿಡ್ಜು ಇಳಿಯೋ ವಿಕಿ ಕಮ್ ಏನಾಗತ್ ನೋಡ್ಲಾ ಅಣ್ಣ ಡೀಸೆಲ್ ಪಂಪ್ ಕಟ್ಟಾಗತ್ತಣ್ಣ ಅಷ್ಟೇ ಇನ್ನು ಕಲ್ಲಿಡ್ಲಾ ವಿಕಿ ಅವ್ರ ಕೆಲಸ ಈಗ ಮುಗಿಯಲ್ಲ ಅಂತ ಕಾಣುತ್ತೆ ಬಾ ನಾ ಹೊರಟೋಗೋಣ ಸರಿ ಗಾಡಿ ಪಂಚರ್ ಅಂತ ಕಾಣುತ್ತೆ ಒಳಗಡೆ ಯಾರಾದ್ರೂ ಇದಾರ ನೋಡು ಇಲ್ಲ ಅಂದ್ರೆ ಆ ಲಾಕ್ ಓಪನ್ ಆಗಿದೆ ನೋಡು ರಾಜ್ ಕಾರಲ್ಲಿ ಯಾರು ಇಲ್ಲ ಯಾರು ಇಲ್ವಾ ಇಲ್ಲ ಸರಿ ಬಾ ಬಾಹುಗಳು
ಸಾರಿ. ಟೈರೋ ಹೊತ್ತು ಗೊತ್ತು ಏನೋ ಗೊತ್ತಿಲ್ಲ, ಯಾವಾಗ ಅಂದ್ರೆ ಪಂಚರ್ ಆಗೋಗ್ಬಿಡುತ್ತೆ. ಆ ಪಂಚರ್ ಹಾಕೋ ಎಫ್ ಸಿ ಪಂಚರ್ ಹಾಕೊಂಬರೋಷ್ಟೊತ್ತಿಗೆ ಹೆಣ ಬಿದ್ದೋಯ್ತು. ನಮ್ಮ ಹಣೆ ಬರಾನೆ ಇಷ್ಟು. ಯಾಕೆ ಎಲ್ಲರೂ ಎರಡೆರಡು ಮದುವೆ ಆಗ್ತಾರೆ ಅಂತ ಈಗ ಗೊತ್ತಾಯ್ತು. ಒಂದು ಪಂಚರ್ ಆದ್ರೆ ಇನ್ನೊಂದಾದ್ರೂ ಇರ್ಲಿ ಅಂತ. ಈಗ ತಾನೇ ಅನ್ಕೊಂಡೆ ಗಾಡಿಗೆ ಸ್ಟೆಪ್ನಿ ಬೇಕು ಅಂತ, ಆಗ್ಲೇ ಪ್ರತ್ಯಕ್ಷ ಆಗೋಗ್ಬಿಟ್ಟಿದೆಯಲ್ಲ. ಅಲ್ಲ, ರೋಡ್ ನಲ್ಲಿ ನಿಂತು ಲಿಫ್ಟ್ ಕೇಳೋದು ನೋಡಿದೀನಿ. ಲಿಫ್ಟ್ ಕೇಳದೆ ಫ್ರೀ ಗಿಫ್ಟ್ ಕೊಡೋ ತರ ಕಾರಲ್ಲಿ ಬಂದು ಕೂತಿದ್ಯಲ್ಲ, ಇದು ನ್ಯಾಯನ? ಏನಮ್ಮ ಯಾರು ನೀನು, ಮಾತಾಡು. ಅಯ್ಯಯ್ಯ ಸೈಲೆಂಟ್ ಆಗಿ ಕೂತಿದ್ಯಲ್ಲ. ಅಯ್ಯೋ ಮೊದ್ಲು ಕೆಳಗಲಿ ಬಾ, ನಾನು ಅಂತಾನಲ್ಲ. ಹ್ಞೂ ಪರವಾಗಿಲ್ವೇ, ಕೆಳಗಿಳಿ ಅಂದ್ರೆ ಮೈ ಮೇಲೆ ಬಂದು ಬೀಳ್ತಾ ಇದೆಯಲ್ಲ. ಇನ್ನೊಂದು ಸ್ವಲ್ಪ ಕಾರ ಇದ್ರೆ ಬಿಟ್ರೆ ಮುಂದಿನ ಸಿಟಿಗೆ ಬಂದ್ಬಿಡ್ತೀಯೇನೋ. ಅಲ್ಲ ಇಳಿಯಮ್ಮ ಕೆಳಗೆ. ರಾಜ್ ಏನಾಯ್ತು? ಏನಾಯ್ತು ಅಂದ್ರೆ ಗಾಬರಿಲಿ ಪೆಟ್ರೋಲ್ ಹಾಕ್ಸ್ಕೊಳ್ಳೋದು ಮರ್ತು ಹೋಗ್ಬಿಟ್ವಿ. ಈಗ ಪೆಟ್ರೋಲ್ ಆಗೋಗಿದೆ. ಮುಂದೆ ಏನು ಮಾಡೋದೀಗ? ಒಂದು ಕೆಲಸ ಮಾಡ್ತೀಯಾ, ನೀವು ಪೆಟ್ರೋಲ್ ತಗೊಂಡ್ ಬಾ, ನಾನು ಪ್ರೇಮ ಇಲ್ಲಿರ್ತೀವಿ. ನನಗಾಗಲ್ಲಪ್ಪ, ಅವನು ಬೇರೆ, ಈಗ ನನಗೆ ಭಯ ಆಗ್ತಾ ಇದೆ. ಸರಿ ನಾನು ಹೋಗ್ಬಿಡ್ತೀನಿ, ನೀನು ಪ್ರೇಮ ಇಲ್ಲೇರಿ. ರಾಜ್ ನೀನಿಲ್ದೆ ನಮಗಿರೋ ಭಯ ಆಗುತ್ತೆ, ನಾವು ಬರ್ತೀವಿ. ಸರಿ ಎಲ್ರು ಹೋಗೋಣ ಬನ್ನಿ. ಅಯ್ಯೋ ಇವಳು ಯಾರು ಸತ್ತೋ ಏನೋ, ಯಾವ ನನ್ನ ಮಗ ಏನ್ ಮಾಡಿದ್ದೋ ಏನೋ, ಈ ಬಾಡಿ ನನ್ನ ಕಾರಲ್ಲಿ ಹೇಗ್ ಬಂತೋ, ಏನಪ್ಪ ಮಾಡೋದು? ಮತ್ತೆ ಬಂತು ಅನಿಷ್ಟ ಎಲ್ಲಿಂದ ಬಂದು ಹೋಗ್ತಿತ್ತೋ. ಸದ್ಯ ನನ್ನ ಹೆಂಡತಿ ತಾಳಿ ಗಟ್ಟಿಯಾಗಿತ್ತು, ನಾನು ಬದುಕೊಂಡೆ. ಅಬ್ಬಾ ಏನ್ ಮಾಡೋದು ರಾಜ್, ಏನಾದ್ರೂ ಒಂದು ದಾರಿ ಹುಡುಕ್ಬೇಕು. ಪೊಲೀಸ್ ಎಲ್ಲಿಂದ ಬರ್ತಿದ್ದೀರಾ? ಯಾರಿಗೆ ಹುಡುಗಿರು? ಸರ್ ನಾವೆಲ್ಲ ಒಂದೇ ಫ್ಯಾಮಿಲಿ, ಯಾವುದೋ ಫಂಕ್ಷನ್ ಹೋಗಿದ್ವಿ, ಮನೆಗೆ ವಾಪಸ್ ಹೋಗ್ತಾ ಇದ್ವಿ. ಎಲ್ಲಿ ಲೈಸೆನ್ಸ್ ಗಾಡಿ ಡಾಕ್ಯುಮೆಂಟ್ಸ್? ಡಾಕ್ಯುಮೆಂಟ್ಸ್ ಸರ್ ನಾನು. ನೀನು? ಸರ್ ಇವರು ರಾಘವೇಂದ್ರ ನಗರ ಎಸ್ ಐ ಇದಾರಲ್ಲ, ಅವ್ರ ತಮ್ಮ ಸರ್. ಹೌದು ಸರ್. ಡೋಂಟ್ ಮಿಸ್ಟೇಕ್ ಮೀ ಮಿಸ್ಟರ್, ನಾಳೆ ಪಿ ಎಂ ವಿಸಿಟ್ ಇರೋದ್ರಿಂದ ಎಲ್ಲ ಗಾಡಿಗಳನ್ನು ಸ್ಟ್ರಿಕ್ಟ್ ಆಗಿ ಚೆಕ್ ಮಾಡ್ತಾ ಇದೀವಿ. ನಾವು ಯು ಕ್ಯಾನ್ ಮೇಕ್ ಎ ಮೂವ್. ವಿಕ್ಕಿ ಸಿಟಿಲಿ ಎಲ್ಲ ಕಡೆ ಪೊಲೀಸ್ ಇರೋದ್ರಿಂದ ನಾವೆಲ್ಲೂ ಹೋಗೋಕ್ಕಾಗಲ್ಲ. ರಾತ್ರಿಯಿಂದ ಮನೆಗೆ ಬೇರೆ ಹೋಗಿಲ್ಲ, ನಮ್ಮ ಅಣ್ಣ ಬೇರೆ ಇರ್ತಾನೆ. ಬಾಡಿನ ಡಿಕ್ಕಿ ಇಟ್ಬಿಟ್ಟು ಗಾಡಿನ ಮನೆ ನಿಲ್ಸ್ಬಿಡೋಣ. ಮತ್ತೆ ನಾನು ನಿನ್ನ ಹಾಸ್ಟೆಲ್ ಡ್ರಾಪ್ ಮಾಡ್ತೀವಿ, ನಿನ್ನ ಬೆಳಿಗ್ಗೆ ಮನೆಗೆ ಬಂದ್ಬಿಡು, ಅಲ್ಲಿ ಮೀಟ್ ಮಾಡಿ ಡಿಸೈಡ್ ಮಾಡೋಣ. ಓಕೆ? ಏನ್ರಿ ಅನ್ನೋ ವಿಷಯ ಏನಾದರೂ ಗೊತ್ತಾಯ್ತಾ? ಏನು ತಿಳಿಲಿಲ್ಲ. ಪೊಲೀಸ್ನವ್ರಿಗೆ ಹೇಳಿದ್ರೆ ಅವಳೆಲ್ಲಿದ್ದಾಳೆ ಅಂತ ಗೊತ್ತಾಗ್ಬೇಕು. ಸತ್ತಿದ್ರೆ ಅವಳು ಬಾಡಿ ಸಿಗ್ಬೇಕು, ಆಗ್ಲೇ ಪತ್ತೆ ಮಾಡಕ್ ಸಾಧ್ಯ ಅಂತಾರೆ. ದೇವ್ರಿ ನಾನು. ಅಯ್ಯಯ್ಯೋ ನನ್ನ ಕೈಲಿ ಅವಳು ಸತ್ತಿದ್ದಾಳೆ ಅಂತ ಕೇಳಕ್ಕೂ ಆಗಲ್ಲ ರೀ. ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ. ಗಾಡಿ ಕಾಣಿಸ್ತಿಲ್ಲ, ಎಲ್ಲೋಯ್ತು? ಸಾಹೇಬ್ರು ಅಮ್ಮವರು ಬೆಳಗ್ಗೆ ಕಾರ್ ತಗೊಂಡು ದೇವಸ್ಥಾನಕ್ಕೆ ಹೋದ್ರು ಬದೇರ. ಅಣ್ಣ ಅಕ್ಕಿ ಗಾಡಿ ತಗೊಂಡು ದೇವಸ್ಥಾನಕ್ಕೆ ಹೋಗಿದ್ರಂತೆ, ನಾವು ಅಲ್ಲೇ ಹೋಗೋಣ ಬಾ.
ಕಾರ್ ಎಲ್ಲೂ ಕಾಣಿಸ್ತಿಲ್ವಲ್ಲ ಇರು ನಾನು ಒಳಗಡೆ ಹೋಗಿ ನೋಡ್ಕೊಂಡು ಬರ್ತೀನಿ ಒಳಗಡೆನೇ ಇಲ್ಲ ಕಣೋ ಸ್ಟೇಷನ್ಗೆ ಹೋಗಿರ್ಬೇಕು ನಡೀಲಿ ಇಲ್ಲಿವರೆಗೂ ಏನ್ ಮಾಡಿದಿರಾ ನಾವು ಮಾಡೋ ಪ್ರಯತ್ನ ಎಲ್ಲ ಮಾಡ್ತಾನೆ ಇದೀವಿ ರಾಜ್ ಬೇಡ ಹೋಗೋಣ ಬಾರು ಅವ್ರು ಮಾತಾಡ್ತಿರೋದನ್ನ ನೋಡಿದ್ರೆ ಡಿಕ್ಕಿ ಓಪನ್ ಆಗಿದೆ ಅಂತ ಅರ್ಥ ಎಲ್ಲ ನೀನೆ ಅನ್ಕೊಂಬಿಡ ಒಂದ್ಸಲ ಹೋಗಿ ನೋಡೋಣ ಬಾ ರಾಜ್ ನಾನು ಇಲ್ಲೇ ಇಲ್ಲ ಸರಿ ನೀನ್ ಇಲ್ಲೇ ಬಿಡು ನಾವ್ ಅಲ್ಲಿ ಹೋಗಿ ನೀನ್ ಇರೋದ್ ಕಣ್ಣಿಗೆ ಬಿದ್ರೆ ಬೇರೆ ಅನುಮಾನಗಳಿಗೆ ದಾರಿ ಮಾಡ್ಕೊಟ್ರಾಗತ್ತೆ ಮೊದಲು ಹೋಗಿ ನೋಡೋಣ ಬಾ ಬನ್ನಿ ಕಂಪ್ಲೇಂಟ್ ಕೊಟ್ಮೇಲೆ ಏನ್ ಮಾಡಿದಿರಾ ಅಂತ ನಾವು ನನ್ನ ಕಾಲೇಜ್ಗೆ ಹೋಗಿ ವಿಚಾರಿಸಿದ್ವಿ ನಿಮ್ಮ ಹುಡುಗಿ ಯಾರನ್ನಾದ್ರೂ ಪ್ರೀತಿಸಿದ್ಲ ಅಂತ ಎನ್ಕ್ವೈರಿ ಮಾಡಿದ್ವಿ ಬೇಕಾದ್ರೆ ಕೇಳಿ ಏನ್ರಯ್ಯ ನಾವು ನನ್ನ ಕಾಲೇಜ್ ಬಂದಿರ್ಲಿಲ್ವಾ ಹೌದು ಕೇಳಿ ನಾವು ನಮ್ಮ ಪ್ರಯತ್ನದಲ್ಲಿದ್ದೀವಿ ಅದಕ್ಕೆ ನಾನು ನಿಮಗೆ ನೆನ್ನೆ ಹೇಳಿದೆ ನಿಮ್ಮ ಹುಡುಗಿನ ಯಾರಾದ್ರೂ ಕಿಡ್ನಾಪ್ ಮಾಡಿದ್ರೆ ನಿಮಗೆ ಫೋನ್ ಬರಬೇಕು ಇಲ್ಲ ಅವಳು ಬಾಡಿ ಸಿಗಬೇಕು ಅಂತ ಖಂಡಿತ ಸತ್ಯದಲ್ಲಿ ಏನಾದ್ರೂ ಕ್ಲೂ ಸಿಕ್ಕೆ ಸಿಕ್ಕುತ್ತೆ ಏನ್ರಪ್ಪ ನೀವು ನಮ್ಮನ್ನು ಓದ್ತಿರೋ ಕಾಲೇಜ್ ನೋಡ್ತಾನೆ ಹೌದು ಅಂಕಲ್ ನಮ್ಮನ್ನು ಮೇಲೆ ಯಾರಿಗಾದ್ರೂ ದ್ವೇಷ ಇತ್ತಾ ಇಲ್ಲ ಯಾರಾದ್ರೂ ಬೇರೆ ಹುಡುಗರ ಜೊತೆ ಬೆರೆಯೋದನ್ನ ನೀವು ನೋಡಿದಿರಾ ನಮ್ಮನ್ನು ಅಂತವಳಲ್ಲ ನೋಡಮ್ಮ ಅವತ್ತು ನಾನು ಕೋಪದಲ್ಲಿ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡೋದಿಲ್ಲ ಅಂದೆ ಅದ್ ನನ್ನ ತಪ್ಪ ಅಷ್ಟಕ್ಕೆ ಹೀಗೆ ಮಾಡಿದಾಳೆ ಅವಳು ಯಾರನ್ನಾದ್ರೂ ಪ್ರೀತಿಸಿದ್ರೆ ಅವನಿಗೆ ಕೊಟ್ಟು ಮದುವೆ ಮಾಡಿಬಿಡ್ತಿದ್ದೆ ಎಸ್ ಬಟ್ ಅದು ನನಗೆ ಹೇಳಲಿಲ್ಲ ನನಗೆ ತಾನೇ ಹೇಗೆ ಗೊತ್ತಾಗಬೇಕು ಹೇಗೆ ಗೊತ್ತಾಗಬೇಕು ಸಮಾಧಾನ ಮಾಡ್ಕೊಳ್ಳಿ ರಾಜ್ ಇವತ್ತು ನೋಡಿ ನಾಳೆ ಪೇಪರ್ಗೆ ಹಾಕ್ಸೋಣ ಅಣ್ಣ ಅಣ್ಣ ಯಾಕಪ್ಪ ಬಂದೆ ಆವತ್ತು ಬಂದು ಗಲಾಟೆ ಮಾಡಿ ಹೋದವನು ಇವತ್ತು ನನ್ನ ಸ್ಥಿತಿ ನೋಡಿ ನಗೋದಕ್ಕೆ ಬಂದ್ಯಾ ಇವರು ನಾನು ಅನು ಚಿಕ್ಕಪ್ಪ ಗುಣಶೇಖರ್ ಅಂತ ಅನು ಬಗ್ಗೆ ಏನಾದ್ರು ವಿಷಯ ಗೊತ್ತಾಯ್ತಾ ಅಂತ ಕೇಳೋಣ ಅಂತ ಬಂದು ಅಣ್ಣ ಇಂಥ ಹೊತ್ತಿನಲ್ಲಿ ನಗು ಅಂತ ಕಟುಕ್ ಮನಸ್ಸಲ್ಲ ನಂದು ಏನಾಯ್ತು ಇನ್ಸ್ಪೆಕ್ಟ್ರೆ ಇನ್ನು ಏನು ಗೊತ್ತಾಗಿಲ್ಲ ಬರ್ತೇನೆ ಸಮಾಧಾನ ಮಾಡ್ಕೋಣ ಸಮಾಧಾನ ಮಾಡ್ಕೋ ಏನ್ರ ಎಲ್ಲಿವರೆ ಬಂದಿದ್ದು ಏನಿಲ್ಲಣ್ಣ ಸ್ವಲ್ಪ ಗಾಡಿ ಬೇಕಾಯ್ತು ಹುಷಾರು ರಾಜ್ ಈ ಗಲಾಟೆ ನಾನು ಮರ್ತೇ ಬಿಟ್ಟಿದ್ದೆ ನಿಮ್ಮ ಅತ್ತಿಗೆ ಇಲ್ಲೇ ಇದ್ದಾಳೆ ಮನೆ ಬಿಟ್ಬಿಟ್ಟು ಹೋಗು ಸರಳ ರಾಜ್ ಜೊತೆ ಮನೆಗೆ ಹೋಗು ಆಮೇಲೆ ಬರ್ತೀನಿ ಯಾಕ್ರೋ ಹಾಗೆ ಹೋಗ್ತಿದ್ದೀರಾ ಶಾವಿಗೆ ಪಾಯಸ ಮಾಡಿದೀನಿ ಕುಡ್ಕೊಂಡು ಹೋಗ್ರೋ ಇಲ್ಲ ಅದಕ್ಕೆ ಸ್ವಲ್ಪ ಕೆಲಸ ಇದೆ ಆಮೇಲೆ ಬರ್ತೀವಿ ಈಗೇನು ಮಾಡೋದು ಎಲ್ಲ ಕಡೆ ಜನ ಇದಾರೆ ಬಾಡಿನ ಹ್ಯಾಗ್ ಡಿಸ್ಪೋಸ್ ಮಾಡೋದು ಅಂತ ಗೊತ್ತೇ ಆಗ್ತಿಲ್ಲ ನಾನು ಹೆದರಿಕೆಯಲ್ಲೇ ಸತ್ತೋಗ್ತೀನೋ ಏನು ಚಚೆ ಕಣ್ಸ ಹುಟ್ಟಿ ಯಾವಾಗ್ಲೂ ಸಹಾಯ ಮಾತೆ ಆಡ್ತಿದ್ರೆ ಸತ್ಯವನ್ನ ಏನ್ ಮಾಡೋದು ನಾವೆಲ್ಲ ಜೊತೆಗೆ ಸೇರ್ಕೊಂಡು ಸಾಯ್ಬೇಕಷ್ಟೇ ವಿಕಿ ಇಳಿ ಬೇಗ ಯಾಕೋ ಅನು ನಡೆಸಕ್ಕೆ ಇದೆ ಸರಿಯಾದ ಜಾಗ ಪ್ರೇಮ ಬಾ ನೋಡಿ ನೀವಿಬ್ರು ಹೇಳ್ತಾ ಕೂತಿದ್ರೆ ನಾವೆಲ್ಲರೂ ಸಿಕ್ಕಾಕೋಬೇಕಾಗತ್ತೆ ವಿಕಿ ನಮಗೋಸ್ಕರ ಕಂಟ್ರೋಲ್ ಮಾಡ್ಕೋ ಅನು ನಿಮಗೂ ವಿಕ್ಕಿಗೆ ಮದುವೆ ಮಾಡಬೇಕು ಅಂತ ನಾವು ಹಾಕಿದ ಪ್ಲಾನು ಈ ರೀತಿ ಮುಗಿತೆ ಅಂತ ನಾನು ಖಂಡಿತ ಅನ್ಕೊಂಡಿರಲಿಲ್ಲ ನಾವೇ ತಗೊಂಡು ಹೋಗಿ ನೀನು ಒಪ್ಸೋಣ ಅಂದ್ರೆ ಹೇಗಾಯ್ತು ಎಲ್ಲಾಯ್ತು ಅಂತ ನಾವೆಲ್ಲರೂ ಸಿಕ್ಕಾಕೊಡ್ತೀವಿ ಅದಕ್ಕೆ ಈ ದಾರಿ ಬಿಟ್ರೆ ನಮಗೆ ಬೇರೆ ಯಾವ ದಾರಿನೂ ತೋಚಲಿಲ್ಲ ದಯವಿಟ್ಟು ನಮ್ಗೆ ಕ್ಷಮಿಸ್ಬಿಡು ಮುಂದಿನ ಜನ್ಮ ಅಂತ ಅಂತಿದ್ರೆ ನಿನ್ನ ಅಣ್ಣನ ಹುಟ್ಟಿ ನಿನಗೆ ಮದುವೆ ಮಾಡಿಸೋ ಭಾಗ್ಯ ಆ ದೇವ್ರು ಕೊಡ್ಲಿ ಅಂತ ನಾನು ಪ್ರಾರ್ಥಿಸ್ತೀನಿ ಕ್ಷಮಿಸ್ಬಿಡು ನೀನ್ ಈ ಸ್ಥಿತಿಗೆ ತಂದ ಪಾಪಿಗೆ
ತಗ್ ಶಿಕ್ಷೆ ಆಗಲಿ ಅಂತ ಆ ದೇವರಲ್ಲಿ ಬೇಡ್ಕೋತೀನಿ. ಅನು, ನನ್ನ ಸ್ನೇಹಿತೆಯಾಗಿ ನಿನ್ನನ್ನು ಈ ರೀತಿ ಬಿಟ್ಟು ಹೋಗಕ್ಕೆ ನನಗೆ ತುಂಬಾ ದುಃಖ ಆಗ್ತಾ ಇದೆ. ಏನ್ ಮಾಡ್ಲಿ ಏನ್ ಮಾಡ್ಲಿ? ನೀವು ಅರ್ಥ ಕೊಟ್ಟಿದ್ರೆ ಏನು ಪ್ರಯೋಜನ ಇಲ್ಲ. ಮೊದಲೇ ಜಾಗ ಖಾಲಿ ಮಾಡಬೇಕು. ದಿನ ಜಾಗಿಂಗ್ ಬರ್ತೀನಿ. ಒಂದು ಫಿಗರ್ ಕಾಣ್ತಿರ್ಲಿಲ್ಲ. ಐ ಥಿಂಕ್ ಟುಡೇ ಇಸ್ ಲಕ್ಕಿ ಡೇ. ಯಾಕೆ ಮಾತಾಡಲ್ವಾ? ಮನೆ ಬಿಟ್ಟು ಬಂದಿದ್ಯಾ ಇಲ್ಲ ಯೋಚನೆ ಮಾಡ್ತಿದ್ಯಾ? ಸುಮ್ಮನೆ ಇರೋದು ನೋಡಿದ್ರೆ ಮುದ್ಕಂಗ್ ಮದುವೆ ಮಾಡ್ತಿದ್ರು ಅಂತ ಕಾಣಿಸುತ್ತೆ. ಡೋಂಟ್ ವರಿ, ಐ ಆಮ್ ಹಿಯರ್ ಫಾರ್ ನಿನ್ ಅಂತ ಬಾರೀಸ್. ನೀನ್ ಸೈಲೆಂಟ್ ಆಗಿದ್ಯಾ ಅಂದ್ಮೇಲೆ ಡಬಲ್ ಓಕೆ. ಕಮ್ ಆನ್ ಡಾರ್ಲಿಂಗ್, ಕಮ್ ಆನ್. ಸಮಾಧಾನ ಮಾಡ್ಕೊಳ್ಳೋಣ. ಸಮಾಧಾನ ಮಾಡ್ಕೊಳ್ಳಿ ರಾಯರೇ, ಇದು ಯಾವುದೇ ರೀತಿ ನಿಮ್ಮ ರಾಜಕೀಯ ವರ್ಚಸ್ಸಿಗೆ ಕುಂದಾಗದೇ ಇರಲಿ. ಮೊದಲು ಆ ಕಡೆ ಗಮನ ಕೊಡಿ ರಾಯರೇ. ಮುಂದಿನ ಕೆಲಸನ ಮುಗಿಸಿ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಮೇಲೆ ಇನ್ವೆಸ್ಟಿಗೇಷನ್ ಶುರು ಮಾಡ್ತೀವಿ. ಏನೇ ಆದ್ರೂ ನಮ್ಮನ್ನು ವಾಪಸ್ ಬರ್ತಾಳ ಇನ್ಸ್ಪೆಕ್ಟ್ರೆ? ಆದ್ರೂ ನಮ್ ಕೆಲಸ ನಾವು ಮಾಡ್ಲೇಬೇಕು, ಅಪರಾಧಿಗಳನ್ನ ಹಿಡಿಲೇಬೇಕು. ರಾಜ್, ನೀನು ವಿಕ್ಕಿ ಇಬ್ರು ಮನೆ ಬನ್ನಿ, ಸ್ವಲ್ಪ ಮಾತಾಡೋದಿದೆ. ರಾಜ್, ಆ ಹುಡುಗಿ ನಿಮ್ ಕಾಲೇಜಲ್ಲಿ ತಾನೇ ಓದ್ತಾ ಇದ್ದಿದ್ದು? ಹೌದು. ಎಂಗೇಜ್ಮೆಂಟ್ ದಿವಸನೇ ತಪ್ಪಿಸ್ಕೊಂಡಿದ್ರೆ ಅಂದ್ಮೇಲೆ ಆ ಹುಡುಗಿಗೆ ಈ ಮದ್ವೆ ಇಷ್ಟ ಇರ್ಲಿಲ್ಲ ಅಂತ ತಾನೇ ಅರ್ಥ? ಇರ್ಬಹುದು. ಮತ್ತವಳಿಗೆ ಇಷ್ಟ ಇರ್ಲಿಲ್ಲ ಅಂದ್ಮೇಲೆ ಅವಳು ಯಾರನ್ನಾದ್ರೂ ಲವ್ ಮಾಡ್ತಿದ್ಲ? ಗೊತ್ತಿಲ್ಲ ಸರ್. ಇರ್ಬಹುದು. ಆ ಲವ್ವರ್ ಯಾರು ಅಂತ ಗೊತ್ತಾದ್ರೆ ಕೊಲೆಗಾರ ಸಿಕ್ಕದ ಹಾಗೆ ಅದಕ್ಕೆ ನಿಮ್ಮಿಬ್ರು ಸಹಾಯ ಬೇಕು. ಆಯ್ತಣ್ಣ. ಅವಳು ಲವ್ ಮಾಡ್ತಿದ್ದ ಹುಡುಗ ಯಾರು ಅಂತ ನಿಮ್ಗೇನಾದ್ರೂ ಗೊತ್ತಿದ್ಯಾ? ಇಲ್ವಲ್ಲ. ಅವಳಿಗೆ ಆಗದೇ ಇದ್ದವ್ರು ಯಾರಾದ್ರೂ ಇದ್ರಾ? ಚಚೆ, ಕಾಲೇಜಿನ ಎಲ್ಲರ ಜೊತೆ ಸೋಷಿಯಲ್ ಆಗಿರ್ತಿದ್ಲು. ಆ ತರ ಯಾವ್ದಾದ್ರು ಕ್ಯಾರೆಕ್ಟರ್ ಬಗ್ಗೆ ನಿಮ್ಗೆ ಅನುಮಾನ ಬಂದ್ರೆ ನನಗೆ ತಿಳಿಸಿ, ಇನ್ವೆಸ್ಟಿಗೇಷನ್ಗೆ ಈಸಿ ಆಗುತ್ತೆ. ಆಯ್ತು. ಪ್ರೇಮ, ಬಂದ್ ಕುತ್ಕೊಂಡು ಎಷ್ಟೊತ್ತಾಯ್ತು? ಏನು ಮಾತಾಡ್ತೀನಿ ಇಲ್ಲ? ಏನ್ ಯೋಚನೆ ಮಾಡ್ತಿದ್ಯಾ? ಏನ್ ಹೇಳು?
ಅದೇನು ಅಂತ ನನ್ನ ಹತ್ರ ಹೇಳಬಾರ್ದಾ? ರಾಜ್, ನನಗೆ ಯಾಕೋ ಭಯ ಆಗ್ತಾ ಇದೆ. ಅದಿನ್ನು ನನ್ನ ಮನಸ್ಸಿಂದ ಹೋಗ್ತಾನೆ ಇಲ್ಲ. ಹಗಲು ರಾತ್ರಿ ನನ್ನ ಕಣ್ಮುಂದೆ ಅನುನೇ ಬರ್ತಿದ್ದಾಳೆ. ಅವಳು ಸಾವಿಗೆ ನಾವೇ ಕಾರಣ ಆದ್ವೇನೋ ಅನ್ಸುತ್ತೆ. ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನು ಆಗಲ್ಲ. ನಾವಂತೂ ಮಾಡ್ಲಿಲ್ವಲ್ಲ, ನನಗೂ ಆ ಫೀಲಿಂಗ್ ಇದೆ. ಏನ್ ಮಾಡಕ್ಕಾಗತ್ತೆ ನೋಡು. ಅಂಥ ಸಂದರ್ಭ ಏನಾದ್ರೂ ಬಂದು ನಾವೆಲ್ಲರೂ ಸಿಕ್ಕಾಕೊಂಡ್ರೆ ಖಂಡಿತ ನಿನ್ನ ಕಾಪಾಡಿ ನಾನ್ ಹೊಣೆ ಆಗ್ತೀನಿ. ಚೇಚೆ, ಹಾಗನ್ಬೇಡ. ನೀನ್ ಹೊಣೆ ಆದ್ರೇನು, ನಾನ್ ಹೊಣೆ ಆದ್ರೇನು, ಎರಡೂ ಒಂದೇ. Thank you.
ತಳಮಳ ಕಳೆಯದೆ ಇರುವೆಯ ಮನಸ್ಸಿಗೆ ಮುದವನು ಕೊಡದೆಯೇ ಸರಿವೆಯ ನನ್ನ ಹೆಸರು ಮಾದ ನಾ ಯಾರಿಗೂ ಮಾಡಕ್ಕಿಲ್ಲ ಭೇದ ಅದು ಬಿದ್ದೆ ಬುದ್ಧಿ ಮಾದ ನಾ ಯಾರಿಗೂ ಮಾಡಕ್ಕಿಲ್ಲ ಭೇದ ಒಂದ್ ವಿಷಯ ನಾನು ಟಿವಿ ಹುಡುಗಿ ಆ ಹುಡುಗಿ ನಮ್ ಟಿವಿ ಬಂದಿಲ್ಲ ಬುದ್ಧಿಯಾರ ಅದನ್ನ ಹೇಳಕ್ಕೆ ಎಲ್ಲಿ ಬಂದೆ ಯಾವ ಹುಡುಗಿ ಈ ಹುಡುಗಿ ಈ ಹುಡುಗಿ ಬುದ್ಧಿಯಾರ ಓ ಗಾಡ್ ಏನು ಈ ಹುಡುಗಿ ನಿಮ್ ಟಿವಿ ಬಂದಿದ್ಲ ಬಂದಿದ್ಲ ಸರ್ ಯಾವಾಗ ಐದು ದಿನದ ಕೆಳಗೆ ಒಬ್ಬಳೆ ಬಂದಿದ್ಲ ಇಲ್ಲ ಜೊತೆಲಿ ಬಂದಿದ್ಲು ಎಷ್ಟು ಜನ ಬಂದಿದ್ರು ಇಬ್ರು ಹುಡುಗರು ಇಬ್ರು ಹುಡುಗಿರು ನೋಡಕ್ಕೆ ಹೇಗಿದ್ರು ಒಬ್ಬ ಬೆಳ್ಳಿಕೆ ನಂತರ ನಿಮ್ ತರ ಇದ್ರು ಸರ್ ಇನ್ನೊಬ್ಬ ಅವನು ಚೆನ್ನಾಗಿದ್ದ ಸರ್ ಆ ಹುಡುಗಿ ಆಗಿದ್ಲು ಅವಳು ಭಾನುವಾರ ಟಿವಿಲಿ ಬರೋ ಸಿನಿಮಾದಾಗೆ ಹೀರೋಯಿನ್ ತರ ಬೆಳ್ಳಿಗೆ ತೆಳ್ಳಿಗೆ ಒಳ್ಳೆ ಐಸ್ ಕ್ರೀಮ್ ತರ ಇದ್ಲು ಆ ಹುಡುಗಿ ಕೊಲೆ ಆಗಿದ್ ನೋಡ್ದ್ಯಾ ಅದ ಹೆಂಗ್ ಸರ್ ನೋಡಕ್ಕಾಯ್ತದೆ ಮತ್ತೆ ಇಲ್ಲ ಸರ್ ಆ ಹುಡುಗಿ ಕೊಲೆ ಅಲ್ಲ ಆಗಿಲ್ಲ ಸರ್ ಯಾಕೆಂದ್ರೆ ಎಷ್ಟೇ ಕುಡಿದ್ರು ನಮ್ ಕಣ್ ಮಾತ್ರ ನಾವು ಮೋಸ ಮಾಡಕ್ಕಿಲ್ಲ ಸರ್ ಬರುವಾಗ್ಲೂ ನಾಕ್ ಜನ ಬಂದ್ರು ಹೋಗುವಾಗ್ಲೂ ನಾಕ್ ಜನ ಹೋದ್ರು ಆದ್ರೆ ದುಡ್ಡು ಮಾತ್ರ ಕೊಡ್ಲಿಲ್ಲ ಯಾವ ಟಿವಿ ಬೆಂಡಳ್ಳಿ ಹ್ಮ್ ನಡಿ ಬೆಂಡೆ ತಿತ್ತೀನಿ ರಾಣಮೂರ್ತಿ ಯಾವ್ದಾದ್ರು ಫೋನ್ ಬಂದ ಇನ್ವೆಸ್ಟಿಗೇಷನ್ ಟಿವಿಗೆ ಹೋಗಿದೆ ಅಂತ ಹೇಳು ಮುನಿಯಪ್ಪ ನನ್ ಜೊತೆ ಬಾ ಹಲೋ ರಾಘವೇಂದ್ರನಗರ ಪೊಲೀಸ್ ಸ್ಟೇಷನ್ ಸಾಹೇಬ್ ಇದಾರ ಇಲ್ಲಮ್ಮ ಹೊರಗಡೆ ಹೋಗಿದ್ದಾರೆ ಎಲ್ಲ ಹೋಗ್ತೀನಿ ಅಂತ ಹೇಳಿದ್ರ ಅದೇ ಆ ಕಾಲೇಜ್ ಹುಡುಗಿ ಕೊಲೆ ಆಯ್ತಲ್ಲ ಅದಕ್ಕೆ ಯಾವನೊಬ್ಬ ಟಿವಿ ಮೇಟಿ ಬಂದಿದ್ದ ಅವನು ಆ ಹುಡುಗಿ ಜೊತೆ ದುಡುಗನ ನೋಡಿದನಂತೆ ಅದಕ್ಕೆ ಅವನ ಕರ್ಕೊಂಡು ಹೋದ್ರಮ್ಮ ಮನೇಲಿ ಹೆಂಡತಿರ್ ಕಾಯ್ತಿರ್ತಾರೆ ಅನ್ನೋದನ್ನೇ ಮರೆತು ಬಿಡ್ತಾರೆ ಇಂಥವ್ರು ಯಾಕೆ ಮದುವೆ ಆಗ್ಬೇಕು ಪೊಲೀಸ್ನವ್ರ ಹೆಂಡತಿರ್ಗೆಲ್ಲ ಗಂಡಂದ್ರಿದ್ರು ವಿಧ್ವೇರ್ ಬಾಳು ಏನತ್ತಿಗೆ ಬೆಳಿ ಬೆಳಿಗ್ಗೆ ಯಾರಿಗೋ ಬೈತಾ ಇದ್ದೀರಾ ಇನ್ಯಾರ್ಗೆ ನನ್ನ ಹಣೆ ಬರಕ್ಕೆ ಯಾಕೆ ಅಂತದೇನಾಯ್ತು ಇವ್ರು ಇವತ್ತು ಊಟಕ್ಕೆ ಮನೆಗೆ ಬರ್ತೀನಿ ಅಂತ ಹೇಳಿದ್ರು ಅಪರೂಪಕ್ಕೆ ಬರ್ತಾರಲ್ಲ ಅಂತ ನಾನು ಖುಷಿಯಾಗಿದ್ರೆ ಆ ನಿಮ್ಮ ಕಾಲೇಜ್ ಹುಡುಗಿ ಕೊಲೆ ಕೇಸ್ನಲ್ಲಿ ಆ ಹುಡುಗಿ ಜೊತೆ ಇದ್ದಿದ್ದ ಹುಡುಗನ್ನ ಅದ್ಯಾರೋ ಟಿವಿ ಮೇಟಿ ನೋಡಿದ್ದೀನಿ ಅಂತ ಹೇಳಿದ್ನಂತೆ ಇವರು ಅವನ ಜೊತೆ ಗೆಸ್ಟ್ ಹೌಸ್ಗೆ ಹೋದ್ರಂತೆ ಯಾಕ್ರೋ ನಾನು ಆಮೇಲೆ ಬರ್ತೀನಿ ಸರಿ ಹೋಯ್ತು ಕಂತೆಗೆ ತಕ್ಕ ಬಂತೆ ಬನ್ನಿ ಬುದ್ಧಿ ಬನ್ನಿ 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 ಬುದ್ಧಿ ಬನ್ನಿ ಮುನಿಯಪ್ಪ ಇಲ್ಲಿ ನಿಂತು ವಾಚ್ ಮಾಡು ಸರ್ ನಾನು ನಿನ್ ಜೊತೆ ಒಳಗಡೆ ಬಂದ್ರೆ ಏನಾದ್ರೂ ಐಡಿಯಾ ಒಳಿತದೆ ಸರಿ ಸರ್ ನಿಮ್ಗು ನಂತರ ಒಡಕಲ್ ಬಾಯಿ ನೀವು ಬನ್ನಿ ಸರ್ ಬನ್ನಿ ಬುದ್ಧಿ ಬನ್ನಿ ಬನ್ನಿ ಆ ಹುಡುಗರು ಈ ರೂಮಲ್ಲಿ ಕಣ್ ಬುದ್ದಿದ್ದು ಮಾದ ಆ ಹುಡುಗರು ಬಂದೋದ್ಮೇಲೆ ಈ ರೂಮ್ಗೆ ಯಾರಾದ್ರೂ ಬಂದಿದ್ರ ಯಾರು ಬಂದಿಲ್ಲ ಕಣ್ ಬುದ್ಧಿ ಏನೋ ನಾಕ್ ದಿನದ ಖರ್ಚು ಕಾಯ್ತದೆ ಅಂತ ರೂಮ್ ಕೊಟ್ರೆ ಅವ್ರು ನನ್ ದುಡ್ಡು ಕೊಡದೆ ಸೀದಾ ಮಠಕ್ಕೆ ಸೇರಿಸ್ಬಿಟ್ಟು ಹೊಟ್ಟೋಗ್ಬಿಟ್ರು ಇಲ್ಲಿ ಕ್ಲೀನ್ ಮಾಡೋದಕ್ಕೆ ಏನಾದರೂ ಸಿಕ್ತಾ ಆಗ ಕ್ಲೀನ್ ಮಾಡಕ್ಕೆ ನಾ ಇದ್ರ ಒಡಿಯಾನೆ ಭೇಟಿ ಮಾದ ಈ ಬುಕ್ ಯಾರ್ದು ಸುಧ್ವಾ ಕನ್ನಡನೇ ಓದಕ್ ಬರಕ್ಕಿಲ್ಲ ಆಳಾದಿನಿ ಪರ್ಕಿ ಭಾಷೆ ಓದಾರ ಬುದ್ಧಿ ಅಂದ್ರೆ ಇದು ಆ ಹುಡುಗರದೇ ಇರ್ಬೇಕು ಥ್ಯಾಂಕ್ ಯು ಮದ ಇದರಿಂದ ಕೊಲೆಗಾರ ಯಾರು ಅಂತ ಈಜೆ ಕಂಡು ಹಿಡಿಬಹುದು ನಾವು ಸಿಕ್ಕಾಕೊಂಡು ಬಿಟ್ವಿ ಯಾಕೋ ಆ ಬುಕ್ ನ ಕಾಲೇಜ್ ಲೈಬ್ರರಿಯಿಂದ ನಾನು ತಗೊಂಡ್ ಬಂದಿದ್ದು ಹೌದಾ ಮತ್ತೆ ಏನು ಮಾಡೋದೀಗ ಮೊದಲಿನಿಂದ ಹೋಗೋಣ ಬಾ ಏನಮ್ಮಾ ಬೆಳಿಗ್ಗೆ ಬೆಳಿಗ್ಗೆನೆ ಬಂದ್ಬಿಟ್ಟಿದ್ಯಾ ಕ್ಲಾಸ್ಗೆ ಹೋಗಕ್ ಮುಂಚೆ ಒಂದು ರೆಫರೆನ್ಸ್ ಬೇಕಿತ್ತು ಹೋಗ್ ತಗೋ ಸರ್ ಈ ಬಾಟ್ಲಿ ರೆಫರೆನ್ಸ್ ಸಿಗ್ತಾ ಇಲ್ಲ ಸ್ವಲ್ಪ ಹುಡ್ಕೊಡ್ತೀರಾ ಬನ್ನಿ ಅಮ್ಮ
ಇಟ್ಟಿರಿ, ನಾನು ಕ್ಲಾಸ್ ಮುಗಿಸ್ಕೊಂಡು ಬಂದು ತಗೊಂಡು ಹೋಗ್ತೀನಿ. ಆಯ್ತಮ್ಮ. ಓದೋ ಜನನಿ ಇಲ್ದಿರೋ ಈ ಪ್ರಪಂಚದಲ್ಲಿ ಹುಡುಗಿ ಇಷ್ಟು ಇಂಟ್ರೆಸ್ಟ್ ಬುಕ್ ಕೇಳಿದ್ರೆ ಅದೇ ಸಿಗ್ಲಿಲ್ವಲ್ಲ, ಹಾಳಾದನ ಆ ಚೆನ್ನ ಎಲ್ಲಿಟ್ಟಿರ್ಬೋದು? ಹ್ಮ್, ಮಿಸ್ಟರ್, ನನ್ನ ಹೆಸರು ಜಯರಾಮ್ ಅಂತ, ಈ ಪುಸ್ತಕ ಭಂಡಾರದ ಮೇಲ್ವಿಚಾರಕ. ಈ ಪುಸ್ತಕ ಯಾರು ತಗೊಂಡಿದ್ರು ಅಂತ ನೋಡಿ ಹೇಳಿ. ಕೊಡಿ ಸರ್, ನಾನು ಇರೋದೇ ಅದಕ್ಕೆ. ಸರ್, ಯಾರು ಹೊರದಾಕ್ಬಿಟ್ಟಿದ್ದಾರೆ ಸರ್. ವಾಟ್? ಸ್ವಲ್ಪ ಕಾರ್ಡ್ ನೋಡಿ ಹೇಳಿ. ಓಕೆ ಸರ್. ಸರ್, ಕಾರ್ಡ್ ಕಾಣಿಸ್ತಾ ಇಲ್ಲ. ಏನು ಕಾರ್ಡ್ ಕಾಣಿಸ್ತಾ ಇಲ್ವೇ? ಇದೇನ್ ಸರ್ ಸಸ್ಪೆನ್ಸ್ ಮಾತಾಡ, ನಮ್ಗಿಂತ ಮುಂಚೆ ಬಂದು ಹರ್ಕೊಂಬಿಟ್ಟು ನಮ್ಮನ್ನೇ ಹರ್ಕೊಳಂಗ್ ಮಾಡ್ಬಿಟ್ರಲ್ಲ ಸರ್. ಯಾರು ತಗೊಂಡಿದ್ರು ಅಂತ ಹೇಳಕ್ಕಾಗತ್ತ? ಕಾರ್ಡ್ ಇಲ್ಲದೆ ಪೇಜ್ ಇಲ್ಲದೆ ಹೇಳಕ್ಕಾಗಲ್ಲ ಸರ್. ರೆಡಿ ಸರ್. ಕಾರ್ಡು ಇಲ್ಲ, ಪೇಜು ಇಲ್ಲ, ಏನಾಯ್ತು? ಏನ್ರಿ ಊಟ ಮಾಡೋದ್ ಬಿಟ್ಟು ಅನ್ನದಲ್ಲಿ ಕಲ್ಲು ಹುಡುಕ್ತಿದ್ದೀರಾ? ಆ ಕಾಲೇಜ್ ಹುಡುಗಿ ಕೇಸ್ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಯಾಕೆಂದ್ರೆ ನಾನ್ ಲೈಬ್ರರಿ ಹೋಗೋ ವಿಷಯ ಯಾರಿಗೂ ಗೊತ್ತಿರಲಿಲ್ಲ. ಆದ್ರೂ ನಾನು ಹೋಗೋಷ್ಟರಲ್ಲಿ ಲೆಡ್ಜರ್ ಪೇಜ್ ಅನ್ನೇ ಕ್ಲೂ ಸಿಗದ ಹಾಗೆ ಮಾಡೋಕೆ ಹರಿದಾಕ್ಬಿಟ್ಟಿದ್ದಾರೆ. ಆ ಕೊಲೆಗಾರ ಮಹಾ ಕಿಲಾಡಿನೇ ಇರಬೇಕು. ಆದ್ರೆ ಇಷ್ಟಕ್ಕೆ ಮುಗಿತು ಅಂದ್ಕೊಂಡಿದ್ದಾನೆ. ಈ ಪೊಲೀಸ್ ಬ್ರೈನ್ ಏನು ಅಂತ ತೋರಿಸ್ತೀನಿ. ಆಮೇಲೆ ತೋರಿಸೋರಂತೆ, ಮೊದಲು ನಿಮ್ ಇನ್ವೆಸ್ಟಿಗೇಷನ್ ಬ್ರೈನ್ ರೆಸ್ಟ್ ಕೊಟ್ಟು ಊಟ ಮಾಡಿ. ಓಕೆ ಓಕೆ, ಕಿಚನ್ ಪಿನ್ ಆರ್ಡರ್ ಮಾಡಿದ್ಮೇಲೆ ಮುಗಿದೋಯ್ತು. ನಾನು ಬರ್ತೀನಿ ಸರ್. ಯಾವುದೇ ರೀತಿ ಕ್ಲೂ ಸಿಕ್ಕಿದ್ರು ನಿಮಗೆ ತಿಳಿಸ್ತೀನಿ. ಹುಡುಗರು ಹುಡುಗರಿ ಕಾಲೇಜ್ ಎಲ್ಲ ಓದ್ತಾ ಇಲ್ಲ ಸರ್, ಸುಮ್ನೆ ಬಿಸಿಲಲ್ಲಿ ಕಾದು ಹಪ್ಪಳ ಆಗೋದಲ್ಲ ಸರ್. ನೀವೇನ ಸೆಟಪ್ ಅಂದ್ಬಿಟ್ರೆ ಆದ್ರೆ ನನಗೆ ಓಪನ್ ಆಗೋಯ್ತಲ್ಲ. ಏನು ತಲುಗು ಬೇಗ ಬಾ. ಕೋಳಿಗೆ ಕರ ಮಸಾಲೆ ಕರ ಮಸಾಲೆ, ಮೇಯ ಮೇಕೆಗೆ ಮಿರ್ಚಿ ಮಸಾಲೆ ಮಿರ್ಚಿ ಮಸಾಲೆ. ಎಲ್ಲಪ್ಪ ಹೋಗ್ಬಿಟ್ರು ಈ ನನ್ನ ಮಕ್ಕಳು, ಬಿಸಿಲಲ್ಲಿ ಒಳ್ಳೆ ಬಾಸುಂಡಿ ತರ ಆಗ್ಬಿಟ್ವಲ್ಲಪ್ಪ, ಟೆನ್ಷನ್ಗೆ ಇದು ಈಗಲೇ ಓಪನ್ ಆಗ್ಬೇಕಾ? ಪೊಲೀಸ್ನವ್ರ ಕೈ ಸಿಕ್ಕಾಕಬಿಟ್ಟು ಗಿಡಿಗಿನ ಕೈಗೆ ಗಿಣಿ ಸಿಕ್ತಂಗ ಆಗೋಯ್ತಲ್ಲಪ್ಪ ನನ್ನ ಪರಿಸ್ಥಿತಿ. ಅಣ್ಣ, ಇದೇ ನೀನಿಲ್ಲಿ? ಅದೇ ಈ ಕಾಲೇಜ್ ಹುಡುಗಿ ಕೊಲೆ ಆಗಿತ್ತಲ್ಲ, ಆ ಹುಡುಗಿ ಜೊತೆಲಿದ್ದ ಹುಡುಗರನ್ನ ಟಿವಿ ಮೀಟಿಂಗ್ ನೋಡಿದೆ ಅಂತ ಹೇಳ್ದ. ಐಡೆಂಟಿಫೈ ಮಾಡಲಿ ಅಂತ ಕರ್ಕೊಂಡು ಬಂದೆ, ಆದ್ರೆ ಆ ಹುಡುಗರೇ ಕಾಣ್ತಿಲ್ಲ. ಹೌದಣ್ಣ, ನಾ ಬರ್ತೀವಿ. ನೇರ ಮನೆ ತಾನೆ? ಮನೆಗೆ. ಸರಿ ಬಾ. ಇನ್ನೇನೇ ಟೆನ್ಷನ್ ಬಂದ್ರು ಏನು ಆಯ್ಕಿಲ್ಲ ಅಪ್ಪ. ಅಬ್ಬಾ, ಸದ್ಯ ಹೊಟ್ಟೆ ಹಗ್ರ ಆಯ್ತು. ಹೋಗೋಣ ಬುದೆ. ನಿನ್ನ ಕೆಲಸನೂ ಆಯ್ತು, ಆದ್ರೆ ನಾನು ಬಂದ್ ಕೆಲಸ ಆಗ್ಲಿಲ್ವೇ? ನಡಿ ನಡಿ. ಸರ್, ನಾಳೆ ನಮ್ಮ ಕಾಲೇಜ್ನಲ್ಲಿ ಟ್ಯಾಲೆಂಟ್ಸ್ ಡೇ, ತಾವು ಖಂಡಿತ ಬರ್ಬೇಕು ಸರ್. ನಾನ್ ಹೇಗಪ್ಪ ಬರ್ಲಿ, ನಾನು ನನ್ನನ್ನು ಕಳ್ಕೊಂಡು ದುಃಖನೇ ನಾನಿನ್ನು ಮರ್ತಿಲ್ಲ. ನಾನು ಅದನ್ನ ಮರೆಯೋದಕ್ಕೋಸ್ಕರ ನಾನು ತಾವು ಖಂಡಿತ ಬರಲೇಬೇಕು ಸರ್. ನೀವೇ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕು. ಓಕೆ ಓಕೆ, ಬರ್ತೀವಿ ಸರ್. ನಮಸ್ಕಾರ. ನಡೀರಯ್ಯ. ನೀಸ
ರುಕುಮಣಿ ನಮ್ಮ ಕಾಲೇಜ್ ಕಣ್ಮಣಿ ಬುಕ್ಕು ಬುಕ್ಕು ಬರೆದರು ಮುಗಿಯಲ್ಲ ಟಿಪ್ಪಣಿ ಪಿಯುಸಿಯ ಮುಗಿಸಿದ ನಾರಿಮಾಣಿ ಮಾತೆ ಕಂಡಿದ್ದು ಕೊಟ್ಟು ಲಕ್ಷ ಬ್ಲಾಕ್ ಮಣಿ ಕ್ಯಾಪಿಟೇಷನ್ ಇದು ಲಕ್ಷ ಠೇವಣಿ ಕತಿಯಾದಣ ಎಂಬಿಬಿಯ ಶಿರೋಮಣಿ ಡಾಕ್ಟರ್ ಆಗಿ ಬರಲು ಇವಳನ್ನ ತೆಬಲು ಸಂಪೂರ್ಣ ಪಟ್ಟ ಬಯಲು ರುಕುಮಣಿ ನಮ್ಮ ಕಾಲೇಜ್ ಕಣ್ಮಣಿ ಬುಕ್ಕು ಬುಕ್ಕು ಬರೆದರು ಮುಗಿಯಲ್ಲ ಟಿಪ್ಪಣಿ ನವ ಮಜನುಗಳ ಕೈಯಲ್ಲಿ ತಂಬುರಿಯು ಹಿಂದೆಯೇ ಹೋದವರ ಜೇಬಿಗೆ ಕತ್ತರಿಯು ಅವಳ ಸ್ವಯಂ ಸಿಗದಿರು ನರಿಗಳಿಗೆಲ್ಲ ಕಣ್ಣುರಿಯು ಕಾಲೇಜು ಲ್ಯಾಬಿನಲ್ಲಿ ಇವಳನ್ನು ನೋಡುತ್ತಲಿ ಹೆಣಗಳು ಎದ್ದು ಬಳಿ ಬಂದವು ಆಸೆಯಲ್ಲಿ ಫ್ಲೈಂಗ್ ಕಿಸ್ ಎಸೆದಳು ಹೆಣಗಳು ಬಿದ್ದವು ಅಮಲಿನಲ್ಲಿ ಎಲ್ಲರಿಗೂ ತಿಥಿ ಮಾಡುವಳು ರತಿ ಎಲ್ಲ ಒಂದೇ ಗತಿ ಕೇಳು ಮಂದ ಮತಿ ಬೇಡ ಬಿಡು ನಮ ಪಾರ್ವತಿಪತಿ ಇವಳ ಸುತಿ ಬಿಡು ಚಲಪತಿ ರುಕ್ಕು ರುಕ್ಕು ರುಕ್ಮಣಿ ನಮ್ಮ ಕಾಲೇಜ್ ಕಣ್ಮಣಿ ಬುಕ್ಕು ಬುಕ್ಕು ಬರೆದರು ಮುಗಿಯಲ್ಲ ಟಿಪ್ಪಣಿ ಉರಿಗಳು ನರಳಿದರು ಇವಳಿಗೆ ಹಣ ಸುರಿದ ಧನಿಗಳು ಉರುಳಿದರು ಇವಳದೆ ನರ್ಸಿಂಗ್ ಹೋಮ್ಗಳು ಬೆಳೆಯಿತು ಸರಸರನೆ ನ್ಯಾಚುರಲ್ ಹೆರಿಗೆಯಲು ಹೊಟ್ಟೆಗೆ ಸರ್ಜರಿಯು ಎದೆಯನ್ನು ನಡುಗಿಸುವ ಯಪ್ಪ ರೋಗಿ ಬಿಲ್ ಭರ್ಜರಿಯು ಕಿಡ್ನಿಯ ತೆಗೆಯಲು ರೆಡಿ ಇದೆ ಪತ್ರವು ಫೋರ್ಜರಿಯು ಖಾದಿಗಳ ಕೃಪೆ ಇವಳ ಕಡೆಯಿದೆ ಕಾಕಿಗಳ ದಯ ಎಲ್ಲ ಜೊತೆ ಇದೆ ಎಲ್ಲರಿಗೂ ಸುಖ ನೀಡು ಬಳಸುತ್ತೆ ಯಮನ ಸುತೆ ಮುಗಿಯದ ಕಥೆ ಅರುಕ್ಕು ಬುಕ್ಕು ರುಕ್ಮಣಿ ನಮ್ಮ ಕಾಲೇಜ್ ಕಣ್ಮಣಿ ಅದುಕ್ಕು ಬುಕ್ಕು ಬರೆದರು ಮುಗಿಯಲ್ಲ ಟಿಪ್ಪಣಿ ಪಿಯುಸಿಯ ಮುಗಿಸಿದ ನಾರಿಮಾಣಿ ಮಾತೆ ಕೇಳಿದ್ದು ಕೊಟ್ಟು ಲಕ್ಷ ಬ್ಲಾಕ್ ಮಣಿ ಕ್ಯಾಪಿಟೇಷನ್ ಮೀಸು ಲಕ್ಷ ಠೇವಣಿ ಕತಿಯಾದಣ ಎಂಬಿಬಿಯ ಶಿರೋಮಣಿ ಡಕ್ಕಾಗಿ ಬರಲು ಇವಳನ್ನ ತೆರಲು ಸಂಪೂರ್ಣ ಪಟ್ಟ ಬಯಲು ಏನು ಹೇಳು ಪ್ರೋಗ್ರಾಮ್ ಅದ್ರ ತುಂಬಾ ಫಸ್ಟ್ ಕ್ಲಾಸ್ ಆಗಿತ್ತಮ್ಮ ಬಹಳ ಚೆನ್ನಾಗಿತ್ತು ರಾಜ್ ರಾಜ್ ಆಕಿನ ಆಕಿನ ಹೇಳಿ ನೋಡ್ದಾಗಿದೆ ಕಣ ಮತ್ತೆ ಶುರು ಮಾಡ್ದ ನಿನಗೆ ಯಾವಾಗ್ಲೂ ಇದೇ ಡೌಟ್ ನೀನ್ ಕೆಲಸ ಮಾಡು ನೀನ್ ಹೋಗಿ ಯಾರು ಅಂತ ನೋಡ್ಕೊಂಬ ಅಲ್ಲಿವರೆಗೂ ನಾನು ಪ್ರೇಮ ಇಲ್ಲೇ ವೇಟ್ ಮಾಡ್ತಿರ್ತೀವಿ ಆಯ್ತು ಕಣ ಓಕೆ ಬಾ ಹೋಗೋಣ ಆದಷ್ಟು ಬೇಗ ನಾವು ಏನಾದಷ್ಟು ಬೇಗ ಅನುಕೂಲ ಆಗ್ಲೇ ಹಳೇದಾಯ್ತು
ಇವತ್ತು ಪ್ರೇಮನ ಮುಗಿಸಲಿಲ್ಲ ಅಂದ್ರೆ ನಾನು ಅನ್ಕೊಂಡ ಹಾಗೆ ಏನು ಮಾಡೋಕಾಗಲ್ಲ. ಪ್ರೇಮನ ವಿಷಯ ನನ್ ಬಿಡು, ಇವತ್ತು ಅವಳು ಹಾಸ್ಟೆಲ್ಗೆ ಹೋಗಿ ಖಂಡಿತ ಅವಳನ್ನು ಮುಗಿಸೇ ಮುಗಿಸ್ತೀನಿ. ಎಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಅಂಕಲ್. ನೀವಿಲ್ಲಿ? ಫೋನ್ ಬಂದಿತ್ತು, ಮಾತಾಡಕ್ ಹೋಗಿದೆ. ನೀವ್ ಯಾರಿಗೆ ಕಾಯ್ತಾ ಇದ್ದೀರಾ? ನಾವು ವಿಕ್ಕಿಗೋಸ್ಕರ ವೇಟ್ ಮಾಡ್ತಿದ್ದೀವಿ. ನಮ್ಮ ಅಣ್ಣನ ಫೋನ್ ಮಾಡ್ಬಿಟ್ಟು ನಿನ್ನ ಅಂಕಲ್ ಜೊತೆ ಹಾಸ್ಟೆಲ್ಗೆ ಹೋಗು, ನಾನು ಬೇಗ ಬಂದ್ಬಿಡ್ತೀನಿ ಅಂಕಲ್ ಪ್ಲೀಸ್. ಓಕೆ ರಾಜ್, ಬಾ ಪ್ರೇಮ.
ಇಷ್ಟೇನ ನಡೆದಿದ್ದು. ನಿನಗೆ ಹೇಳಕ್ ಭಯ ಆಗಿ ಮುಚ್ಚಿಟ್ಟಿದ್ವಿ. ಏನು ಹುಡುಗರಯ್ಯ, ನಿಮ್ಮ ಹುಡುಗಾಟದಲ್ಲೇ ಒಂದು ಜೀವನ ಹೊರಟೋಯ್ತು. ಐ ಆಮ್ ವೆರಿ ಸಾರಿ. ಇಟ್ಸ್ ಆಲ್ ರೈಟ್. ವಿಕ್ಕಿನ ಅಟ್ಯಾಕ್ ಮಾಡೋದಕ್ಕೆ ಏನು ಕಾರಣ ಅಂತ ಗೊತ್ತಾದ್ರೆ ಈ ಕೇಸ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ರಾಜ್, ರಾಜ್ ಅವ್ರು ಯಾಕೆ ಅಟ್ಯಾಕ್ ಮಾಡ್ದು ಅಂತ ಗೊತ್ತಾಗ್ಲಿಲ್ವೇ? ನಿಮ್ಮಲ್ಲಿ ರಾಜ್ ಯಾರು? ನಾನೇ ಡಾಕ್ಟರ್. ಅವ್ರಿಗೆ ಕಾನ್ಶಿಯಸ್ ಬಂದು ನಿಮ್ಮನ್ನು ಕರೀತಾ ಇದಾರೆ. ಹ್ಮ್. ರಾಜ್, ವಿಕ್ಕಿ, ವಿಕ್ಕಿ, ಪ್ರೇಮ, ವಿಕ್ಕಿ, ಪ್ರೇಮ, ಪ್ರೇಮ, ಪ್ರಾಣ, ಪ್ರಾಣ, ಅಪಾಯ, ಅಪಾಯ. ರಾಜ್ ಪ್ರೇಮಲ್ಲಿ ಇದ್ದಾಳೆ, ಹಾಸ್ಟೆಲ್ ಇದ್ದಾಳೆ. ಕಮ ಹಲೋ ಪ್ರೇಮ, ನಾನ್ ರಾಜ್ ಮಾತಾಡ್ತಿರೋದು. ಏನ್ ರಾಜ್? ಅಲ್ಲಿನೂ ತೊಂದ್ರೆ ಇಲ್ಲ ತಾನೆ? ಯಾಕೆ? ನೋಡು, ಎಲ್ಲ ಬಾಗಿಲು ಭದ್ರವಾಗಿ ಹಾಕು, ನಾನ್ ಬರೋವರೆಗೂ ಬಾಗಿಲು ತೆಗಿಬೇಡ. ರಾಜ್ ಅಂಕಲ್ ಇದ್ದಾರಲ್ಲ, ಮತ್ತೇನು? ಅಂಕಲ್ ಪ್ರೇಮ, ಆದಷ್ಟು ಬೇಗ ಬರ್ತೀನಿ, ಅಲ್ಲಿವರೆಗೂ ಹುಷಾರಾಗಿ. ರಾಜ್, ರಾಜ್, ರಾಜ್ ಪ್ರೇಮ, ಯಾಕಮ್ಮ ಬೆವರ್ತಾ ಇದೀಯಾ? ಯಾಕೆ? ಅದು ಏನದು? ಅದು ಯಾಕಮ್ಮ ಬೆವರ್ತಾ ಇದೀಯಾ? ಏನಾಯ್ತು? ಯಾಕೆ ಹೆದರ್ತಾ ಇದೀಯಾ? ಅದು ನಾನು ಪ್ರೇಮ, ಏನಾಯ್ತು? Thank you.
ಯುವರ್ ಆನರ್ ಅಪರಾಧಿ ಸ್ಥಾನದಲ್ಲಿ ನಿಂತಿರುವ ವರ್ಮ ಎಂಬ ಈ ವ್ಯಕ್ತಿ ಪ್ರೇಮ ಎಂಬ ಯುವತಿ ನಿನ್ನೆ ರಾತ್ರಿ ತಂಗಿದ್ದ ಸ್ಥಳದಲ್ಲಿ ಆಕೆಯನ್ನು ಕೊಲೆ ಮಾಡಲು ಪ್ರಯತ್ನಪಟ್ಟಾಗ ಪೊಲೀಸರೇ ಪ್ರತ್ಯಕ್ಷವಾಗಿ ಆತನನ್ನು ಹಿಡಿದಿದ್ದಾರೆ ಇದು ಅಲ್ಲದೆ ಇದೇ ವ್ಯಕ್ತಿ ನಮ್ಮ ಸಮಾಜದ ಪ್ರತಿಷ್ಠಿತ ವ್ಯಕ್ತಿಯಾದ ರಾಜಶೇಖರ ಅವರ ಮಗಳು ಅನುರಾಧಳನ್ನು ಸಹ ಕೊಲೆ ಮಾಡಿದ್ದಾನೆ ಆದ್ದರಿಂದ ಈ ಅಪರಾಧಿಗೆ ಸರಿಯಾದ ಶಿಕ್ಷೆ ವಿಧಿಸಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸುತ್ತೇನೆ ಅನುರಾಧ ಕೊಲೆಗೂ ಈ ಕೊಲೆ ಪ್ರಯತ್ನಕ್ಕೂ ಕಾರಣ ಆಸಿ ಆಸಿಗೋಸ್ಕರ ಪ್ರೀತಿಗೋಸ್ಕರ ಆದರೆ ಅವಳನ್ನು ಕೊಲೆ ಪ್ರಯತ್ನ ಮಾಡಿದ್ದು ಆಸ್ತಿಗೋಸ್ಕರ ಚಿಕ್ಕನಿಂದಾನೆ ಅವಳ ಮನೆ ಬೆಳೆದು ಅವಳ ತಂದೆ ಸತ್ತಾಗ ಅವಳ ಆಸ್ತಿ ಎಲ್ಲ ನಾನೇ ಗಾರ್ಡಿಯನ್ ಆಗಿ ನೋಡ್ಕೊಳ್ತಾ ಇದ್ದೆ ಆದ್ರೆ ಆಸ್ತಿ ಎಲ್ಲ ಅವಳ ಹೆಸರು ಬೆಳೆಯಿತು ಎಸ್ಟೇಟ್ ನಲ್ಲಿ ಕೊಲೆ ಮಾಡಿದೆ ಎಲ್ಲ ಸಿಕ್ಕಾಕೊಳ್ತೀನೋ ಅಂತ ಅವಳನ್ನ ಈ ಊರಲ್ಲಿ ಕೊಲೆಗೆ ಸೇರಿಸಿ ಸಮಯ ಕಾಯ್ತಾ ಇದ್ದೆ ಆವತ್ತು ಇವಳು ಹುಡುಗರ ಜೊತೆ ಹೋದಾಗ ಪ್ಲಾನ್ ಮಾಡಿದೆ ಆದ್ರೆ ಮೊದಲು ನನ್ ಸಿಕ್ಕಿದ್ದು ಅನು ಪ್ರೇಮ ಬೇಗ ಬಾರೆ ಎಷ್ಟು ಸ್ನಾನ ಮಾಡ್ತೀಯೇ ಅವಳು ಹೊರಗೆ ಬರಲಿ ಅಂತ ಕಾಯ್ತಾ ಇದ್ದೆ ಅಷ್ಟೊಳಗೆ ಕಾರ್ ಬಂದಿ ಶಬ್ದ ಕೇಳಿಸ್ತು ಅನ್ನ ಕೊಲೆ ಮಾಡೋದಕ್ಕೆ ಕಾರಣ ಅನ್ನು ತಾಯಿಗೂ ನನಗೂ ಇದ್ದ ಅನೈತಿಕ ಸಂಬಂಧ ನನ್ನ ಹೆಂಡತಿ ಅಂತವಳಲ್ಲ ಇಲ್ಲ ಅವಳ ಪ್ರೇರಣೆ ಇಲ್ಲದೆ ನಾನು ಅನ್ನು ಕೊಲೆ ಮಾಡ್ತಾ ಇರಲಿಲ್ಲ ನಾನು ಪ್ರೇಮನ್ ಮಾತ್ರ ಕೊಲೆ ಮಾಡಬೇಕು ಅಂತ ಇದ್ದೆ ಆದ್ರೆ ಅನ್ನು ಕೊಲೆ ಮಾಡಿದ್ದು ನಿಮ್ಮ ಹೆಂಡತಿ ಸಹಾಯದಿಂದ ಇಲ್ಲ ಇಲ್ಲ ಕರ್ಸ್ ಕೇಳಿ ಕರ್ಸ್ ಕೇಳಿ ಕೇಳಿ ಮಿಸ್ಟರ್ ರಾಜಶೇಖರ್ ರಾವ್ ನಿಮ್ಮ ಹೆಂಡತಿ ಮೇಲಿನ ವ್ಯಾಮೋಹಕ್ಕೆ ನಾವು ಬೆಲೆ ಕೊಡ್ತೀವಿ ಆದ್ರೆ ನಿಮ್ಮ ಪತ್ನಿ ಮತ್ತು ವರ್ಮ ಕೊಲೆ ಸಂಚನ ಮಾಡಿರೋದನ್ನ ಕಣ್ಣಾರೆ ಕಂಡ ವಿಕ್ಕಿ ಆಸ್ಪತ್ರೆಯಲ್ಲಿ ಕೊಟ್ಟಿರುವ ಹೇಳಿಕೆ ಮೇಲೆ ಪೊಲೀಸ್ನವರು ಈಗ ಅವರನ್ನು ಇಲ್ಲಿಗೆ ಕರೆತರ್ತಾ ಇದ್ದಾರೆ ಯುವರ್ ಆನರ್ ಅನುರಾಧಳ ಕೊಲೆ ವಿಷಯದಲ್ಲಿ ರಾಜಶೇಖರ್ ಅವರ ಪತ್ನಿನೋ ಭಾಗಿ ಅಂತ ಪ್ರೂವ್ ಮಾಡೋದಕ್ಕೆ ಅವರನ್ನು ಕೋರ್ಟ್ನಲ್ಲಿ ಹಾಜರುಪಡಿಸೋದಕ್ಕೆ ತಮ್ಮಲ್ಲಿ ಅನುಮತಿ ಕೇಳ್ತಿದ್ದೀನಿ ಪರ್ಮಿಷನ್ ಗ್ರಾಂಟೆಡ್ ರಾಧಾ ನೀನು ಇದರಲ್ಲಿ ಭಾಗಿಯಾಗಿಲ್ಲ ತಾನೆ ಮಾತಾಡು ರಾಧಾ ಏನಮ್ಮ ಪ್ರೇಮಾಳ ಕೊಲೆ ಯತ್ನಕ್ಕೂ ಅನ್ನೋಳ ಕೊಲೆಗೂ ನೀನು ಭಾಗಿ ಅಂತ ಹೇಳ್ತಾ ಇದ್ದಾರೆ ನೀನೇನ್ ಹೇಳ್ತೀಯ ಪೊಲೀಸ್ನವ್ರು ಹೇಳ್ತಿರೋದು ಸತ್ಯ ನಾನು ವರ್ಮ ಮೊದ್ಲಿಂದ್ಲೂ ಕಾಲೇಜ್ನಲ್ಲೇ ಸ್ನೇಹಿತರು ಇಬ್ರು ಮದ್ವೆ ಮಾಡ್ಕೋಬೇಕು ಅಂತಿದ್ವಿ ಆದ್ರೆ ಇವ್ರು ಊರ್ಗೆ ಹೋದಾಗ ಪರಿಸ್ಥಿತಿ ಒತ್ತಡದಿಂದ ನನ್ನ ಮದ್ವೆ ರಾಜಶೇಖರ್ ಅವ್ರ ಜೊತೆ ಎರಡನೇ ಪತ್ನಿಯಾಗಿ ಮುಗೀತು ನಾನು ಪತ್ನಿ ಆಗೋಕ್ ಮೊದ್ಲೇ ಅವ್ರಿಗಿದ್ದ ಮಗಳು ಅನು ಸರಿ ಮದ್ವೆ ಆಗೋಯ್ತು ಅಂತ ಜೀವನ ಸಾಗಿಸ್ತಾ ಇದ್ದೆ ಆದ್ರೆ ಒಂದಿನ ಇವರಿಂದ ನನ್ನ ತಾಯಿ ಆಗೋ ಬಯಕೆ ಈಡೇರೋಲ್ಲ ಅಂತ ನನಗ್ ಗೊತ್ತಾಯ್ತು ಕಾರಣ ಎಲ್ಲಿ ನನಗ್ ಮಗು ಆಗಿ ಅನು ಮೇಲಿನ ಪ್ರೀತಿ ಕಡಿಮೆ ಆಗಿ ಮನೆ ಒಡೆಯುತ್ತು ಅಂತ ನಮ್ಮ ಯಜಮಾನ್ರು ಅವರಿಂದ ನನಗ್ ಮಕ್ಕಳಾಗದ ಹಾಗೆ ಚಿಕಿತ್ಸೆ ಮಾಡಿಸ್ಕೊಂಡ್ರು ಎಲ್ಲದರಿಂದ ವಂಚಿತಳಾದ ನನಗೆ ಆಸರೆ ಸಿಕ್ಕಿದ್ದು ಕಾಲೇಜ್ ಡೇ ಫಂಕ್ಷನ್ ಅಲ್ಲಿ ಪ್ರೇಮಳ ಚಿಕ್ಕಪ್ಪನಾಗಿ ವರ್ಮನ್ನ ನೋಡಿದಾಗ ಮೊದಲೇ ಇದ್ದ ಪ್ರೀತಿ ಒಳಗೆ ಬಲಿತು ಇವರಿಗೆ ಪ್ರೇಮಳ ಆಸ್ತಿ ಮೇಲ್ಕಣ್ಣು ನಂಗೆ ಇವರ ಆಸ್ತಿ ಮೇಲ್ಕಣ್ಣು ಎರಡ್ ಆಸ್ತಿನೂ ಸೇರುತ್ತೆ ಅಂತ ನಾವು ಅವ್ರನ್ನ ಕೊಲೆ ಮಾಡೋಕೆ ಸಂಚು ಹೊಡೆದ್ವಿ ಅದಕ್ಕೆ ಅವಳ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿಸ್ತೇನೆ ಅವಳಿಗೆ ಮದ್ವೆ ಇಷ್ಟ ಇಲ್ಲ ಅಂತ ಗೊತ್ತಿದ್ದು ಅವಳ ಹಿಂದೆನೆ ವರ್ಮನ್ನ ಕಳಿಸ್ತೆ ಎಲ್ಲ ನಾವ್ ಅನ್ಕೊಂಡ ಹಾಗೆ ಆಯ್ತು ಆದ್ರೆ ಅವತ್ತು ಪ್ರೇಮನ್ ಮುಗಿಸೋಕ್ ಸಂಚು ಮಾಡೋದಕ್ಕೆ ನಾನು ವರ್ಮನ್ನ ಭೇಟಿಯಾದಾಗ ವಿಕ್ಕಿ ನೋಡಿದ್ ಗೊತ್ತಾಗಿ
ಅವನ್ನ ಮುಗಿಸೋ ಯತ್ನದಲ್ಲಿ ಎಲ್ಲ ಬಯಲಾಗೋಯ್ತು. ಇಬ್ಬರು ಅಪರಾಧವನ್ನು ಒಪ್ಪಿಕೊಂಡಿರುವುದರಿಂದ ಆಸ್ತಿ ಲಪಟಾಯಿಸುವ ಸಂಚಿನೊಂದಿಗೆ ಮುಗ್ಧ ಬಾಲಕಿಯ ಹತ್ಯೆಗೂ ಇನ್ನೊಬ್ಬ ಹುಡುಗಿಯ ಕೊಲೆ ಯತ್ನಕ್ಕೂ ಸಂಬಂಧಿಸಿದಂತೆ ಆರೋಪಿಗಳಾದ ವರ್ಮಾ ಮತ್ತು ರಾಧರವರಿಗೆ ನ್ಯಾಯಾಲಯವು ಸೆಕ್ಷನ್ 302 ರ ಪ್ರಕಾರ ಜೀವಾವಧಿ ಶಿಕ್ಷೆಯನ್ನ ವಿಧಿಸುತ್ತಿದೆ. ರಾಧಾ, ನೀನು ಇಂಥವಳು ಅಂತ ನನಗೆ ಗೊತ್ತಿರಲಿಲ್ಲ. ನಿನ್ನನ್ನು ಎರಡನೇ ಮದುವೆ ಮಾಡಿಕೊಂಡು ನನ್ನ ಮಗಳನ್ನೇ ಬಲಿ ಕೊಟ್ಟೆ. ನೀನು ಯಾವ ಆಸ್ತಿಗೆ ಆಸೆ ಪಟ್ಟಿಯೋ ಆ ಸಮಸ್ತ ಆಸ್ತಿನೂ ನಿನ್ನ ಜೊತೆಲೇ ಕಳಿಸ್ಕೊಡ್ತೀನಿ. ಆದರೆ ನೀನು ನನ್ನ ಮಗಳನ್ನು ವಾಪಸ್ ಕೊಡಬಲ್ಲ್ಯಾ? ವಾಪಸ್ ಕೊಡಬಲ್ಲ್ಯಾ? ನೆವರ್, ನೆವರ್. ಆದರೆ ನೀನು ವಾಪಸ್ ಬಿಡುಗಡೆಯಾಗಿ ಬಂದ್ಮೇಲೆ ಖಂಡಿತ ನನ್ನನ್ನು ನೋಡ್ಲಿಕ್ಕೆ ಬರಬೇಡ. ಏನಿನ್ನ ಪ್ರಿಯಕರಿನ ಜೊತೆ ಎಲ್ಲಾದರೂ ಸುಖವಾಗಿ ಸಂತೋಷವಾಗಿರೋ ಹೋಗು. ವಿಕ್ಕಿ, ನಿನ್ನ ಮನಸ್ಸಿನ ನೋವೇನು ಅಂತ ನನಗೆ ಅರ್ಥವಾಗ್ತಿದೆ. ನಿಮ್ಮ ಈ ಹುಡುಗಾಟದಲ್ಲಿ ನನ್ನ ಮಗಳನ್ನು ನಾನು ಕಳ್ಕೊಂಡ್ರು ಇನ್ನೊಬ್ಬ ಮಗಳು ಬದುಕಿದಾಳಲ್ಲ, ಅದೇ ನನಗೆ ತೃಪ್ತಿ ಅಣ್ಣ. ದೇವರು ನಿಮ್ಮ ಚೆನ್ನಾಗಿಟ್ಟಿರಲಿ, ಚೆನ್ನಾಗಿಟ್ಟಿರಲಿ. Thank you.